ನಮಸ್ಕಾರ ವಾರದ ಅತಿಥಿ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ನಮ್ಮ ನೆಲದ ಪರಂಪರೆ ವಿಶಿಷ್ಟತೆ ಅಡಗಿರೋದು ಇಲ್ಲಿನ ಸಾಹಿತ್ಯ ಸಂಗೀತ ಕಲೆ ಪ್ರತಿಭೆ ಇವುಗಳಲ್ಲಿ ಈ ನಿಟ್ಟಿನಲ್ಲಿ ಪ್ರತಿ ವಾರವೂ ಕೂಡ ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆ ಮಾಡುತ್ತಿರುವಂತಹ ಮಾಡಿರುವಂತಹ ಮೇರು ವ್ಯಕ್ತಿತ್ವಗಳನ್ನು ನಮ್ಮ ವಾರದ ಅತಿಥಿ ಕಾರ್ಯಕ್ರಮದ ಮೂಲಕ ನಿಮಗೆ ಪರಿಚಯಿಸಿಕೊಡ್ತಾ ಇದ್ದೀವಿ ಈ ವಾರದ ಅತಿಥಿಯ ಹೆಸರು ಕೇಳಿದ ಕೂಡಲೇ ನಮಗೆ ನೆನಪಾಗೋದು ಕಂಚಿನ ಕಂಠ ಅದ್ಭುತವಾದ ಕನ್ನಡ ರಂಗಭೂಮಿ ಸಿನಿಮಾ ಹೀಗೆ ಪಟ್ಟಿ ಸಾಕ್ತಾನೇ ಹೋಗುತ್ತೆ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಒಂದು ಮಾತನ್ನ ಹೇಳಬೇಕು ಬೇಂದ್ರೆ ಅವರಿಗೆ ಒಬ್ರು ಹೇಳಿದ್ರಂತೆ ಕನ್ನಡದಾಗ ಭಾಳ ಚಲೋ ಬರೀತಿರ್ರಿ ಅಂತ ಅದಕ್ಕೆ ಬೇಂದ್ರೆ ಹೇಳ್ತಾರಂತೆ ಕನ್ನಡದಾಗ ನಾ ಚಲೋ ಬರೆಯೋದಲ್ಲೋ ತಮ್ಮ ಬರೆಯಾಕ ಕನ್ನಡನಾ ಚಲೋ ಐತಿ ಅಂತ ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದರೆ ಕನ್ನಡ ಭಾಷೆ ಅತ್ಯಂತ ಸುಂದರ ಮತ್ತು ಶ್ರೀಮಂತವಾದ ಭಾಷೆ ಅದರಲ್ಲೂ ಕೂಡ ಇವತ್ತಿನ ಅತಿಥಿ ಕನ್ನಡ ಮಾತನಾಡೋದನ್ನ ಕೇಳಿದ್ರೆ ಕೇಳ್ತಾನೆ ಇರಬೇಕು ಅನ್ಸುತ್ತೆ ಜೊತೆಗೆ ಅವರ ವ್ಯಕ್ತಿತ್ವ ಕೂಡ ಅಷ್ಟೇ ಸೊಗಸಾಗಿದೆ ಈ ಅತಿಥಿಯ ಜೊತೆಗೆ ಕೂತಾಗ ಅವರ ಒಳಗಿರುವ ಒಂದಷ್ಟು ನೆನಪಿನ ಬುತ್ತಿಯನ್ನ ತೆರೆಯುವ ಅಥವಾ ಸಮಾಜಕ್ಕೊಂದಷ್ಟು ಒಳಿತನ್ನ ಸಂದೇಶವಾಗಿ ನೀಡುವಂತಹ ವಿಚಾರಗಳನ್ನ ಮಾತನಾಡೋದು ಮಂಥಿಸೋದೋ ಅಥವಾ ವಿಮರ್ಶಿಸೋದೋ ಹೀಗೆ ಸಾಕಷ್ಟು ಹೇಳಬೇಕಾಗತ್ತೆ ಈ ವ್ಯಕ್ತಿ ಬಗ್ಗೆ ಮಾತನಾಡಬೇಕಾದ್ರೆ ಅದರದೆಲ್ಲದಕ್ಕಿಂತ ಮುಂಚೆ ಆ ವ್ಯಕ್ತಿಯ ಬಗ್ಗೆ ಒಂದು ಸಣ್ಣ ಪರಿಚಯವನ್ನು ನೋಡ್ಕೊಂಡು ಬರೋಣ ಬನ್ನಿ ತಮ್ಮ ಕಂಚಿನ ಕಂಠ ಕನ್ನಡ ಭಾಷೆ ವಿಭಿನ್ನ ಪದಗಳ ಪ್ರಯೋಗ ನಟನೆಯಿಂದ ಹೆಸರುವಾಸಿಯಾಗಿರುವ ಅಪ್ರತಿಮ ಕಲಾವಿದ ಸುಚೇಂದ್ರ ಪ್ರಸಾದ್ ಹಿಂದಿ ಮಾತೃಭಾಷೆಯಾಗಿರುವ ಮನೆತನದಲ್ಲಿ ಹುಟ್ಟಿದರೂ ಕನ್ನಡ ಭಾಷೆಯನ್ನು ಒಪ್ಪಿ ಅಪ್ಪಿ ಅದ್ಭುತ ಕನ್ನಡ ವಾಗ್ಮಿಗಳಾಗಿ ಗುರುತಿಸಿಕೊಂಡಿರುವ ಧ್ವನಿ ಕಲಾವಿದರು ಸುಚೇಂದ್ರ ಪ್ರಸಾದ್ ಕಲ್ಪನೆಯ ಶಾಂತಿದೂತರ ಕೊನರಿದ ಕನಸಿದೂ ಕಾಲೇಜು ದಿನಗಳಲ್ಲೇ ರಂಗಭೂಮಿ ಜೊತೆ ಒಡನಾಟ ಶುರುವಾಗಿ ಹಲವು ನಾಟಕಗಳನ್ನು ನಿರ್ದೇಶಿಸಿದರು ಓದಿದ್ದು ಬಿ ಆದರೂ ಬಿವಿ ಕಾರಂತ್ ರಂಗಭೂಮಿ ಕಲಾವಿದರ ಪರಿಚಯ ಒಡನಾಟ ಬಣ್ಣದ ಲೋಕದೆಡೆಗೆ ಸೆಳೆಯಿತು ಒಂಬೈನೂರಲ್ಲಿ ಕುವೆಂಪುರ ಕುವೆಂಪುರವರ ಜನಪ್ರಿಯ ಕಾದಂಬರಿ ಕಾನೂರು ಹೆಗ್ಗಡತಿ ಚಿತ್ರರೂಪಕ್ಕೆ ಬಂದಾಗ ಅದರಲ್ಲಿ ಹೂವಯ್ಯ ಪಾತ್ರದಲ್ಲಿ ನಟಿಸಿದ ಸುಚೇಂದ್ರ ಪ್ರಸಾದ್ ಅಪಾರ ಜನಮನ್ನಣೆ ಪಡೆದರು ಮುಂದೆ ಬೇರು ತುತ್ತೂರಿ ಅವ್ವ ಬೆಟ್ಟದ ಜೀವ ಬಾಲ್ಪೆನ್ ಸೂಜಿದಾರ ಚುನಾವಣೆಯಂತಹ ಕಲಾತ್ಮಕ ಚಿತ್ರಗಳಲ್ಲಿ ಮನೋಜ್ಞ ಅಭಿನಯ ನೀಡಿದರು ಜಾಲಿ ಡೇಸ್ ಶೈಲು ಅಟ್ಟಹಾಸ ಮದರಂಗಿ ಡ್ರಾಮಾ ದೃಶ್ಯ ರಾಜು ಕನ್ನಡ ಮೀಡಿಯಂ ಬಕಾಸುರ ಅನಂತು ವರ್ಸಸ್ ನುಸ್ರತ್ ಆದಿ ಪುರಾಣ ಜೇಮ್ಸ್ ನಂತಹ ಕಮರ್ಷಿಯಲ್ ಸಿನಿಮಾಗಳಲ್ಲಿಯೂ ವಿಭಿನ್ನ ಪಾತ್ರಗಳ ಮೂಲಕ ಜನಮನ ಗೆದ್ದಿದ್ದಾರೆ ಗಮನಿಸ್ತಿದ್ದೀರಾ ಈಗೆಲ್ಲ ಬರ್ತಾ ಇದೆ ಸಿನಿಮಾ ಕಾವ್ಯ ಕತ್ತಲು ಕರಡಿ ಜಾಮೂನು ಹೀಗೆಲ್ಲ ನೋಡಿ ಸೃಷ್ಟಿ ಎಂಥ ಸಾಮಾಜಿಕ ಅಥವಾ ಸಾಂಸ್ಕೃತಿಕ ಒಂದು ಚಲನಚಿತ್ರದಲ್ಲಿ ಸನ್ನಿವೇಶಗಳಿಗೆ ತಕ್ಕಂತೆ ಹಾಡುಗಳು ರಚಿಸುವುದು ಫಾರ್ಮುಲಾದಿಂದ ಹೊರಬಂದು ಈಗಾಗಲೇ ಸಾಕಷ್ಟು ಜನಪ್ರಿಯತೆ ಪಡೆದಿರುವ ಹಿರಿಯ ಸಾಹಿತಿ ದೊಡ್ಡರಂಗೇಗೌಡರ ಮಾವು ಬೇವು ಗೀತ ಗುಚ್ಛಕ್ಕೆ ಸುಂದರ ಕಥಾಹಂದರ ಹೆಣೆದು ಚಿತ್ರರೂಪ ಕೊಟ್ಟ ಹಿರಿಮೆ ಸುಚೇಂದ್ರ ಪ್ರಸಾದ್ ಅವರದ್ದು ಅವರೇ ನಿರ್ದೇಶಿಸಿರುವ ಮಾವು ಬೇವು ಸಂಬಂಧಗಳು ಮಾನವೀಯ ಮೌಲ್ಯಗಳ ಕುರಿತ ಸಂದೇಶ ಸಾರುವ ಸದಭಿರುಚಿಯ ಚಿತ್ರವಾಗಿದ್ದು ಅನೇಕ ಗಣ್ಯರು ಸಾಹಿತ್ಯ ಲೋಕದ ದಿಗ್ಗಜರು ಮೆಚ್ಚಿ ಹೊಗಳಿದ್ದಾರೆ ಭಾರತೀಯ ರಾಷ್ಟ್ರಧ್ವಜದ ಇತಿಹಾಸ ದಾಖಲಿಸುವ ನಿಜ ಜೀವನ ಕಥೆಯಾಧಾರಿತ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಎಂಬ ಸಿನಿಮಾದ ಟ್ರೇಲರ್ ಒಂದನ್ನು ಪ್ರಧಾನಿಗಳಿಂದ ಬಿಡುಗಡೆಗೊಳಿಸಿದ್ದು ಇತಿಹಾಸ ನಟ ನಿರ್ದೇಶಕರಾಗಿ ಅತ್ಯಂತ ಸ್ಫುಟವಾಗಿ ಕನ್ನಡ ಮಾತನಾಡುವ ಹೆಮ್ಮೆಯ ಕನ್ನಡಿಗರಾಗಿ ಗುರುತಿಸಿಕೊಂಡಿರುವ ಕಲಾವಿದ ಸುಚೇಂದ್ರ ಪ್ರಸಾದ್ ಈ ವಾರದ ನಮ್ಮ ಅತಿಥಿ ವಾರದಾತಿಥಿ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದಿಂದ ಬರಮಾಡಿಕೊಳ್ಳುವಂಥ ಸಮಯ ಸರ್ ನಮಸ್ಕಾರ ಕಾರ್ಯಕ್ರಮಕ್ಕೆ ಅತ್ಯಂತ ಗೌರವದ ಸ್ವಾಗತ ಸರ್ ಚಂದನದ ವೀಕ್ಷಕ ಬಾಂಧವರೆಲ್ಲರಿಗೆ ನಮಸ್ಕಾರ ಶುಭಾಶಂಸನೆ ನಮೋ ಸರ್ ಅಂದರೆ ಈ ಸಂದರ್ಭಕ್ಕೆ ಏನು ಗೊತ್ತಾ ಸರ್ ನಾವು ಕನ್ನಡ ಭಾಷೆ ತೆಗೆದುಕೊಂಡಾಗ ಸಾವಿರಾರು ವರ್ಷಗಳ ಇತಿಹಾಸ ಇದೆ ಅಂತ ಕರ್ನಾಟಕ ಅಂತ ಬಂದಾಗ ಅದಕ್ಕೆ ಐವತ್ತು ವರ್ಷಗಳಾಗಿದೆ ಆ ಸಂಭ್ರಮದ ಆಚರಣೆಯಲ್ಲಿದ್ದೀವಿ ಅಂತ ಇಷ್ಟಾದರೂ ಕೂಡ ಒಂದು ಗೊಂದಲ ಇದೆ ಸರ್ ಬಹುಶಃ ಅದಕ್ಕೆ ಸರಿಯಾದ ಉತ್ತರ ನೀವೇ ಕೊಡಬೇಕು ಒಂದು ಕನ್ನಡ ರಾಜ್ಯೋತ್ಸವನ ಕರ್ನಾಟಕ ರಾಜ್ಯೋತ್ಸವ ಸರಿ ಸರ್ ಭಾಷಾವಾರು ಪ್ರಾಂತ ರಚನೆ ಆದ್ಮೇಲೆ ಸಹಜವಾಗಿ ಕನ್ನಡ ಮಾತನಾಡುವವರೆಲ್ಲ ಆ ಭೂಭಾಗವನ್ನು ಕರ್ನಾಟಕ ಅಂತ ಕರೀಲಾಯಿತು ನಮ್ಗೆ ಗೊತ್ತಿರುವ ಹಾಗೆ ಐವತ್ತಾರನೇ ಇಸ್ವಿಯಲ್ಲಿ ನಾವು ಕರ್ನಾಟಕ ಹೆಸರಾಯ್ತು ಕರ್ನಾಟಕ ಉಸಿರಾಗಲಿ ಕನ್ನಡ ಕರ್ನಾ ಆಯ್ತಲ್ಲವ ಮಾತಾ ಹಾಗಾದ್ಮೇಲೂ ಸಹ ಇನ್ನು ಕರ್ನಾಟಕ ಆಗದೇ ಇರೋದ್ರ ಬಗ್ಗೆ ಸ್ವಲ್ಪ ಗೊಂದಲ ಯಾಕೆ ಅಂತಂದ್ರೆ ಕನ್ನಡ ರಾಜ್ಯೋತ್ಸವ ನಿಜ ಆದ್ರೆ ಇದು ಕರ್ನಾಟಕ ರಾಜ್ಯೋತ್ಸವ ಅನ್ನೋದೇ ಸರಿಯಾದಂತಹ ಕ್ರಮ ಆದೀತು ಅಂತ ನನ್ನ ಭಾವನೆ ಅದ್ಯಾಕೆ ಹಾಗೆ ಅನ್ಸುತ್ತೆ ಅಂತ ಹೇಳಿದ್ರೆ ಕರ್ನಾಟಕ ಅನ್ನೋದು ಕೇವಲ ಭೂಪುಟಕ್ಕೆ ನಕ್ಷೆಗೆ ಬಾವುಟಕ್ಕೆ ಸೀಮಿತವಲ್ಲ ಕನ್ನಡ ಒಂದು ಭಾಷೆಯಾಗಿ ನಾವು ಅದನ್ನ ಒಂದು ಚೌಕಟ್ಟಿಗೆ ತರೋದಾದರೆ ಮಿಕ್ಕೆಲ್ಲವನ್ನ ಕರ್ನಾಟಕದ ಹೆಸರಿನಲ್ಲಿ ವ್ಯವಹರಿಸುವುದೇ ಸರಿಯಾದ ಕ್ರಮ ಅಂತ ನಾನು ಅನ್ಕೊಂಡಿದ್ದೀನಿ ಯಾಕಂದ್ರೆ ಕರ್ನಾಟಕ ಅಂತ ಆಗಿದೆ ಹಿರಿಯರೆಲ್ಲರೂ ಬಹಳ ಕಷ್ಟಪಟ್ಟಿದ್ದಾರೆ ಹೇಗೆ ಕರಣಕ್ಕಾಗಿ ಎಷ್ಟು ಜನರು ದುಡಿದಿದ್ದಾರೆ ಹೇಗೆ ದುಡಿದು ಮಡದಿದ್ದಾರೆ ಇವೆಲ್ಲವನ್ನೂ ನಾವು ಚೆನ್ನಾಗಿ ಬಲ್ಲೆವು ಇತಿಹಾಸವನ್ನು ಒಮ್ಮೆ ಕೆದಕಿ ನೋಡಿದಾಗ ನಮಗೆ ಕರ್ನಾಟಕಕ್ಕಾಗಿ ಎಷ್ಟು ಶ್ರಮ ಹಾಕಿ ಈಗ ಕರ್ನಾಟಕವನ್ನು ಪಕ್ಕಕ್ಕಿಟ್ಟು ಕೇವಲ ಕನ್ನಡ ತಿಳ್ತಿದ್ವಿ ಕನ್ನಡ ಅಂತಂದ್ರೆ ಆದರೆ ಕನ್ನಡ ರಾಜ್ಯೋತ್ಸವ ಅನ್ನೋದರ ಬದಲಿಗೆ ಕರ್ನಾಟಕ ರಾಜ್ಯೋತ್ಸವ ಅಂತ ಅನ್ನೋದು ಹೆಚ್ಚು ಸೂಕ್ತ ಅಂತ ನನ್ನ ಭಾವನೆ ಬಹಳ ಸಮಂಜಸವಾಗಿ ಹೇಳಿದ್ರು ಅದರ ಜೊತೆಗೆ ನಿಮ್ಮ ಸಾಧನೆ ಬಗ್ಗೆ ಮಾತಾಡ್ತಾ ಹೋಗೋಣ ಆದರೆ ಒಂದು ಕುತೂಹಲ ಏನಿದೆ ಅಂತಂದ್ರೆ ಅಪ್ಪ ಅಂದ್ರೆ ಆಕಾಶ ಅಪ್ಪ ಅಂದ್ರೆ ಹೆಮ್ಮೆ ಅಮ್ಮ ಎಲ್ಲವನ್ನೂ ಹೇಳಿಬಿಡ್ತಾಳೆ ಅಪ್ಪ ಮೌನದಲ್ಲೇ ಎಲ್ಲವನ್ನೂ ಸಹಿಸ್ತಾನೆ ಅನ್ನೋ ಮಾತಿದೆ ನನಗೆ ನಿಮ್ಮ ತಂದೆಯವರ ಬಗ್ಗೆ ನಮ್ಮ ಕನ್ನಡದ ವೀಕ್ಷಕರಿಗೆ ತಂದೆ ಬಗ್ಗೆ ಹೇಳು ತಂದೆ ಕನ್ನಡ ಕಣ್ಣಭಿರಾಮ ಅಂತ ಅದಕ್ಕೆ ನನ್ನನ್ನು ಜನ ತುಂಬ ಕನ್ನಡದ ಅಭಿರಾಮ ಅಂತ ಕರೆದು ಬಿಟ್ಟಿರಬೇಕು ನನ್ನ ತಂದೆ ಪೂಜ್ಯ ತಂದೆಯವರು ಅವರು ಆರಕ್ಷಕ ಇಲಾಖೆಯಲ್ಲಿ ಕೆಲಸ ಮಾಡ್ತಿದ್ದಂಥವರು ಬಹಳ ಒಳ್ಳೆ ಗಾಯಕರು ಅದ್ಭುತವಾದಂತಹ ವ್ಯಕ್ತಿತ್ವ ನನಗೆ ನನ್ನ ತಂದೆ ಅಂದರೆ ನನ್ನ ತಂದೆ ತಾಯಿ ಅಂತಂದಾಗ ಸಹಜವಾಗಿ ಬಹಳ ನನಗೆ ಸಂತೋಷವಾಗುತ್ತೆ ಯಾಕೆಂದರೆ ಎಲ್ಲರಿಗೂ ಹೆತ್ತವರು ನಿಜವಾಗಿಯೂ ಆಪ್ತರು ಆರ್ದ್ರತೆ ಅವರ ನೆನದಾಗೆಲ್ಲ ಕಣ್ಣಾಲಿಗಳು ಕಣ್ಣಲ್ಲಿ ಕ ಒದ್ದೆ ಆಗುತ್ತವೆ ಕಣ್ಣಂಚು ತುಂಬಿ ಬರುತ್ತವೆ ನನ್ನ ತಂದೆಯವರು ಕಳ್ಕೊಂಡು ಇಪ್ಪತ್ತ್ಮೂರು ವರ್ಷ ಆದರೂ ಸಹ ನನಗೆ ಈಗಲೂ ಅನ್ಸೋದು ಕ ನನ್ನ ತಂದೆಯೇ ನನ್ನ ಕೈ ಹಿಡಿದು ನಡೆಸಿದ್ದಾರೆ ಅಂತ ಎಲ್ಲರಿಗೂ ಅವರವರ ತಂದೆ ತುಂಬ ಅಪೂಜನ ಭಾವದಿಂದ ಇಟ್ಕೊಂಡಂಥವ್ರು ಅವರೆಲ್ಲರೂ ಬೆನ್ನು ಮೇಲೆ ಹತ್ತಿ ಅವರು ಆನೆ ಸವಾರಿ ಇತ್ಯಾದಿಗಳನ್ನೆಲ್ಲ ಮಾಡುವಂಥವ್ರು ನನ್ನದು ಕೊಂಚ ಭಿನ್ನವಾದಂಥ ಬಾಲ್ಯ ಹಾಗಾಗಿ ತಂದೆ ಬಗ್ಗೆ ನನಗೆ ಇರುವಂಥ ಒಲವು ಇನ್ನೂ ತೀವ್ರವಾದ್ದು ಸಾಂದ್ರವಾದ್ದು ತಂದೆ ತಾಯಿ ರೊಟ್ಟಿಗೆ ನನ್ನ ನನ್ನ ಅವಿನಾಭಾವ ಸಂಬಂಧ ಇದೆಯಲ್ಲ ಅದು ನಿಜವಾಗಿಯೂ ಬಂಧಪೂರ್ಣವಾದ್ದು ಯಾರೂ ಸಹ ಅನೂಹ್ಯವಾದಂಥದ್ದು ಇತರರಿಗೆ ಪಾಪ ಸಹಜವಾದಂತಹ ಬಾಲ್ಯ ಸಿಕ್ಕಿರಬಹುದು ತುಂಬಾ ಅಸ್ವಾಭಾವಿಕ ಅಸಹಜ ಬಾಲ್ಯವನ್ನು ಯಾರಿಗಾದರೂ ಯಾರಿಗಾದ್ರೂ ಕೇಳಿ ನೋಡಿದ್ರೆ ಹೇಳ್ತಾರೆ ಪೂಜನೀಯ ಭಾವ ಯಾಕೆ ಅಷ್ಟು ಅಂತ ಹೇಳಿದ್ರೆ ತುಂಬಾ ಆಪ್ತತೆ ಇದೆ ತುಂಬಾ ಹತ್ತಿರದ ಹೆಚ್ಚು ಸಮಯ ಕಳೆಯೋಕೆ ಸಾಧ್ಯವಾಗದಂತಹ ಯಾರಾದರೂ ತಂದೆ ತಾಯಿ ಜೊತೆಗಿದ್ದಾಗ ಅವ್ರಿಗಿನ್ನೂ ಹೆಚ್ಚು ಅದು ಆಪ್ತ ಅಂತ ಅನ್ನಿಸಿತು ಹೆಚ್ಚು ಸಮಯ ಕಳಿಬೇಕಿತ್ತು ಅಂತ ಅನ್ನಿಸುವಂತಹ ಅದೊಂದು ಇತಿಹಾಸ ಅದು ಆ ಕಾರಣಕ್ಕಾಗಿ ಇತಿಹಾಸ ಅಂದ್ರೆ ಹೀಗೆ ನಡೆಯಿತು ಅಂತಿರೋದ್ರಿಂದ ತಂದೆಯೊಟ್ಟಿಗೆ ನನಗೆ ನನ್ನ ತಂದೆ ತಾಯಿರೊಟ್ಟಿಗೆ ಬಾಂಧವ್ಯ ತುಂಬಾ ತೀವ್ರವಾದ್ದು ಸರ್ ಈ ಹಿನ್ನೆಲೆಯಲ್ಲಿ ನೀವು ಹೇಳಿದ್ರೆ ಅಪ್ಪ ಹಾಡ್ತಾ ಇದ್ರು ಚೆನ್ನಾಗಿ ಅಂತ ಹೇಳಿ ಅಂದರೆ ಬಹುಶಃ ಅದು ನಿಮಗೆ ಪ್ರೇರಣೆನ ಯಾಕೆಂದ್ರೆ ಮನೆಯಲ್ಲಿ ಸಂಗೀತದ ವಾತಾವರಣ ಕೇಳೋದು ಮತ್ತೆ ಭಜನೆ ನಡೆಯೋದು ಈ ಥರದ್ದೆಲ್ಲ ವಾತಾವರಣ ಇದ್ದುದರಿಂದ ನೀವು ಕಲಿಬೇಕು ಅನ್ನಿಸ್ತಾ ಹೇಗೆ ಸರ್ ಆನುವಂಶಿಕವಾಗಿ ಬರೋದು ರೋಗಗಳಷ್ಟೇ ಅಂತ ಕೇಳಿದ್ದೀನಿ ಆದರೆ ಅದಕ್ಕಿಂತಲೂ ಮುಕ್ತವಾಗಿ ಕೆಲವು ಆನುವಂಶಿಕವಾಗಿ ಈ ಥರದ ಮನುಷ್ಯನ ಮೂಲತಃ ಅವನಿಗೆ ಸಿಗುವ ಪರಿಸರ ಮತ್ತೆ ಪರಿಸ್ಥಿತಿ ಇದೆಯಲ್ಲ ಅದು ಅವನನ್ನು ಅವನ ವ್ಯಕ್ತಿತ್ವಕ್ಕೆ ರೂಪಿಸ್ಕೊಳ್ಳೋದಕ್ಕೆ ಸಹಕಾರಿಯಾಗಿ ನಿಲ್ಲುತ್ತೆ ಹಾಗೆ ಮನುಷ್ಯ ಮನೆಯಲ್ಲಿದ್ದಂಥ ಆ ಥರದ ವಾತಾವರಣ ಸಂಗೀತದ ವಾತಾವರಣ ಸಾಂಸ್ಕೃತಿಕ ವಾತಾವರಣ ಪ್ರಾಯ ನನ್ನನ್ನು ಅದಕ್ಕೆ ಹಾಡು ಹಾಡುಗಾರಿಕೆ ಅಥವಾ ಸಂಗೀತ ಇತ್ಯಾದಿಗಳಿಗೆ ಹೆಚ್ಚು ಬಾಗಬೇಕು ಅದಕ್ಕಾಗಿ ಬೀಗಬಾರದು ಅನ್ನೋದೊಂದು ನಾ ಕಲ್ಸಿಕೊಟ್ಟಿತ್ತು ಅಂತ ಅನಿಸುತ್ತೆ ಸಂಗೀತ ಮನೆಯಲ್ಲಿ ತಾಯಿ ಕಲಿತಿದ್ದರು ತಂದೆ ಹಾಡ್ತಿದ್ದರು ಇದೆಲ್ಲವೂ ಪ್ರಾಯ ಸಂಗೀತದ ಬಗ್ಗೆ ಹೆಚ್ಚು ಒಲವು ಮೂಡೋದಕ್ಕೆ ಅವಕಾಶವಾಯಿತು ಅಂತ ನಾನು ಭಾವಿಸ್ತೇನೆ ಅಲ್ಲ ಹಂಗಿದ ಮೇಲೆ ಸರ್ ನಾವು ನಿಮ್ಮನ್ನು ಬಿಡೋ ಹಂಗಿಲ್ಲ ಸರ್ ಯಾಕೆ ಅಂತ ಹೇಳಿದ್ರೆ ನೀವು ರಂಗದ ಮೇಲೆ ನಿಂತಾಗ ರಂಗಗೀತೆಗಳನ್ನು ಕೇಳ್ತಾ ಇದ್ದದ್ದು ಅದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಇವತ್ತಿಲ್ಲಿ ಕೂತಾಗ ನೀವು ರಂಗಗೀತೆಯನ್ನು ಹೊರತುಪಡಿಸಿದರೆ ಬೇರೆ ಯಾವುದೇ ನಮಗೆ ಕೇಳಿಸ್ಬೋದು ನಾನೇಕೆ ಬಡಬನು ನಾನೇಕೆ ಪರದೇಶಿ ನಾನೇಕೆ ಬಡಬನು ನಾನೇಕೆ ಪರದೇಶಿ ಶ್ರೀನಿಧಿ ಹರಿಯನಗೆ ನೀನಿರುವ ತನಕ ನಾನೇಕೆ ಬಡವನು ಹುಟ್ಟಿಸಿದ ತಾಯಿ ತಂದೆ ಅಷ್ಟಮಿತ್ ಇಷ್ಟಮಿತ್ರನು ನೀನೇ ಹುಟ್ಟಿಸಿದ ತಾಯಿ ತಂದೆ ನೀನೇ ಅಷ್ಟ ಅಷ್ಟಬಂಧುವು ಸರ್ವ ಬಡಗವೂ ನೀನೇ ಪೆಟ್ಟಿಗೆಯೊಳಗೀನ ಅಷ್ಟಾಭರಣ ನೀ ಪೆಟ್ಟಿಗೆಯೊಳಗೀನ ಅಷ್ಟಾಭರಣ ನೀ ಮೋಕ್ಷಮೂರ್ತಿ ಕೃಷ್ಣಾನೀ ನಿವತನ ಕ ನಾನೇಕೆ ಬಡವನು ನಾನೇಕೆ ಪರದೇಶಿ ನಾನೇಕೆ ಬಡವನು ಸರ್ ಸೂಪರ್ ಇಲ್ಲ ನಾನು ಈ ಕ್ಷಣದಲ್ಲಿ ಏನು ಹೇಳಿಸ್ತಾ ಇದೆ ಗೊತ್ತಾ ನನಗೆ ಬಹುಶಃ ನಿಮ್ಮ ವಾಯ್ಸ್ ಏನಿದೆಯಲ್ಲ ಸರ್ ಅಂದರೆ ನಮಗೊಬ್ಬ ನಿರೂಪಕರಾಗಿ ಕೂಡ ಎಲ್ಲೋ ಒಂದ್ಸಲ ಯಾವಾಗಲೂ ಜಲಸ್ ಅನಿಸುತ್ತೆ ಸರ್ ಅಂದರೆ ಎಷ್ಟು ಒಳ್ಳೆ ಬೇಸ್ ವಾಯ್ಸ್ ಇದೆ ಅಂತ ಹಾಡುಗಾರರಿಗೂ ಇದೇ ಥರ ಬೇಕು ಅಂತ ಅನ್ಸುತ್ತೆ ಹೀಗಿದ್ದಾಗ ಸರ್ ನಿಮಗೆ ಯಾರು ಪ್ಲೇಬ್ಯಾಕ್ ಸಿಂಗಿಂಗಿಗೆ ಹಾಡೋದಕ್ಕೆ ನಿಮ್ಮನ್ನು ಆಫರ್ ಮಾಡಿದ್ರಲ್ಲ ಕೆಲವು ಚಿತ್ರಗಳಿಗೆ ಹಾಡಿದ್ದೀನಿ ಹಾಗಾಗಿ ಓಕೆ ಹಾಡುಗಾರ್ನಾಗಿ ಅಂತಲ್ಲ ಧ್ವನಿ ಧ್ವನಿ ಚೆನ್ನಾಗಿದೆ ಮತ್ತು ಸಂಗೀತ ಲಯ ತಾಳ ಜ್ಞಾನಗಳು ಸರಿಯಾಗಿದೆ ಅನ್ನೋ ಕಾರಣಕ್ಕಾಗಿ ಹಾಡಿಸಿದ್ದಾರೆ ಹಾಡ್ದ ನೆನಪಿದೆ ಆದ್ರೆ ಅದನ್ನು ಅದನ್ನೇ ವೃತ್ತಿಯಾಗಿ ಮಾಡ್ಲಿಲ್ಲ ಯಾಕಂದ್ರೆ ಅದನ್ನು ವೃತ್ತಿಯಾಗಿಸ್ಕೊಂಡು ಅನೇಕರಿದ್ದಾರೆ ಅವರಿಗೆ ತೊಂದರೆ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಅವರವರ ಕೆಲಸವನ್ನು ಅವರು ತುಂಬಾ ಶುದ್ಧ ಬದ್ಧ ರೀತಿಯಲ್ಲಿ ಮಾಡ್ತಿರ್ತಾರೆ ಎಲ್ಲಕ್ಕೂ ನಾನೇ ನನ್ನದೇ ತನ್ನದ್ರ ಬದಲಿಗೆ ಅವರವ್ರ ಭಾಗದ ಹವಿಸು ಅವರವ್ರಿಗೆ ಅರ್ಪಿತವಾಗಲಿ ಅನ್ನೋ ಕಾರಣಕ್ಕಾಗಿ ನನ್ನಷ್ಟೇ ನನಸು ನಿಮ್ಮ ಇನ್ನು ನಾವು ಕನ್ನಡ ಮತ್ತೆ ಸಂಸ್ಕೃತ ಅಂತ ತಗೊಂಡ್ರೆ ಭಾರತದಲ್ಲಿ ನೋಡಿದ್ರೆ ಒಂದು ಐದು ಗ್ರಾಮಗಳು ಸಿಗುತ್ತೆ ನಮ್ಮ ಕರ್ನಾಟಕದಲ್ಲಿ ಮುಖ್ಯವಾಗಿ ಮತ್ತೂರು ಗ್ರಾಮ ಇದರಲ್ಲಿ ಸಂಸ್ಕೃತವನ್ನೇ ವ್ಯಾವಹಾರಿಕವಾಗಿ ಜೊತೆಗೆ ದಿನನಿತ್ಯವಾಗಿ ಬಳಸ್ತಾರೆ ಆದರೆ ನಮ್ಮ ಕರ್ನಾಟಕದ ವಿಷಯಕ್ಕೆ ಬಂದರೆ ಕನ್ನಡದ ವಿಷಯಕ್ಕೆ ಬಂದರೆ ಎಲ್ಲೋ ಒಂದು ಕಡೆ ನಮ್ಮ ಕರ್ನಾಟಕ ಕನ್ನಡಮಯವಾಗಿದೆ ಅಂತ ಅನ್ಸುತ್ತಾ ನಿಮಗೆ ಸಂಸ್ಕೃತ ದ್ವೇಷವುಳ್ಳವರು ಏನು ಹೇಳಿದರೂ ಅಂತಿಮವಾಗಿ ಭಾಷಾಶಾಸ್ತ್ರ ಹೇಳುವಂಥದ್ದು ನಮ್ಮ ನಮ್ಮಲ್ಲಿ ಯಾವುದೇ ಭಾಷೆಯಲ್ಲಿ ಯರಬುಲ ಪದಕೋಶ ಹೆಚ್ಚು ಸಂಸ್ಕೃತದಿಂದ ಹಾಗೆ ಪ್ರೇರಿತಗೊಂಡು ಸಂಸ್ಕೃತದಿಂದ ಮೂಲ ಅಂತ ಅನೇಕ ಪದಗಳು ನಮ್ಮ ಭಾಷೆಯಲ್ಲಿ ಕನ್ನಡದಲ್ಲಿ ನುಸುಳಿ ಬಂದಿವೆ ಅದನ್ನು ನಾವು ನಿರ್ನಿತ್ತಿದ ಬಳಕೆ ಅಷ್ಟೇ ಅಲ್ಲದ ಬಹಳ ಚೆನ್ನಾಗಿ ಹೇಳಿದ್ರು ನಮ್ಮ ಈ ಸಹೋದರಿ ಬೇಂದ್ರೇಜ ಹೇಳಿದ ಮಾತನ್ನು ನೆನಪಿಸಿಕೊಂಡು ಮುಂದುವರಿಸೋದಾದರೆ ಕೇವಲ ಕನ್ನಡ ಅದು ಕನ್ನಡವೇ ಶ್ರೇಷ್ಠವಾದಂಥದ್ದು ಚೆನ್ನಾಗಿದೆ ಅನ್ನೋ ಅಷ್ಟೇ ಇಲ್ಲದೇ ಕನ್ನಡ ಸುಪುಷ್ಟ ಭಾಷೆ ವೈಜ್ಞಾನಿಕ ಭಾಷೆ ಭಾಷಾಶಾಸ್ತ್ರಜ್ಞರು ಹೇಳಿರೋ ಪ್ರಕಾರ ಸಂಸ್ಕೃತದ ನಂತರ ಚಿಂತನೆ ಏನು ನಡೆದಿದೆ ನಮ್ಮ ಆಲೋಚನಾ ಕ್ರಮದಲ್ಲಿ ಏನಿದೆ ಅದನ್ನು ಲಿಪ್ಯಂತರಗೊಳಿಸೋದಾದರೆ ಅದಕ್ಕೆ ತುಂಬ ಶ್ರೇಷ್ಠವಾದ ಸುಪುಷ್ಟವಾದ ಭಾಷೆ ಕನ್ನಡ ಅಂತ ನಿರ್ಣೀತ ಈ ಎಲ್ಲ ಕಾರಣಗಳನ್ನು ಮುಂದಿಟ್ಟುಕೊಂಡು ಸಹ ಕನ್ನಡ ಸುಪುಷ್ಟ ಸರ್ವಶ್ರೇಷ್ಠ ಅಂತ ಭಾಷೆ ಆಡುವ ನೆಲದಲ್ಲಿ ನಾವು ಹುಟ್ಟಿದ್ದೇವೆ ಅಂತಂದರೆ ಅದು ನಿಜವಾಗಿಯೂ ಎಲ್ಲರಿಗೂ ಮಾನ್ಯವಾಗಬೇಕಾಗಿರು ಅದಕ್ಕೆ ಅವರು ಹೇಳಿದ್ರು ನಿನ್ನ ನೆಲದಲ್ಲಿ ಆದರೆ ಅನ್ಯ ಬೇರಿನ್ನೆಲ್ಲಿ ಆಗುವೆ ಮಾನ್ಯ ಅಂತ ಮಾನ್ಯರಾಗಬೇಕು ಅಂತ ಹೇಳಿದ್ರೆ ಎಲ್ಲರೂ ತಮ್ಮ ತಮ್ಮ ತಾಯಿ ಎದರಲ್ಲೂ ಈ ಭಾಷೆಯನ್ನ ಸಂಸ್ಕೃತಿಯನ್ನ ಪರಂಪರೆಯನ್ನ ಪರಮವಾದನ್ನ ಪೊರೆಯುವುದನ್ನು ನಾವು ಕಲಿಬೇಕಿದೆ ಒಂದ್ರೆ ಒಂದು ಇಡೀ ಗ್ರಾಮ ಸಂಸ್ಕೃತವನ್ನು ಮಾತನಾಡುವಂಥ ಅಥವಾ ದಿನನಿತ್ಯ ವ್ಯವಹರಿಸೋದಕ್ಕೆ ಅವರಿಗೆಲ್ಲರಿಗೂ ಸಾಧ್ಯ ಇದೆ ಅಂತ ಹೇಳಿದ್ರೆ ಮೂಲ ಹುಟ್ಟಿದ ಪ್ರಾಂತೀಯ ಭಾಷೆ ಕನ್ನಡ ಆಗಿರೋದ್ರಿಂದ ಯಾಕೆ ಎಲ್ಲರೂ ಎಲ್ಲ ಸಂದರ್ಭಗಳಲ್ಲೂ ಸಂಪೂರ್ಣವಾದ ಕನ್ನಡದ ವ್ಯವಹಾರವನ್ನು ಮಾಡಕ್ಕೆ ಸಾಧ್ಯ ಇಲ್ಲ ಅಥವಾ ಕನ್ನಡವನ್ನು ಬಳಸೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಸರ್ ಹಿರಿಯರು ಹೇಳಿದ್ದು ನಮಗೆ ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಅನ್ನೋ ಉದ್ಘೋಷ ನನಗದು ಹಾಗೆ ಕಾಣಿಸೋಲ್ಲ ಎಚ್ಚರಿಕೆ ಮಾತು ಎಚ್ಚರಿಕೆ ಅದು ಎಚ್ಚರಿಕೆಯ ಕರಗಂಟೆ ಹಾಗೆ ನನಗೆ ಕಾಣಿಸುತ್ತೆ ಯಾಕೆ ಅಂತಂದರೆ ಗೆಲ್ಲಲಿ ಅಂತ ಹೇಳಿದರೆ ಗೆದ್ದಿತು ಅಂತ ಹೇಳ್ತಾ ಇಲ್ಲ ಆಗ್ಲಿಂದಲೂ ಗೆಲ್ಲಲಿ ಅನ್ನೋ ಮಾತು ನಾವು ಯಾಕೆ ಹೇಳ್ತಿದ್ದಾರೆ ಅಂದ್ರೆ ಮತ್ತೆ ಹಿರಿಯರೇ ಹೇಳಿದ ಮಾತು ಅಭಿಮಾನ ಶುಂಡ್ಯರು ನಾವು ಎಷ್ಟಿದ್ದೇವೆ ಅಂತಂದ್ರೆ ನಮ್ಮನ್ನ ನಾವು ಜರ್ಕೊಳ್ಬೇಕಾದಂತ ಪ್ರಸಂಗ ಇದು ಅವ್ರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ನಿಮಗೆ ಕನ್ನಡ ಬೇಡ ಅಂತ ಅನಿಸಿದ್ರೆ ತೇದು ಬಿಡಿ ಆಚೀಚ ಸಮುದ್ರಗಳಿವೆ ಚೆಲ್ಲಿ ಬಿಡಿ ಅಂತ ನಾವು ಕನ್ನಡವನ್ನ ಅಥವಾ ನಮ್ಮ ಈ ಸಂಸ್ಕೃತಿ ಪರಂಪರೆಯನ್ನ ಚೆಲ್ಲಿ ಬಿಡಬೇಕೆ ಇದನ್ನ ನಾವು ಯೋಚನೆ ಮಾಡಬೇಕಾದ್ರು ಯಾವ ಭಾಷೆ ಅಥವಾ ಯಾವ ಮಾತೃಭಾಷೆಯಾಗಿ ಅಥವಾ ಯಾವ ನೆಲದುಲಿ ನಾಡುಲಿ ಆಗಿ ನಾವು ಇಟ್ಕೊಂಡಿರ್ತೇವೆ ಅದರ ಪೋಷಣೆಯನ್ನ ಪಾಲನೆಯನ್ನ ನಾವು ಮಾಡೋಲ್ವೋ ಅದಕ್ಕಿಂತಲೂ ಮಿಗಿಲಾದ ನೆಲದ ದ್ರೋಹ ಮತ್ತೊಂದಿಲ್ಲ ಅಂತ ನಾನು ಎಂದು ಹೇಳ್ಕೊಂಡಿರ್ತೇನೆ ಇದು ನಾಡದ್ರೋಹ ನೆಲದ ದ್ರೋಹ ಭಾಷೆಯನ್ನ ನಾನು ಉಲಿದು ಬರುವ ತಲೆಮಾರಿಗಳಿಗೆ ತುಂಬ ಸುಭದ್ರ ಸುಭದ್ರವಾಗಿ ಅದನ್ನು ದಾಟಿಸಿ ಹೋಗಬೇಕಾದಂತಹ ನೈಜ ಕರ್ತವ್ಯ ಅದು ಮೊಟ್ಟಮೊದಲ ಕರ್ತವ್ಯ ಅನ್ನೋದು ಹಾಗೊಂದು ಕರ್ತವ್ಯವನ್ನು ಪಾಲನೆ ಮಾಡದೆ ಹೋದೆ ನಾನು ಭ್ರಷ್ಟನಾಗ್ತೇನೆ ಅದು ಕೇವಲ ವಿಚಾರ ಭ್ರಷ್ಟ ಅಲ್ಲ ಭಾಷಾ ಭ್ರಷ್ಟತೆಯು ನಮ್ಮನ್ನು ಆವರಿಸಿಕೊಂಡಿತು ಈ ಎಲ್ಲ ಕಾರಣಗಳಿಗಾಗಿ ನನಗನ್ಸುವಂಥದ್ದು ನಾವು ಕನ್ನಡವನ್ನು ಸಂಸ್ಕೃತ ಒಂದು ಗ್ರಾಮವನ್ನ ಸಂಸ್ಕೃತ ಮಯ ಸಾಧ್ಯವಾಗೋದಾದ್ರೆ ಸಾಧ್ಯವಾಗದಾದ್ರೆ ಕನ್ನಡ ಕನ್ನಡಮಯ ಯಾಕೆ ಆಗಲಿಲ್ಲ ನಮಗೊಂದು ಕನ್ನಡದ ಅಭಿವೃದ್ಧಿ ಪ್ರಾಧಿಕಾರವೂ ಬೇಕಿತ್ತೆ ಅಂತ ಯೋಚನೆ ಮಾಡೋ ರೀತಿಯಲ್ಲಿ ಆಗುತ್ತೆ ಯಾಕಂದ್ರೆ ಸರ್ಕಾರ ಆಡಳಿತ ಅಂತ ಇಷ್ಟೆಲ್ಲ ಕಷ್ಟಪಡ್ತಾ ಇದೆ ಕಾವಲು ಸಮಿತಿ ಇದ್ದಿದ್ದು ಅಭಿವೃದ್ಧಿ ಪ್ರಾಧಿಕಾರ ಅಭಿವೃದ್ಧಿ ಎಲ್ಲಿ ಅಭಿವೃದ್ಧಿ ಎಲ್ಲಾಗಬೇಕಾಗಿದೆ ನನ್ನ ಸಹೋದರ ಅಥವಾ ನೆರೆ ರಾಜ್ಯಗಳಲ್ಲ ಕನ್ನಡ ನೆಲದಲ್ಲಿ ಕನ್ನಡದ ಅಭಿವೃದ್ಧಿ ತಂದಾಗ ಸ್ವಲ್ಪ ಯೋಚನೆ ಮಾಡಬೇಕಾದಂತಹ ಪ್ರಸಂಗ ಇದು ನಾನು ಯೋಚನೆ ಮಾಡ್ತೀನಿ ಇನ್ನು ಬದುಕು ಅಂತ ಬಂದ್ರೆ ಮುಂದೆ ಗುರಿ ಇರಬೇಕು ಹಿಂದೆ ಒಬ್ಬ ಗುರು ಇರಬೇಕು ಅನ್ನುವಂತಹ ಮಾತು ನಿಮ್ಮ ಒಂದು ಮಾತು ಇರಬಹುದು ಅಥವಾ ನಿಮ್ಮ ಜ್ಞಾನದ ಪರಂಪರೆಗಳನ್ನ ಗಮನಿಸ್ತಾ ಬಂದರೆ ನಿಮ್ಮ ಗುರು ಪರಂಪರೆಯ ಬಗ್ಗೆ ಮಾತಾಡ್ಬೋದಾ ಸರ್ ಬೆಳಗಾಗಿ ಅದು ಯಾರ ನೆನೆಯಲ್ಲಿ ಅನ್ನೋದೊಂದು ಹಾಡಿದೆಯಲ್ಲ ಹಾಗೆ ಅದು ತುಂಬ ಜನರು ವ್ಯಕ್ತಿತ್ವ ರೂಪ ಆಗೋಗ್ಬೇಕು ಅಂತಂದ್ರೆ ನಿಮ್ಮ ಸ್ವೇಚ್ಛೆ ಸ್ವಾಧ್ಯಾಯ ಇದೆಯಲ್ಲ ಅದಕ್ಕೆ ಪೂರಕವಾದಂಥ ಬೆಂಬಲ ತೋರ್ತಂಥ ಪೋಷಿಸಿ ಪೊರದಂಥ ಅನೇಕರು ಸಿಗ್ತಾರೆ ಆ ಎಲ್ಲರ ಪಟ್ಟಿ ತುಂಬ ದೊಡ್ಡದು ನಾನು ನನ್ನ ಬಾಲ್ಯದಲ್ಲಿ ಸುಮಾರು ಒಂದು ಹತ್ತು ಶಾಲೆಗಳನ್ನು ಬದಲಾಗಿ ಬದಲು ಮಾಡಿರಬೇಕು ಹದಿನೈದು ವರ್ಷಗಳ ನನ್ನ ಪ್ರೌಢ ಶಿಕ್ಷಣ ಮುಗಿಯುವ ವರವಿಗೆ ಸುಮಾರು ಹತ್ತು ಶಾಲೆಗಳು ಬದಲಾದಿತ್ತು ಹಾಗೆ ಬದಲಾದಂತಹ ಪರಿಸ್ಥಿತಿಯಲ್ಲಿ ಅನೇಕ ಗುರುವರೀರು ಪ್ರಾತಸ್ಮರಣೀಯರು ಸಂಧ್ಯಾ ವಂದನೀರು ನನಗೆ ದಕ್ಕಿದ್ ನಿಜ ಆ ಎಲ್ಲರೂ ಕಲಿಸಿದ ಒಂದೊಂದೇ ಅಕ್ಷರವನ್ನ ಹಿಡಿದು ತುಂಬಾ ದೂರ ಸಾಗಿ ಬಂದಿದ್ದೇನೆ ನನಗನ್ಸಿದ್ದೆ ಸಾಗು ಮಾರ್ಗ ಅದಕ್ಕಿಂತಲೂ ಹೆಚ್ಚು ದೂರ ಅಂತ ಯಾವತ್ತು ಯೋಚನೆ ಮಾಡ್ತೇನೆ ನಿಜ ನಿಜ ಇನ್ನೂ ನಾವು ಬಣ್ಣದ ಗೀಳಿನ ಕಡೆಗೆ ಮುಖ ಮಾಡೋದಾದರೆ ಸರ್ ಈಗ ಬಾಲ್ಯದಿಂದನೇ ನಿಮಗೆ ನಾಟಕಗಳಲ್ಲಿ ಅಭಿನಯಿಸುವಂಥದ್ದು ಶಾಲಾ ದಿನಗಳಲ್ಲಿರ್ಬೋದು ಕಾಲೇಜಲ್ಲಿರ್ಬೋದು ಅದರೊಟ್ಟಿಗೆ ನೀವು ವಿಶೇಷವಾಗಿ ಐದು ವಿವಿಧ ಭಾಷೆಗಳಲ್ಲಿ ಎಮ್ ಎ ಪದವಿಯನ್ನು ಪಡೆಯೋದಿರ್ಬೋದು ಎಲ್ ಎಲ್ ಬಿ ಮಾಡೋದಿರ್ಬೋದು ಇದೆಲ್ಲವನ್ನು ಹೊರತುಪಡಿಸಿದ್ರೆ ಮತ್ತೆ ಬಣ್ಣದ ಗೀಳಿನ ಬಗ್ಗೆ ಹೆಚ್ಚಿನ ಅಧ್ಯಯನ ಮಾಡೋಕ್ಕೆ ಅಂತ ಹೇಳಿ ಎನ್ ಎಸ್ ಡಿಗೆ ಹೋಗ್ತೀರಾ ಅಲ್ಲಿ ಎನ್ ಎಸ್ ಡಿಯಲ್ಲಿ ಬರೀ ಕಲಿಯೋದಲ್ಲ ಕಲಿಸೋದನ್ನು ಕೂಡ ಮಾಡ್ತೀರಾ ಅಲ್ಲಿಂದ ಬಂದ ಮೇಲೆ ಕರ್ನಾಟಕದಲ್ಲೂ ಕೂಡ ಅದರದ್ದು ಒಂದು ದೊಡ್ಡ ಆಯಾಮವೇ ಶುರುವಾಗುತ್ತೆ ಇಷ್ಟೆಲ್ಲ ಇದ್ದರೂ ಸರ್ ನೀವು ಅವತ್ತು ನೋಡ್ಕೊಂಡು ಬಂದಂಥ ರಂಗಭೂಮಿಯ ಆ ಒಡನಾಟ ಇರ್ಬೋದು ಅದರ ಕಲಿಕೆ ಇರ್ಬೋದು ಅದರ ಪರಿಧಿ ಇರ್ಬೋದು ಆದರೆ ಇವತ್ತು ನಿಜ ಹಾಗೆ ಇದೆಯಾ ಸರ್ ಬಹುತಃ ಸತ್ತಿದೆ ಭವಿಷ್ಯದ ಬಗ್ಗೆ ಅರಿವಿಲ್ಲ ವರ್ತಮಾನವಷ್ಟೇ ಅಂತ ಯೋಚನೆ ಮಾಡೋರು ಇದ್ದಾರೆ ಹೌದು ರಂಗದಲ್ಲಿ ಅನೇಕ ಉತ್ತುಂಗ ಉತ್ಕರ್ಷ ಅನೇಕ ಒಳಿತನ್ನು ನೋಡಿದಂಥ ಮಾಡಿದಂಥ ಅಸಂಖ್ಯರಿದ್ದಾರೆ ನಮ್ಮಲ್ಲಿ ಆ ಎಲ್ಲದರ ನಡುವೆ ರಂಗ ಈಗ ಅನುಭವಿಸುತ್ತಿರುವಂತಹ ಪಲ್ಲಟ ಇದೆಯಲ್ಲ ಇದು ಸ್ವಾಭಾವಿಕವಾದ್ದೇ ಸಹಜವಾದ್ದೇ ಇನ್ನೂ ಅದನ್ನು ಅರಿಬೇಕಿದೆ ಒಂದು ಸಮೀಕ್ಷೆ ನಡಿಬೇಕಿದೆ ಆದ್ರೆ ಮೊದ್ದ ಮೊದಲಿದ್ದಂತಹ ಒಂದು ಹೊರತೆ ಅಂದ್ರೆ ತುಂಬಾ ತೀವ್ರತ ರಂಗ ನಂಟು ರಂಗಭಾವ ಬಾಂಧವ್ಯ ರಂಗದ್ದು ಇವೆಲ್ಲವೂ ಈಗ ಕೊಂಚ ಶಿಥಿಲವಾಗಿದೆಯೇನೋ ಅನಿಸೋ ಹಾಗೆ ನಮಗೆ ಭಾಸವಾಗುತ್ತೆ ಎಷ್ಟೇ ರಂಗದ ಕುರಿತಾದ ಚಟುವಟಿಕೆಗಳನ್ನ ಎಲ್ಲರೂ ಮಾಡದಾಗ್ಯೂ ಸಹ ಅಂತಿಮವಾಗಿ ನಮಗೆ ಒಂದು ಭಾಸವಾಗುವ ವಿಚಾರ ಏನು ಅಂತಂದ್ರೆ ರಂಗ ತುಂಬಾ ಪರಿಣಾಮಕಾರಿಯಾದ ಮಾಧ್ಯಮ ಹೌದು ಎಲ್ಲ ಇತರೆ ಮಾಧ್ಯಮಗಳು ಏನು ಬಂದಿವೆ ಇವೆಲ್ಲವೂ ಅದರಿಂದ ಅದು ಜನಕ ಅದು ಹಾಗೆ ಅದರಿಂದ ಪ್ರೇರಣೆಗೊಂಡು ಅಥವಾ ಪ್ರೇರಿತರಾಗಿ ಬಂದಂತಹ ಎಲ್ಲ ಮಾಧ್ಯಮಗಳು ಈಗ ತಾವು ನಿರ್ವಹಿಸ್ತಿರುವಂತಹ ತಮ್ಮನ್ನು ತಾವು ರೂಪಿಸ್ಕೊಂಡ ರೀತಿಯಲ್ಲಿ ಗಮನಿಸಿದಾಗ ರಂಗ ಅಧ್ವರ್ಯ ಹಾಗೆ ರಂಗದಲ್ಲಿ ಆದಂತಹ ಅನೇಕ ಸಾಧನೆ ಶ್ರೇಯಗಳಿವೆಯಲ್ಲ ಅದನ್ನು ಗಮನಿಸಿದಾಗ ಈಗ ಆಗ್ತಿರುವಂಥದ್ದು ತುಂಬಾ ವಿಶಿಷ್ಟ ವಿಶೇಷ ಅಂತ ಅನ್ನಿಸೋಲ್ಲ ನನ್ನ ಮಟ್ಟಿಗೆ ಅದ್ಯಾಕೆ ಹಾಗೆ ಅನ್ನಿಸುತ್ತೆ ಅಂತ ಹೇಳಿದ್ರೆ ಕೇವಲ ಪ್ರಯೋಗಕ್ಕೆ ಸೀಮಿತವಲ್ಲ ರಂಗ ಸಂವಹನಕ್ಕೆ ತುಂಬಾ ಪ್ರಬಲವಾದ ವೇದಿಕೆ ಅದು ಪ್ರ ಅನ್ನೋದೊಂದು ಉಪಸರ್ಗವಾದ್ರೆ ಪ್ರಬಲ ಪ್ರಯೋಗ ರಂಗದ ಯೋಗವೇ ಇಷ್ಟೇನೋ ಅನ್ನೋ ರೀತಿಯಲ್ಲಿ ಜಾಣ್ಮೆ ಇರುವವರು ಎಲ್ಲಿಯೂ ಬದುಕ್ತಾರೆ ಈ ಜಾಣ್ಮೆ ಬಹಳ ಮುಖ್ಯವಾಗಿ ಆಗ್ಬೇಕಾಗಿರುವಂಥದ್ದು ರಂಗವು ತನ್ನ ಜಾಣತನವನ್ನ ಮೆರಿಯುತ್ತಲೇ ಐದಾ ಐದಾರು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ರಂಗ ಮತ್ತೆ ಮತ್ತೆ ಫಿನಿಕ್ಸ್ ಹಕ್ಕಿಯಾಗಿ ಪುಟ್ಟಿದದ್ದು ಬರುತ್ತೆ ಹಾಗೆ ಪುಟ್ಟಿದೆದ್ದು ಬಂದಾಗೆಲ್ಲನೂ ಉಳಿತನ ಮಾಡುವ ತಾವಕದಲ್ಲಿರುತ್ತೆ ಆ ತವಕವನ್ನು ಸದ್ಬಳಕೆ ಮಾಡಿಕೊಂಡವರು ರಂಗ ಅರ್ಥದಲ್ಲಿ ರಂಗ ಕರಿಮೀಡಾಗ್ತಾರೆ ಇಲ್ಲಾಂದ್ರೆ ಕೇವಲ ಗುಂಪುಗಾರಿಕೆ ಹವ್ಯಾಸಕ್ಕಾಗಿ ರಂಗ ಅಥವಾ ನಾವು ವೃತ್ತಿಪರ ಅಂತ ಹೇಳಿದ್ರು ಸಹ ಅಲ್ಲೂ ಸಹ ಇರುವಂತಹ ತಾಕಲಾಟ ಅಥ ತಲ್ಲಣ ಎಲ್ಲವೂ ಕಾಣಿಸುತ್ತವೆ ಆ ಎಲ್ಲ ತಲೆ ದಾಟಿ ನಮಗೆ ರಂಗದೇ ರಂಗವೇ ಶ್ರೇಷ್ಠ ಅಂತ ಒಪ್ಪಿಕೊಂಡವರು ಮೆಚ್ಚಿಕೊಂಡವರು ಸಾಮಾನ್ಯವಾಗಿ ರಂಗ ಸಾಧಿತವಾಗೋದು ರಂಗ ಕರ್ಮ ಸಾಧಿತವಾಗುವಂಥದ್ದು ಅದೇ ತೆರನಾದಂಥ ಅದೇ ಬಗೆಯ ಸಹೃದಯ ಪ್ರೇಕ್ಷಕರಿದ್ದಾಗ ಹೌದು ಪ್ರೇಕ್ಷಕರು ಒಂದು ವಲಯ ಅಥವಾ ರಂಗದಿಂದ ಸರಿದು ಹೋಗ್ತಾರೆ ಅದಕ್ಕಿಂತಲೂ ಮಿಗಿಲಾದಂತಹ ಸಂಕಷ್ಟ ಮತ್ತೆ ನ್ಯಾಯ ವಲಯಕ್ಕೂ ಇರಲಾರ ಇಲ್ಲಿ ಏನಂತ ಹೇಳಿದ್ರೆ ಇಲ್ಲಿ ಹವ್ಯಾಸವಾಗಿ ನಾವು ಒಂದಷ್ಟು ನಾಟಕಗಳನ್ನ ಮಾಡ್ಕೊಂಡಿದ್ರೆ ಅಲ್ಲಿಂದ ನಾವು ಬೆಳ್ಳಿ ಪರದೆನೋ ಅಥವಾ ಕಿರುತೆರೆನೋ ಇಲ್ಲಿ ಹೋಗೋದಕ್ಕೆ ಲಗ್ಗೆ ಇಡೋದಕ್ಕೆ ತುಂಬಾ ಸುಲಭ ಈ ತರದ ಗೊಂದಲಗಳು ಅಥವಾ ಆಸೆ ಆಕಾಂಕ್ಷೆಗಳಿದೆ ಏನ್ ಹೇಳ್ತೀರಿ ಮಾಧ್ಯಮವನ್ನು ಉದ್ಯಮಕ್ಕೆ ಸೀಮಿತಗೊಳಿಸಿದ್ರೆ ಈ ಸಮಸ್ಯೆ ಉದ್ಭವ ಆಗುತ್ತೆ ಆಗ್ಲೇ ಹೇಳಿದ ಹಾಗೆ ಅಭಿವ್ಯಕ್ತಿ ಸಂವಹನಕ್ಕಾಗಿನ ಪ್ರಬಲ ವೇದಿಕೆ ಮಾಧ್ಯಮ ಆಗೋದಾದ್ರೆ ಆ ಮಾಧ್ಯಮವನ್ನು ಮಧ್ಯಮ ದರ್ಜೆಗೆ ಇಳಿಸಿದಾಗ ಸಹಜವಾಗಿ ಉದ್ಯಮವಾಗಿ ಪರಿವರ್ತಿತವಾಗುತ್ತೆ ಉದ್ಯಮಕ್ಕೆ ಬೇಕಾಗಿರೋ ಶ್ರೇಯ ಉದ್ಯಮಕ್ಕೆ ಬೇಕಾಗಿರುವಂತಹ ಅಷ್ಟು ಸವಲತ್ತು ಸೌಕರ್ಯ ಅದಕ್ಕೆ ಧತ್ತೆ ಹೋದಾಗ ಅದನ್ನು ಉದ್ಯಮ ಕಾರ್ಯಕ್ಕೂ ಸಾಧ್ಯವೇ ಆಗೋದಿಲ್ಲ ಒಂದು ಕಾರ್ಖಾನೆಯಲ್ಲಿ ಇಂತೆಲ್ಲೂ ಇರಬೇಕು ಅಂತ ನಿಯಮಾವಳಿ ಇದೆ ಆ ಎಲ್ಲ ನಿಯಮಗಳ ಅನುಪಾಲನೆ ಆದರೆ ಮಾತ್ರವೇ ನಿಮಗೆ ಅದು ಕಾರ್ಖಾನೆ ಉದ್ಯಮ ಅಂತ ಹೇಳಿ ಆಗುತ್ತೆ ಆದರೆ ರಂಗ ಸೃಜನಶೀಲ ವ್ಯಕ್ತಿತ್ವ ಸೃಜನಶೀಲ ಅಭಿವ್ಯಕ್ತಿ ಅಭಿವ್ಯಕ್ತಿನ ವೇದಿಕೆ ಇದು ಸೃಜನಶೀಲ ಅಭಿವ್ಯಕ್ತಿಯ ವೇದಿಕೆಗೆ ನಾನು ಮಾಧ್ಯಮ ಅನ್ನೋದನ್ನು ಬಿಟ್ಟು ಉದ್ಯಮ ಅಂತ ಮಾಡಿಕೊಂಡಾಗ ಸಹಜವಾಗಿ ಎಲ್ಲ ಸವಕಳಿ ನಮ್ಮನ್ನು ಬಾಧಿಸಿತು ಆದರೆ ಹಾಗಲ್ಲದೆ ನಾನು ಅಭಿವ್ಯಕ್ತಿಗಾಗಿಯೇ ಸಂವಹನಕ್ಕಾಗಿಯೇ ಇದನ್ನು ಬಳಸ್ತಾ ಇದ್ದೀನಿ ಅಂತ ಯೋಚನೆ ಮಾಡಿದಾಗ ಸಹಜವಾಗಿ ಮಾಧ್ಯಮ ಅಂದ್ರೆ ರಂಗವೂ ಸಹ ಇತರರಿಗೆ ತುಂಬಾ ಲಾಭದಾಯಕವಾಗಿ ಅಂದ್ರೆ ಲಾಭ ಅಂದ್ರೆ ಕೇವಲ ವಿತ್ತೀಯ ಲಾಭವೇ ವ್ಯಾವಹಾರಿಕವ ಅಷ್ಟೇ ಅಥವಾ ಇನ್ನೇನು ಬೇರೆ ಲಾಭಗಳಿವೆ ಅಂತ ಯೋಚನೆ ಮಾಡುವಂಥದ್ದು ಪ್ರತಿ ವಿಚಾರಕ್ಕೆ ಬೇರೆ ಬೇರೆ ಪಾರ್ಶ್ವ ಮಗ್ಗಲುಗಳು ಇದ್ದೇ ಇರುತ್ತವೆ ಆ ಎಲ್ಲ ಪಾರ್ಶ್ವ ಮಗ್ಗಲುಗಳನ್ನ ಪರಾಮರ್ಶಿಸಿ ನೋಡಿದಾಗ ರಂಗ ನಿಜವಾಗಿಯೂ ಲಾಭದಾಯಿ ದ್ವಿತೀಯದ ಅಷ್ಟೇ ಅಲ್ಲ ಓಕೆ ಅಲ್ಲ ಹಾಗಿದ್ರೆ ನಿಮ್ಮ ಪ್ರಕಾರ ಹಾಗೆ ವೃತ್ತಿರಂಗಭೂಮಿ ಅಳಿವಿನ ಅಂಚಿನಲ್ಲಿ ಇದೆ ಅಂತ ಹೇಳಿ ತುಂಬಾ ಒಂದಷ್ಟು ಲಿಸ್ಟ್ ಮಾಡ್ತಾರಲ್ಲ ಎಲ್ಲ ಅಳಿವಿನ ಅಂಚಲಿ ಅದ್ರಲ್ಲಿ ಇದನ್ನೂ ಸೇರಿಸಿದರೆ ಎಷ್ಟು ಮಟ್ಟಿಗೆ ನೀವು ಹೋಗ್ತೀರಿ ಸರ್ ವೃತ್ತಿರಂಗಭೂಮಿಯಲ್ಲೂ ನಮ್ಗೆ ಇರಬಹುದಂತ ಇದ್ದ ಸಂಘ ಏನು ಸಂಸ್ಥೆಗಳಿವೆ ಅಥವಾ ಇದ್ದ ಸಂಖ್ಯೆಗಳೇನಿವೆ ಭೂಮಿಯಲ್ಲಿ ಹೆಚ್ಚು ಕಡಿಮೆ ಏನಾಗಿಲ್ಲ ಹಾಗೆ ನೋಡಿಕೊಂಡ್ರೆ ಯಾವುದೇ ಜಾತ್ರಾ ಮಹೋತ್ಸವಗಳು ನೀವು ನೋಡಿ ಮೊಕಾಂ ಹುಡ್ತಾರೆ ಮೂರ್ ಮೂರ್ ನಾಲ್ಕು ತಿಂಗಳು ಇರ್ತಾರೆ ಲಕ್ಷಾಂತರ ವ್ಯವಹಾರ ವಹಿವಾಟು ವ್ಯವಹಾರವಾಗುತ್ತೆ ಅದು ನಿರಂತರತೆ ಕಾಪಾಡಿಕೊಳ್ಳಲ್ಲ ಅನ್ನೋದೊಂದನ್ನು ಬಿಟ್ಟರೆ ವೃತ್ತಿರಂಗಭೂಮಿ ಅಥವಾ ಅದರ ಸಂಸ್ಥೆಗಳಿವೆಯಲ್ಲ ಏನೆಲ್ಲ ಕಂಪನಿಗಳು ಕಟ್ಕೊಂಡಿದ್ದಾರೆ ಆ ಎಲ್ಲ ಕಂಪನಿಗಳಲ್ಲಿ ಆ ಸಂಖ್ಯೆಯಲ್ಲಿ ಇಳಿಮುಖ ಆಗಿದೆ ಅಂತ ನಾನು ಅನ್ನಿಸೋದೇ ಇಲ್ಲ ಹಾಗೆ ನೋಡಿಕೊಂಡ್ರೆ ಸಂಖ್ಯೆ ಹೆಚ್ಚೇ ಆಗಿದೆ ರಂಗ ಎಂದು ಯಾರನ್ನು ಕೈ ಬಿಟ್ಟಿಲ್ಲ ಕರೆದು ಅನ್ನ ಹಾಕಿದೆ ರಂಗ ಅಲ್ಲದೆ ರಂಗಕ್ಕೆ ಪೂರಕವಾಗಿ ಅದರ ಸಹಭಾಗಿತ್ವ ಇರುವಂತಹ ಅನೇಕ ನಮ್ಮ ಇತರೆ ಮಾಧ್ಯಮಗಳು ಸಹ ಹಸಿದುಕೊಂಡಿದ್ದ ಪ್ರಸಂಗಗಳು ಕಡಿಮೆ ಕಡಿಮೆ ಎಲ್ಲರೂ ತಮ್ಮ ತಮ್ಮ ಕೈಕರ್ಯವನ್ನು ತಮ್ಮ ಹವ್ಯಾಸಿ ಅಂತ ಕರೀರಿ ವೃತ್ತಿ ಅಂತ ಕರೀರಿ ಅವರು ತಮ್ಮ ತಮ್ಮ ಚೌಕಟ್ಟಿನಲ್ಲಿ ತಾವು ರಂಗಕರ್ಮಿ ನಂಗಕರ್ಮಿಯಾಗಿ ಮುಂದುವರಿತಲೇ ಬಂದಿದ್ದಾರೆ ತಮ್ಮ ಆಶೋತ್ತರಗಳನ್ನು ಈಡೇರಿಸಿಕೊಳ್ತಿದ್ದಾರೆ ಅಭಿವ್ಯಕ್ತಿಗಾಗಿಯೇ ಇದು ಪ್ರಬಲ ವೇದಿಕೆ ಅಂತ ಹಾಗೆ ಒಮ್ಮೆ ಒಂದೊಮ್ಮೆ ಭಾವಿಸೋದಾದ್ರೆ ಅವರ ಅಭಿವ್ಯಕ್ತಿಯು ಸಾಧ್ಯತವಾಗ್ತಾ ಇದೆ ಎಲ್ಲವೂ ಸಾಧನೆ ಆಗ್ತಿರ್ಬೇಕಾದಾಗ ಈ ಕೊಂಕು ಅಥವಾ ಈ ಮಂಕು ಇಲ್ಲಿಂದ ಬಂತು ಅಂತಲೇ ಅಸ್ತವಾಗಲ್ಲ ಎಷ್ಟೋ ಬಾರಿ ಆದರೆ ಇದೆ ಕಷ್ಟ ದಿನಗಳಿವೆ ಇಲ್ಲ ಅಂತಿಲ್ಲ ಸಂಕಷ್ಟ ದಿನಗಳನ್ನು ಪ್ರಧಾನ ಮಾಡಬೇಕು ಅವನ್ನೇ ಪ್ರಧಾನವಾಗಿ ಮುಂದಿರಿಸಿಕೊಳ್ಬೇಕು ಅಥವಾ ಇಲ್ಲ ಅದನ್ನ ಹೊರತುಪಡಿಸಿ ನಾವು ನಮ್ಗೆ ಇಲ್ಲಿ ಅಂತ ಸಿಕ್ಕಿರಬಹುದಕ್ಕಿರಬಹುದು ಶ್ರೇಯಿದೆ ಅದನ್ನ ಪಟ್ಟಿ ಮಾಡ್ಕೊಳ್ತಾ ಹೋಯ್ತು ಅಂದ್ರೆ ಭಾಗವೇ ಹೆಚ್ಚು ನಾನು ಅನ್ಕೊಳ್ತೀನಿ ರಂಗಭೂಮಿ ಕಲಾವಿದ್ರು ಅಂತ ಹೇಳಿದ ಕೂಡಲೇ ಅಲ್ಲೊಂದು ಗಟ್ಟಿತನ ಇರುತ್ತೆ ಅವರ ನಟನೆಯಲ್ಲಿ ಅಥವಾ ಅಭಿನಯ ಯಾವುದೇ ತಗೊಂಡ್ರು ಕೂಡ ನಿಮ್ಗೆ ಆ ರಂಗಭೂಮಿಯ ಬೇರು ಸಿಗದೆ ಹೋಗಿದ್ರೆ ಆ ನಂಟ್ ಇಲ್ಲದೆ ಹೋಗಿದ್ರೆ ಏನನ್ನ ಮಿಸ್ ಮಾಡ್ಕೊಳ್ತಿದ್ರಿ ಕಳ್ಕೊಳ್ತಿದ್ರಿ ಅಂತ ಅನ್ಸುತ್ತೆ ಸಾಮಾನ್ಯವಾಗಿ ನಿಮಗೆ ಒಂದು ಕಣ್ಣಿದ್ದು ಏನಾಗ್ತಿತ್ತು ಅಂತ ಕೇಳ್ದಂಗೆಲ್ಲ ಸೃಷ್ಟಿಕರ್ತ ಎರಡು ಕಣ್ಣನ್ನು ಕೊಟ್ಟ ನೋಡೋಕೆ ಅವಕಾಶ ಕೊಟ್ಟ ಕಣ್ಣ ಮೇಲೆ ಒಂದು ರೆಪ್ಪೆ ಕೊಟ್ಟ ರೆಪ್ಪೆ ತರಿಸಿದ್ರೆ ಮಾತ್ರವೇ ಕಣ್ಣು ತೆರೆಯುತ್ತೆ ಅಂತಲೂ ಹೇಳಿಕೊಟ್ಟ ರಂಗ ನಿಜವಾದ ಅರ್ಥದಲ್ಲಿ ಇದ್ದದ್ದನ್ನ ಇದ್ದ ಹಾಗೆ ತೋರಿಸುವಂತಹ ಮಾಧ್ಯಮವಾಗಿದೆ ನಮ್ಮ ವಿವೇಕಾರಂತ ಶ್ರೇಷ್ಠ ರಂಗಕರ್ಮಿಗಳು ಯಾವಾಗಲೂ ಹೇಳ್ತಾ ಇದ್ದಿದ್ದು ಇದ್ದ ಹಾಗೆ ತೋರಿಸೋದು ರಂಗ ಆಯಿತು ಅಂತಂದ್ರೆ ಇದ್ದದನ್ನು ಕಿರಿದಾಗಿ ತೋರ್ಸೋದು ಕಿರಿತರೆ ಇಲ್ಲದನ್ನ ಹಿರಿದಾಗಿ ತೋರ್ಸೋದು ಹಿರಿತರೆ ಅಂತೆಲ್ಲ ಹೇಳ್ತಿದ್ರು ಇದು ಈ ವ್ಯಾಖ್ಯಾನವನ್ನ ಒಪ್ಪೋದೇ ಆಯ್ತು ಅಂತಂದ್ರೆ ರಂಗ ಬದುಕಿನ ಅನೇಕ ಭಾವಗಳನ್ನ ಬದುಕಿನ ಪ್ರಯಾಣವನ್ನ ನಮ್ಗೆ ಸರಿಯಾದ ರೀತಿಯಲ್ಲಿ ಹೋಗ್ಬೇಕಾದ ಕ್ರಮ ದಾರಿ ಆಲೋಚನಾ ಕ್ರಮ ದೃಷ್ಟಿ ಸೃಷ್ಟಿ ಎಲ್ಲವನ್ನ ಏಕಕಾಲಕ್ಕೆ ಕೊಡಮಾಡುವಂತಹ ರಂಗ ವೇದಿಕೆ ಅದು ಆ ವೇದಿಕೆ ರಂಗಭೂಮಿ ಅಂತ ನಾವೆಷ್ಟು ಚಂದ ಹೇಳ್ತೀವಿ ಇನ್ಯಾವ ವಲಯವನ್ನು ನಾವು ಭೂಮಿಗೆ ಸೇರಿಸಿಕೊಂಡು ಹೇಳೋದೇ ಚಿತ್ರಭೂಮಿ ಅಂತ ಹೇಳಲ್ಲ ರಂಗ ಅಂತೀವಿ ನಾವು ಯಾಕಂದ್ರೆ ರಂಗದಿಂದ ತೊಂದರೆ ಹೋಳಾಗ ಬಂದಿದೆ ಅನ್ನೋ ಕಾರಣಕ್ಕಾಗಿರ್ಬೋದು ಆದ್ರೆ ರಂಗ ಮಾತ್ರ ಭೂಮಿ ತೂಕದ ಕೆಲಸವನ್ನ ಮಾಡ್ತಾ ಇರುತ್ತೆ ಅನ್ನೋ ಕಾರಣಕ್ಕಾಗಿ ಅದು ಸಹಿಯೂ ಹೌದು ಸಹಿಷ್ಣುವೂ ಹೌದು ಅಲ್ಲಿ ಕಾಣಿಕೆಯೂ ಇದೆ ಕಾಣಿಕೆಯೂ ಇದೆ ಇಲ್ಲಿ ನಾನು ವಿಶೇಷವಾಗಿ ಕೇಳಬೇಕಾಗಿರೋ ವಿಚಾರಗಳು ಅಂದರೆ ರಂಗದ ಬಗ್ಗೆ ನಿಮಗೆ ಒಂದಷ್ಟು ತಾಲೀಮುಗಳು ಮುಂಚಿತವಾಗಿ ನಡೆಯುತ್ತೆ ಹಾಗಾಗಿ ಅಲ್ಲಿ ಏನು ಬೇಕು ಬೇಡಗಳು ನಾವು ಹೇಗೆ ಎಕ್ಸಿಕ್ಯೂಟ್ ಮಾಡ್ಬೋದು ಈ ಎಲ್ಲ ವಿಚಾರಗಳಿರುತ್ತೆ ಸಿನಿಮಾ ಅಂತ ಬಂದಿದ್ದ ತಕ್ಷಣ ಒಂದಷ್ಟು ಪೂರ್ವ ಸಿದ್ಧತೆ ಅವ್ರು ಮಾಡ್ಕೊಂಡಿರ್ತಾರೆ ಅದು ನಿಮ್ಮನ್ನೊಂದು ಪಾತ್ರಕ್ಕೆ ನಿಗದಿ ಮಾಡಿದ ಮೇಲೆ ನಿಮ್ಮನ್ನು ಕರೆಸ್ದಾಗ ನಿಮಗೆ ಅಷ್ಟೇ ಅವಕಾಶಗಳು ಸಿಗುತ್ತಾ ಮುಕ್ತವಾಗಿ ಅವರೊಟ್ಟಿಗೆ ಮಾತನಾಡೋದಕ್ಕೆ ಅಥವಾ ಏನಾದರೂ ಬದಲಾವಣೆಗಳು ಬೇಕು ಅಂತ ಹೇಳಿದಾಗ ಯಾಕೆಂದ್ರೆ ಇಲ್ಲಿ ಅಗೇನ್ ಎರಡು ಕ್ಯಾಟಗರಿ ಸರ್ ನಿಮಗೆ ನೀವು ಕಲಾತ್ಮಕ ಚಿತ್ರಗಳಲ್ಲಿ ಬ್ರಿಡ್ಜ್ ಮೂವೀಸ್ ಅಲ್ಲಿ ಕಾದಂಬರಿ ಆಧಾರಿತ ಚಿತ್ರಗಳಲ್ಲೂ ಮಾಡ್ತೀರಾ ಕಮರ್ಷಿಯಲ್ ಸಿನಿಮಾದಲ್ಲೂ ಮಾಡ್ತೀರಾ ಅಂದರೆ ಹೇಗೆ ಎಲ್ಲ ಕಡೆಗಳಲ್ಲೂ ನಿಮಗೆ ಅದು ಪೂರಕವಾಗಿ ಅವಕಾಶಗಳು ಇದೆಯಾ ಸರ್ ಮುಕ್ತವಾಗಿ ಮಾತನಾಡೋದಕ್ಕೆ ರಂಗ ಒಬ್ಬ ನಟನ ಮಾಧ್ಯಮ ಅದು ಹೌದು ನಟಕೇಂದ್ರಿತ ಅದು ಮಾಧ್ಯಮ ಆದರೆ ಚಿತ್ರರಂಗ ಹಾಗಲ್ಲ ಇದು ನಿರ್ದೇಶಕರ ಮಾಧ್ಯಮ ಇಲ್ಲಿ ತಾವು ಏನು ಈಗಾಗಲೇ ಊಹೆ ಮಾಡ್ಕೊಂಡಿರ್ತಾರೆ ತಾವೇನು ಗ್ರಹಿಸಿರ್ತಾರೆ ಆ ರೀತಿ ಬರಬೇಕು ಅನ್ನೋ ಒಂದು ಒಂದು ಚಾಪಲ್ಯ ಇದ್ದೇ ಇರುತ್ತೆ ಅದನ್ನ ಹಠ ಚಾಪಲ್ಯ ಕರಿಬೇಕೇ ಇರಬೇಕು ಗೊತ್ತಿಲ್ಲ ನನಗೆ ಯಾಕೆಂದ್ರೆ ಸಾಮಾನ್ಯವಾಗಿ ನಿರ್ದೇಶಕರು ತಮ್ಮ ಮೂಗಿನ ನೇರಕ್ಕೆ ಅದು ಎಲ್ಲ ನಿರ್ದೇಶಕರು ಮಾಡುವಂಥದ್ದು ನಾನು ನಿರ್ದೇಶಕನ ಆಯಿತು ನಾನು ಅಥವಾ ಏನು ಬಯಸಿದ್ದೀನಿ ಅದನ್ನ ನನಗೆ ಬೇಕು ಅಂತ ಯೋಚನೆ ಮಾಡಿದ್ದೇನೆ ಅದು ಹಠವೇ ಸರಿ ಚಿತ್ರರಂಗವೇ ಅಥವಾ ಚಿತ್ರ ಕರ್ಮ ಇದಿಲ್ಲ ಚಿತ್ರ ನಿರ್ಮಿತಿ ನನ್ನ ನನ್ನ ಚಟ ಆಗಿರೋದಾದ್ರೆ ಆಗ ಇಂತ ಈ ಬಗೆಯ ಹಠ ಸಲ್ಲೋದೆ ಹಾಗೆ ಸಲ್ಲಿಕೆ ಆಗ್ಬೇಕು ರಂಗದಲ್ಲಿ ಹಾಗಾಗಲ್ಲ ಆರೇಳು ತಿಂಗಳುಗಳ ಸತತ ಪರಿಶ್ರಮ ತಾಲೀಮು ತರಬೇತಿ ಇಂತೆಲ್ಲ ನೀವು ಮಾಡ್ಕೊಂಡ ನಂತರವು ಅಲ್ಲಿ ಅಂತಿಮವಾಗಿ ಪ್ರದರ್ಶನದ ದಿನ ಒಬ್ಬ ಕಲಾವಿದ ರಂಗದ ಮೇಲೆ ಹೋಗಿ ನಾನು ಏನು ಮಾಡ್ತೇನೆ ಅದು ಅಂತಿಮವಾಗಿ ಬಿಡುತ್ತೆ ಮಧ್ಯ ನಿರ್ದೇಶಕರ ಹಸ್ತಕ್ಷೇಪ ಮಾಡಿ ಇಲ್ಲ ಮಧ್ಯಪ್ರವೇಶ ಮಾಡಿ ಇಲ್ಲ ಇದನ್ನ ಮಾಡ್ಕೊಡುದು ಇದನ್ನ ಹೇಳ್ಕೊಡ್ಲಿಲ್ಲ ಅಂತ ಯಾರು ಹೇಳೋಕಾಗೋದೇ ಇಲ್ಲ ಇತರದ ಕೆಲವು ಆಯಾ ವಲಯದ ಆಯಾ ರಂಗದ ನಿಖರತೆ ನಿರ್ದಿಷ್ಟತೆ ನಿಶ್ಚಿತತೆ ಚೌಕಟ್ಟು ಪರಿಧಿ ವ್ಯಾಪ್ತಿ ಇವೆಲ್ಲವೂ ಇದ್ದಿದ್ದೆ ಇದರ ನಡುವೆ ನನಗೆ ನನ್ನ ಮಟ್ಟಿಗೆ ನೀವು ಹೇಗೆ ಕೇಳಿದ್ರಿ ಅಂತ ಅನ್ಸೋದೇನು ಅಂತಂದ್ರೆ ರಂಗದಲ್ಲಿ ಅಭಿನಯ ಹಿಂದಿಯ ಅಭಿ ಮತ್ತೆ ನಯ ಈ ಯೋಚನೆ ಮಾಡ್ತೇವೆ ನಾವು ಪ್ರತಿ ಪ್ರದರ್ಶನ ಮಾಡಬೇಕಾದಾಗ ನಾನು ಇದಕ್ಕೆ ಹೊಸಬಾ ಇದು ನನ್ನ ಮೊದಲ ದಿನ ಪೂರ್ವ ತಯಾರಿ ಇರದೆ ಅಪೂರ್ವ ಪ್ರಸ್ತುತಿ ಆಗೋಲ್ಲ ಅಂತ ಬಲವಾಗಿ ನಂಬಿರ್ತೇವೆ ನಾವು ರಂಗದಲ್ಲಿ ಇಲ್ಲಿ ಪೂರ್ವ ತಯಾರಿ ಮಣ್ಣಿನ ಮುದ್ದೆ ಆಗಿ ಹೋಗ್ಬೇಕು ಅವ್ರು ಬೇಕಾದ ಹಾಗೆ ಕಟ್ಟಿಕೊಳ್ತಾರೆ ಅದೃಷ್ಟವಶಾತ್ ಸುದೈವ ವಶಾತ್ ನನಗೆ ಎರಡು ರಂಗದಲ್ಲಿ ಆಗಲೇ ಕೇಳಿದ್ರಿ ನಾನು ಸದಭಿರುಚಿ ಚಿತ್ರಗಳಲ್ಲೂ ವ್ಯಾವಹಾರಿಕ ಚಿತ್ರಗಳಲ್ಲೂ ನಾನು ಪಾಲ್ಗೊಂಡಂತ ಅಷ್ಟು ಈ ಎಲ್ಲ ಸಾಹಸಗಳೇನಿವೆ ಆ ಎಲ್ಲ ಸಾಹಸಗಳಲ್ಲಿ ನನಗೆ ಸಿಕ್ಕಂಥ ನಿರ್ದೇಶಕರು ಅಥವಾ ನನ್ನ ರಂಗ ಸ್ನೇಹಿತರು ಅವರೆಲ್ಲರೂ ಒಂದು ಅರ್ಥದಲ್ಲಿ ನನಗೆ ಭಿನ್ನ ಭಿನ್ನಿಸ್ಲಿಲ್ಲ ಮತಭೇದ ಇದೆ ಅಭಿಪ್ರಾಯ ಭೇದ ಇದೆ ಅಂತ ಅನ್ನಿಸ್ಲಿಲ್ಲ ಕೊಟ್ಟದನ್ನು ತೆಗೆದುಕೊಳ್ಳುವ ಪರಸ್ಪರ ವಿಚಾರ ವಿನಿಮಯ ಮಾಡಿಕೊಳ್ಳುವ ಮತ್ತೆ ಇದು ಕೊಡ್ತಿರೋದ್ರೂ ಉತ್ಕೃಷ್ಟ ಅಂತ ಭಾವಿಸುವ ನಾವೆಲ್ಲರೂ ಭ್ರಹ್ಮಾಧೀನ ಬದುಕು ಬದುಕೊಂಡು ಅತೀತರಲ್ಲ ನಾವು ಅಧೀನರೇ ಆಗಿರೋದ್ರಿಂದ ಅಧೀನತೆಯಲ್ಲೂ ಸಹ ಅವರು ಇದು ಸರಿ ಇದೆ ಅಂತ ಅದನ್ನು ಗುರುತಿಸುವ ಕೆಲಸವನ್ನು ಮಾಡಿದ್ದೆ ತುಂಬಾ ಒಳ್ಳೇದು ಅಂತ ಅನ್ಸುತ್ತೆ ಹಾಗೆ ಎಲ್ಲರೊಟ್ಟಿಗೂ ಮಾಡೋಕ ಅವಕಾಶ ಆಯಿತು ಅಂತಂದ್ರೆ ಅಥವಾ ಎಲ್ಲರೂ ಆ ಥರದ ಪೂರ್ವ ತಯಾರಿ ಮಾಡಿಕೊಂಡು ಅಪೂರ್ವ ಪ್ರಸ್ತುತಿಗಾಗಿ ಅಂತ ತಮ್ಮ ತಾವು ಒಡ್ಡಿಕೊಂಡ್ರೆ ಪಾಲ್ಗೊಳ್ಳುವ ಅಥವಾ ತೊಡಗಿಕೊಳ್ಳುವ ಇವೆರಡನ್ನ ವ್ಯತ್ಯಾಸವೇ ಅದು ಗೆದ್ದೆ ಗೆದ್ದೆ ಗೆದ್ದತ್ತಿನ ಆಟ ಅಂತದ್ದು ಯಾವ ಎತ್ತು ಗೆಲ್ಲುತ್ತೆ ಅದ್ರ ಹಿಂದೆ ನಾನು ಅದು ಪಾಲ್ಗೊಳ್ಳೋದು ಗೆದ್ದ ಆಟಕ್ ಬಂದಿದ್ರೆ ಸೋ ಬಂದಿದ್ದೆ ಸೋತರೆ ನೋಟಕ್ ಬಂದಿದೆ ಅಂತ ನಾನು ನೋಡಿಯೋದು ಆದ್ರೆ ಹಾಗಲ್ಲದೆ ಇಲ್ಲ ಗೆಲುವಾಗ್ಲಿ ಸೋರ್ಗಾಗ್ಲಿ ನಾನು ನಿಮ್ನೆ ನಿಂತ್ಕೊಳ್ತೀನಿ ಅನ್ನೋದು ತೊಡಗಿಕೊಳ್ಳುವ ಕೈಂಕರ್ಯ ಆಗುತ್ತೆ ಹಾಗಾಗಿ ತೊಡಗಿಕೊಳ್ಳುವ ಪ್ರಕ್ರಿಯೆಯಲ್ಲಿ ಯಾರು ತೊಡಗೊಂಡಿರ್ತಾರೆ ಯಾರು ನಿಷ್ಠೆ ತೋರ್ತಾರೆ ಅಥವಾ ಬದ್ಧತೆ ಇರುತ್ತೆ ಅಂತವ್ರಿಗೆ ಎಲ್ಲೂ ದಕ್ಕತ್ತೆ ಅದಕ್ಕೆ ಸುಧೇಂದ್ರ ಪ್ರಸಾದ ಒಂದ್ ಒಳ್ಳೆ ಉದಾಹರಣೆ ಅಂತ ಅನ್ಸುತ್ತೆ ಹೌದು ಸರ್ ಅಂದ್ರೆ ನಿಮ್ಮ ನಿರ್ಭಿಡೆಯ ಮಾತುಗಳೇನಿದೆಯಲ್ಲ ಅಥವಾ ನೀವು ಯಾವುದೇ ವಿಚಾರಗಳನ್ನು ಕೇಳಿದಾಗ ಮುಚ್ಚು ಮರೆಯಲ್ಲದೆ ನೇರವಾಗಿ ಮಾತನಾಡ್ತಿರಲ್ಲ ಅದು ಎಲ್ಲೋ ಒಂದೊಂದ್ಸಲ ನಿಮಗೆ ತೊಂದರೆ ಕೊಡುತ್ತಾ ಸರ್ ನೋಡಿ ಹಣ್ಣು ಬಿಡುವ ಮರಕ್ಕೆ ಯಾವಾಗಲೂ ಕಲ್ಲು ಅಂತ ಶ್ರೇಯಾಂಸಿ ಬಹು ವಿಜ್ಞಾನಿ ಅಂತ ಶ್ರೇಯಸ್ಸಿಗೆ ವಿಘ್ನಗಳು ಬಹಳ ಯಾವಾಗಲೂ ನೀವು ಯಾವುದೇ ಶ್ರೇಯಸ್ಸನ್ನು ವಹಿಸಿದಾಗ ಅದಕ್ಕೆ ಹೊಂದಿಕೊಂಡು ಬರಬಹುದಾದಂತ ಎಲ್ಲ ನೀರು ನೀರು ಒಂದೇ ನೀರು ಒಡೆದು ಕೋಲ್ ಬೇರೆ ಅಂತ ನಮ್ಮ ನಾನು ನೋಡಿ ನೀರಿನಲ್ಲೇ ತೇಲ್ ಬರುತ್ತೆ ಕೋಲು ಅದೇ ನೀರಿನ ಭಾಗವಲ್ಲ ಅದು ಹಾಗಾಗಿ ಯಾರು ಯಾವ್ದನ್ನ ಯಾವ ಕಾರಣಕ್ಕಾಗಿ ನಿಮ್ಮನ್ನು ಜರಿದಾರೋ ದೂಷಿಸಿದ್ದಾರೋ ನಿಲ್ಲಿಸಿದ್ದಾರೋ ಅವೆಲ್ಲದರ ಬಗ್ಗೆ ಹೆಚ್ಚು ತಲೆಗೆಡಿಸಿಕೊಳ್ಳದೆ ಪಕ್ಷಿಯ ಅಕ್ಷಿ ಇಲ್ಲದೆ ಮತ್ತೆ ಏನು ಗುರುದೇವ ಅಂತ ಪಕ್ಷಿಯ ಅಕ್ಷಿಯನ್ನು ಮಾತ್ರವೇ ಇಟ್ಕೊಂಡವರಿಗೆ ಅನೇಕ ಗುರುಗಳು ಸಿಗ್ತಾರೆ ಆಲಿಸುವುದಿದೆಯಲ್ಲ ಇದೆಯಲ್ಲ ಅದು ಎಂದು ನನಗೆ ನನ್ನ ಮುಷ್ಟಿಗೆ ಬರುತ್ತದೆ ದಕ್ಕುತ್ತೆ ಅದು ಅದು ದಕ್ಕಿಸಿಕೊಳ್ಳುವ ಬಾಬತ್ತು ಆಲಿಸುವುದು ಈ ಆಲಿಸುವ ಪ್ರಕ್ರಿಯೆ ತುಂಬಾ ಶ್ರೇಷ್ಠವಾದ್ದು ಅಂತ ಭಾವಿಸಿದ್ದೇನೆ ನಾನು ಈಗ ಮಾತಾಡ್ತಾ ಹೇಳಿದ್ರು ಸರ್ ನಿಂದನೆಗಳ ಬಗ್ಗೆ ಅಥವಾ ವಿಮರ್ಶೆಗಳ ಬಗ್ಗೆ ಹೌದು ಈಗ ನೀವು ಗಟ್ಟಿತನದಲ್ಲಿ ಹೇಳ್ತೀರಾ ಆದ್ರೆ ಸ್ಟಾರ್ಟಿಂಗಲ್ಲಿ ಅಥವಾ ಯಾರೋ ಒಬ್ರು ಏನೋ ಒಂದು ಹೊಸ ಹೆಜ್ಜೆಯನ್ನ ಇಟ್ಟಾಗ ಇಂಥದ್ದು ತುಂಬಾ ಬರುತ್ತೆ ಕ್ರಿಟಿಕ್ಸ್ ಗಳಿರ್ಬಹುದು ಏನೇ ಆಗಿರ್ಬೋದು ಈ ಮಟ್ಟದಲ್ಲಿ ನೀವು ನಿಂತು ನೋಡಿದಾಗ ಹೌದು ತಗೋಬೇಕು ಅಂತದ್ದೆಲ್ಲ ಹೇಳ್ತೀರಾ ಗಟ್ಟಿತನದಲ್ಲಿ ಆದ್ರೆ ನಿಜಕ್ಕೂ ಅದ್ ಸಾಧ್ಯ ಆಗಿತ್ತಾ ನಿಮ್ಗೆ ಮೊದ್ಲಿಂದಲೇ ಸ್ವಭಾವ ಕಾಕಸಂಸರ್ಗ ತಪ್ಪಿಕಾಹ ಅಂತ ಪರಪುಟ್ಟ ನೀವು ಕೇಳಿದ್ದೀರಿ ಕೋಗಿಲೆ ತನ್ನ ಮೊಟ್ಟೆಯನ್ನು ಕಾಗೆ ಗುಡ ಇಟ್ಟು ಹೋಗುತ್ತೆ ಕಾಗೆ ಪಾಪ ಬಹಳ ಕಷ್ಟಪಟ್ಟು ಸಾಗೆ ಸಲಹಿ ಆಮೇಲೆ ಇದೇ ನೋಡಿ ನೋಡಿ ವಸಂತ ಕಾಲ ಸಂಪ್ರಾಪ್ತೆ ಕಾಕಃ ಕಾಕಃ ಪಿಕಹ ಪಿಕಹ ಕಾಗೆ ಕೋಗಿಲೆ ಅಂತ ಗೊತ್ತಾಗೋದು ಅಂದ್ರೆ ವಸಂತ ಕಾಲದಲ್ಲಿ ಮಾತ್ರವೇ ಅಲ್ಲಿವರೆಗೂ ಅದು ಕಾಗೆಯೂ ಸಹ ಕೋಗಿಲೆಯನ್ನ ತನ್ನ ಮರಿಯಂತಲೇ ಭಾವಿಸೋದು ಈ ಕಾರಣಕ್ಕೆ ಕೋಗಿಲೆ ವಸಂತ ಕಾಲದಲ್ಲಿ ಅದರ ಕೂಜನವೇ ಬೇರೆ ಕಾಗೆ ಹಾಗೆ ಅರಚುವುದಿಲ್ಲ ಕಾಗೆಂದ ಕೂಡಲೇ ನಿಕೃಷ್ಟವಲ್ಲ ಅದು ಅದರಷ್ಟು ಬುದ್ಧಿವಂತ ಖಗ ಪಕ್ಷಿ ಮತ್ತೊಂದಿಲ್ಲ ಆದರೂ ಸಹ ಈ ವೈಪರೀತ್ಯ ಈ ತರತಮ ಪ್ರಕೃತಿಯಲ್ಲಿರುವ ಪಾಠ ಇದು ಸ್ವಭಾವ ನೈವ ಮುಂಜಂತಿ ಕಾಕ ಹಂಗೆ ಸ್ವಭಾವ ಇದೆಯಲ್ಲ ಅದು ಅದು ಮೂಲ ಸ್ವಭಾವ ಬದಲಾಗಲ್ಲ ಮೊದಲು ಹಾಗಾಗಿ ಹಾಗಲ್ಲದೆ ಈಗ ಅನ್ನುವಂಥ ನನ್ನ ಮಟ್ಟಿ ನಾನು ಮಾತಾಡೋದಾದ್ರೆ ಆರಂಭದ ದಿನಗಳಿಂದಲೂ ನಿಮಗೆ ಸರಿ ಅಂತ ಅನ್ನಿಸಿದ್ದನ್ನ ಸರಿಯ ತತ್ವ ಯಾವ ತತ್ವ ಯಾವ ಪ್ರತಿಪಾದನೆ ಸರಿ ಎಂದು ನಿಮಗನಿಸಿದೆ ಅದ್ರ ಕುರಿತಾಗಿ ನೀವು ಗಟ್ಟಿಯಾಗಿ ನಂಬಿಕೊಂಡಿರೋದ್ರಿಂದ ಆ ನಂಬಿಕೆ ಹುಸಿ ಆಗದೆ ತುಂಬಾ ಜನರು ಯಾರ್ಯಾರಿಗೆ ಅದು ಇದು ಸರಿ ಅಂತ ಅನ್ನಿಸಿದೆ ಅವರೆಲ್ಲ ಜೊತೆಯಾಗಿದ್ದಾರೆ ಯಾರು ನಿಂದೆ ಮಾಡುವಂತದ್ದು ಕಾಣಿಸೋದೇ ಇಲ್ಲ ನನಗೆ ಹಾಗೆಲ್ಲ ಯಾರು ನಿಂದೆ ಅಂತ ಇತ್ತು ಅಂತಂದ್ರು ಅದು ನಿದ್ದೆಗಿಡಿಸುವ ಬಾಬತ್ ಆಗಬಾರದು ಆಗ್ಬಾರ್ದು ಹೌದು ಎಲ್ಲೇ ಚಿತ್ರಗಳು ಅಂತ ಹೇಳಿದಾಗ ಅದಕ್ಕೊಂದು ಗೌರವ ಮಾನ್ಯತೆ ಮನ್ನಣೆ ಇದೆಲ್ಲವೂ ಕೂಡ ದೊರೀತಾ ಹೋದಂಗೆ ಒಂದು ಇಡೀ ತಂಡಕ್ಕೊಂದು ಮೆಚ್ಚುಗೆಯೋ ಅಥವಾ ಸ್ಫೂರ್ತಿಯೋ ಇನ್ನೊಂದಷ್ಟು ಕೆಲಸ ಮಾಡೋಣ ಅಂತ ಹೇಳಿ ಸಿಗ್ತಾ ಹೋಗುತ್ತೆ ಹಾಗೆ ನಾವು ನೋಡಿದಾಗ ರಾಷ್ಟ್ರ ಪ್ರಶಸ್ತಿಗಳು ಅಥವಾ ರಾಜ್ಯ ಪ್ರಶಸ್ತಿಗಳು ಅಂತ ಹೇಳಿ ಬಂದಾಗ ಕೆಲವು ಸಿನಿಮಾಗಳಿಗೆ ಇಂಥದ್ದೇ ಸಿನಿಮಾ ಅಂತ ಹೇಳಿ ಅದು ಹಣೆ ಪಟ್ಟಿ ಮಾಡಿಬಿಟ್ಬಿಡ್ತಾರೆ ಅಂದರೆ ಆ ಸಿನಿಮಾಗಳು ಕಮರ್ಷಿಯಲ್ ಆಗಿ ಅಂದರೆ ವ್ಯಾವಹಾರಿಕವಾಗಿ ಗಮನಿಸಿದಾಗ ಅದು ಎಲ್ಲೂ ಕೂಡ ಎಲ್ಲರನ್ನೂ ತಲುಪೋದೇ ಇಲ್ಲ ಸೀಮಿತವಾಗಿ ನಿಂತ್ಕೊಂಡು ಬಿಡುತ್ತೆ ಅದೇನಂತ ಹೇಳಿದ್ರೆ ಪ್ರಶಸ್ತಿ ತಗೊಳ್ಳುತ್ತೆ ಪ್ರಶಸ್ತಿ ತೊಗೊಂಡ ತಂಡ ಸುಮ್ಮನೆ ಅದನ್ನು ಇಟ್ಕೊಳ್ಳುತ್ತೆ ಇಷ್ಟೇ ಆಗೋಗುತ್ತೆ ಬಟ್ ಯಾಕೆ ಈ ತಾರತಮ್ಯ ಇದನ್ನು ರೀಚ್ ಮಾಡೋಕ್ಕಾಗೋದಿಲ್ವಾ ಹೇಗೆ ಸರ್ ಯಾಕೆ ಈ ಇಂಥದ್ದೆಲ್ಲ ನಡೆಯುತ್ತೆ ಪ್ರಶಸ್ತಿ ಎಂದು ಕೂಡಲೇ ಅದನ್ನು ಗುಮಾನಿಯಿಂದ ನೋಡಬಹುದಾದ ಕಾಲಘಟ್ಟ ಇದು ಅನೇಕ ಚಿತ್ರಗಳ ಉದಾಹರಣೆ ನಾನು ಕೊಡಬಲ್ಲೆ ನಮ್ಮಲ್ಲಿ ಈಗ ಸದ್ಯ ಇರಬಹುದಾದಂತಹ ಈಗಿರುವ ವ್ಯವಸ್ಥೆ ಇದೆಯಲ್ಲ ಇದನ್ನು ಅಮೂಲಾಗ್ರ ಮತ್ತೊಮ್ಮೆ ವಿಶ್ಲೇಷಣೆ ಮಾಡುವಂತಹ ಒಂದು ಅವಶ್ಯಕತೆ ನನಗೆ ಕಾಣಿಸುತ್ತೆ ಅನಿವಾರ್ಯತೆ ಇದೆ ಯಾಕೆ ಅಂತ ಹೇಳಿದ್ರೆ ರಾಷ್ಟ್ರ ಮಟ್ಟದಲ್ಲಿ ಮಾನನೀಯ ರಾಷ್ಟ್ರಪತಿ ಕೊಡಬಹುದಾದಂತಹ ಪ್ರಶಸ್ತಿ ಅದು ಪಾಪ ಅವರು ಚಿತ್ರವನ್ನು ನೋಡಿರೋದಿಲ್ಲ ನಾವು ಒಂದು ತಂಡವಾಗಿ ಯಾರೆಲ್ಲ ತೀರ್ಪುಗಾರರಾಗಿ ಅಥವಾ ಒಂದು ವ್ಯವಸ್ಥೆ ಏನಾದ್ರೆ ಮಾಡುತ್ತೆ ನೋಡುತ್ತೆ ಅವಳು ಏನು ಶಿಫಾರಸು ಮಾಡಿದ್ದಾರೆ ಇದು ಶ್ರೇಷ್ಠ ಅಂತ ಅದಕ್ಕೆ ನಾವು ಅನುಸರಿಸಬೇಕಾದ ಮಾನದಂಡವೇನು ಅಳತೆಗೋಲೇನು ಅದನ್ನ ಸ್ವಲ್ಪ ಎಲ್ಲರಿಗೂ ಗೊತ್ತಾಗುವ ರೀತಿಯಲ್ಲಿ ಜಗಜ್ಜಾಹೀರ ಮಾಡಿ ಈ ಎಲ್ಲ ಮಾಪಕಗಳಿವೆ ಅಂತ ಹೇಳಿ ಯಾತಕ್ಕಾಗಿ ಈಗ ಯಾವ ಕಾರಣಗಳಿಗಾಗಿ ಪ್ರಶಸ್ತಿ ಪ್ರಶಸ್ತಿ ವಿಜೇತ ನಾವು ಪ್ರಶಸ್ತಿ ಪುರಸ್ಕೃತವೋ ವಿಜೇತವೋ ಅನ್ನೋದ ರೀತಿಯಲ್ಲಿ ಇದೆ ಈಗ ವಿಜೇತ ಅಂತಂದ್ರೆ ಅದನ್ನ ದಕ್ಕಿಸಿಕೊಂಡ ಅರಸಿ ಬಂದ ಅಥವಾ ಹರಸಿ ಬಂದ ಅಂತ ಇದು ಅರಸಿ ಬರೋದು ಬೇರೆ ಅರಸಿ ಬಂದದ್ದು ಬಹಳ ಕಡಿಮೆ ಕಾಣಿಸುತ್ತೆ ಈಗ ಹರಸಿ ಬಂದದ್ದೇ ಹೆಚ್ಚಿರೋದ್ರಿಂದ ಅದು ಯಾಕೆ ಯಾತಕ್ಕಾಗಿ ಹರಸಿ ಬಂದಿರಬಹುದು ಅಂತ ಯೋಚನೆ ಮಾಡ್ತಾ ತುಂಬಾ ಜನರು ಅದಕ್ಕೆ ಅವಮಾನ ವ್ಯಕ್ತಪಡಿಸ್ತಾರೆ ಅಂತ ಹೇಳುವಂಥದ್ದು ಪ್ರಶಸ್ತಿ ವಿಜೇತ ಅಥವಾ ಪ್ರಶಸ್ತಿ ಪುರಸ್ಕೃತ ಚಿತ್ರಗಳು ಅಥವಾ ಚಿತ್ರಕರ್ಮಿಗಳಿದ್ದಾರಲ್ಲ ಅವ್ರಿಗೂ ತುಂಬಾ ಬರ್ಬರ ಅವರ ಬದುಕು ಅಥವಾ ಅವರ ಮುಂದಿನ ಚಿತ್ರಕರ್ಮ ಗಮನಿಸ್ಕೊಂಡಾಗ ಅದ್ಯಾಕೆ ನಿಲ್ಲಿಸಿಯೇ ಬಿಡ್ತಾರೆ ನಾಲ್ಕೈದು ವರ್ಷಗಳಿಗೂ ಒಂದು ಮಾಡ್ತಾರೆ ಅಥವಾ ಮಾಡುವ ಕೈಂಕರ್ಯವನ್ನು ನಿಲ್ಲಿಸಿ ಇದೆಲ್ಲ ಯೋಚನೆ ಮಾಡು ಒಂದು ಸಮೀಕ್ಷೆ ನಡೆದ್ರೆ ಗೊತ್ತಾಗುತ್ತೆ ಒಂದು ಅವಲೋಕನ ಮಾಡಿದ್ರೆ ನಮ್ಗೆ ಗೊತ್ತಾಗುತ್ತೆ ಅವ್ರು ನಿಜವಾದ ಏನು ನಡೀತಾ ಇದೆ ಅಭಿರುಚಿಯನ್ನು ಬಿತ್ತಬಲ್ಲಂತ ಸಾಮಾನ್ಯವಾಗಿ ನಮಗೆ ಒಳ್ಳೆ ಚಿತ್ರ ಅಂತ ಯಾವುದನ್ನು ಕರೀತಾರೆ ಅಂತ ಅನೇಕ ವ್ಯಾಖ್ಯಾನಗಳಿವೆ ಏನನ್ನು ಮಾಡಬಾರದು ಅಂತ ತಿಳಿಸುವಂಥದ್ದು ನಟನೆ ಆಯಿತು ಅಂದರೆ ಅನೇಕ ವ್ಯಾಖ್ಯಾನ ನಟನೆಗೂ ಅನೇಕ ವ್ಯಾಖ್ಯಾನಗಳಿವೆ ಚಿತ್ರದಲ್ಲಿಯೂ ಸಹ ಅಭಿರುಚಿಯನ್ನು ಬಿತ್ತಿ ಒಬ್ಬ ವೀಕ್ಷಕ ತನ್ನ ಚಿತ್ರವನ್ನು ಗಮನಿಸಿದಾಗ ಬೌದ್ಧಿಕವಾಗಿ ತಾನು ಅಲ್ಲಿ ಸತ್ತು ವೀಕ್ಷಣೆ ನಂತರ ಮರುಹುಟ್ಟು ಹುಟ್ಟು ಪಡಿತಾನಲ್ಲ ಅದು ವೈಶ್ವಕ ಅಥವಾ ವಿಶ್ವಾತ್ಮಕ ಚಿತ್ರ ಅಂತ ಕರೆಸಿಕೊಳ್ಳುತ್ತೆ ಅಂತ ಒಂದು ಒಳ್ಳೆಯ ವ್ಯಾಖ್ಯಾನ ಇದೆ ಅದು ಅದ್ಭುತವಾದಂಥ ವ್ಯಾಖ್ಯಾನ ನನಗೂ ಅನ್ನಿಸಿದೆ ಅದ್ಯಾಕೆ ಹಾಗೆ ಅಂತ ಹೇಳಿದ್ರೆ ಒಂದು ಚಿತ್ರ ಒಂದು ಪರಿಣಾಮ ಬೀರುತ್ತೆ ಅಂತ ಹೇಳಿದ್ರೆ ಸತ್ಪ್ರಣಾಮ ಬಿಡಬೇಕು ದುಷ್ಪ್ರಣಾಮ ಆಗಬಾರ್ದು ಅಂದ್ರೆ ನನ್ನ ಮುಗಿ ನೇರಕ್ಕೆ ನನಗೇನು ದುಃಖಕ್ಕೆ ಮಾತ್ರ ಕಥೆ ಸುಖಕ್ಕೆ ಕಥೆ ಇಲ್ಲ ಅನ್ನೋ ರೀತಿಯಲ್ಲಿ ನನ್ನನ್ನು ತೀವ್ರವಾಗಿ ನರಳಿಸಿದಂಥ ನನ್ನನ್ನು ತೀವ್ರವಾಗಿ ಕಾಡದಂತಹ ಕೆರಳಿಸಿದಂತಹ ಅಂಶಗಳನ್ನೇ ನಾನು ಸಿನಿಮಾ ಮಾಡ್ತೇನೆ ಹೊರಟಾಗ ಅದು ಎಷ್ಟು ಮಟ್ಟಿಗೆ ಸರಿ ಅನ್ನೋದನ್ನ ನಾವು ತೀರ್ಪುಗಾರರಾಗಿ ನಾನು ಅಲ್ಲಿ ಕೂತಿದ್ದರಿಂದ ಹೇಳ್ತೀನಿ ಅವು ನಾವು ಅದನ್ನು ಗಮನಿಸಬೇಕಾಗುತ್ತೆ ಅಳತೆಗೋಲುಗಳನ್ನ ಮತ್ತೆ ಪುನರ್ ಪರಿಶೀಲಿಸುವಂತಹ ಪರಿಸ್ಥಿತಿ ನಮಗಿದೆ ಅಂತ ಅನ್ಸುತ್ತೆ ಆ ಎಲ್ಲ ಕಾರಣಗಳನ್ನ ಗಮನಿಸಿಕೊಂಡಾಗ ಸದಭಿರುಚಿ ಅಥವಾ ಈ ತರದ ವ್ಯಾಪಾರಿ ಚಿತ್ರ ಅದೆಷ್ಟೇ ನಾವು ಬೇಡ ಅಥವಾ ವಿಭಜೀಕರಣ ಸಲ್ಲ ಅಂತ ಹೇಳಿದ್ರು ಅಂತಿಮವಾಗಿ ಕೊನೆಗೆ ಅದು ಬಂದು ನಿಲ್ಲೋದೆ ಇದು ಅಭಿರುಚಿಯನ್ನು ಬಿತ್ತಬಲ್ಲ ಇದು ಅಭಿರುಚಿಯೇ ಇಲ್ಲದಂತ ಹೀಗೆಲ್ಲ ಅದೇ ಹಾಗೆ ವ್ಯಾಪಾರಿ ಚಿತ್ರಗಳಲ್ಲಿ ಅಭಿರುಚಿ ಇಲ್ಲ ಅಂತಲ್ಲ ಅವರ ರುಚಿ ಅದು ಅಷ್ಟೇ ಸತ್ಯವಾದ ಸಂಗತಿ ಏನು ಅಂತ ಹೇಳಿದ್ರೆ ಅವರ ಅಭಿರುಚಿ ಅಂತದ್ದು ಹಾಗಾಗಿ ತಮ್ಮ ನೋಟಕರು ಸಹ ಇದನ್ನೇ ಪಾಲಿಸಲಿ ಇದನ್ನೇ ಅನುಸರಿಸಲಿ ಅಂತ ಯೋಚನೆ ಮಾಡ್ತಾರೆ ಈ ಎಲ್ಲ ಕಾರಣಗಳಿಗಾಗಿ ನಾವು ಮಾಧ್ಯಮವನ್ನ ಯಾರು ಬಳಸ್ತಾ ಇದ್ದೇವೆ ಅವರೆಲ್ಲರೂ ಸ್ವಲ್ಪ ಜವಾಬ್ದಾರಿಯುತವಾಗಿ ದಾಯಿತ್ವ ಜವಾಬ್ದು ನಾಳೆ ಕೊಡಬೇಕಾಗತ್ತೆ ಹಾಗಾಗಿ ದಾರಿ ಸರಿಯಾದ ಒಂದು ಸುಸ್ಪಷ್ಟವಾದಿರ್ಲಿ ಅಂತ ಯೋಚನೆ ಮಾಡಿ ಜವಾಬ್ದಾರಿಯನ್ನು ಸ್ವಲ್ಪ ಪದಚ್ಛೇದ ಮಾಡಿ ಜವಾಬು ಮತ್ತೆ ದಾರಿಯನ್ನ ನಿಚ್ಚಳ ಮಾಡ್ಕೊಳ್ಬೇಕು ಅಂತ ಯಾವತ್ತೂ ಅನಿಸಿದೆ ಒಂದು ಸಿನಿಮಾ ಮಾಡಿದಾಗ ನಾನು ಒಂದು ಸಮಾಜಕ್ಕೊಂದು ಒಳ್ಳೆ ಸಂದೇಶ ಕೊಡಬೇಕು ಅಂತ ಹೇಳಿ ಬಂದು ನಿಂತಾಗ ಪ್ರಶಸ್ತಿ ಬಂತು ಸರಿಯಾದರೆ ಕಡೆಗೆ ಈ ಸಿನಿಮಾನ ಎಲ್ರಿಗೂ ನನಗೆ ತಲುಪ್ಸೋಕ್ಕೆ ಆಗಲಿಲ್ಲ ಅಂತ ಹೇಳಿದಾಗ ಅಂತಹ ಪ್ರೊಡ್ಯೂಸರ್ಸ್ ಏನಾಗ್ತಾರೆ ಸಾಕು ನನಗೆ ಚಿ ಚಿತ್ರರಂಗ ಇನ್ನು ಬೇಡ ಅಂತ ಅಂದರೆ ಇದರಿಂದ ಎಷ್ಟು ಜನದ ಬದುಕು ಕಟ್ಕೊಂಡಿದ್ದನ್ನು ಕಳ್ಕೊಳ್ತಾರಲ್ವ ಸರ್ ಒಂದಂದರೆ ಈ ರೀತಿ ಯೋಚನೆ ಮಾಡಿದಾಗ ಆ್ಯಂಡ್ ಮತ್ತೆ ತಿರ್ಗಿ ನಾವು ಇಲ್ಲ ಸೋಷಿಯಲ್ ಮೀಡಿಯಾಗಳಲ್ಲಿ ಒಂದು ಒ ಟಿ ಟಿ ಪ್ಲ್ಯಾಟ್ಫಾರ್ಮು ಇನ್ನೆಲ್ಲಿಗೋ ಈ ಸಿನಿಮಾಗಳನ್ನು ತಲುಪಿಸ್ಬೇಕು ಅಂತ ಹೇಳಿದಾಗ ಅಗೇನ್ ಅಲ್ಲಿ ಅವರು ಹೇಳ್ತಾರೆ ಒಂದು ರಾಷ್ಟ್ರ ಮನ್ನಡೆಯೋ ಅಥವಾ ರಾಜ್ಯ ಮನ್ನಣೆ ಬಂದಾಗ ಆ ಖುಷಿ ನಿಮಗಿದೆ ಒಬ್ಬ ಬಿಸ್ನೆಸ್ ಆಗಿ ನನಗದಿಲ್ಲ ನನಗೆ ಬೇಕಾಗಿರೋದು ಕಮರ್ಷಿಯಲ್ ಆಸ್ಪೆಕ್ಟ್ಸು ಏನೂ ಇಲ್ಲ ಅಂತ ಹೇಳಿದ್ರೆ ನಾನು ಹೆಂಗೆ ನಿಮ್ಮ ಸಿನಿಮಾ ತಿಕ್ಕೊಳ್ಳಿ ಅಂತ ಹೇಳ್ತಾರೆ ತೊಗೊಳ್ಳಿ ಅಂತ ಹೇಳ್ತಾರೆ ಇದರ ವ್ಯಾಖ್ಯಾನ ಒಕ್ಕಣೆ ಇದೆಯಲ್ಲ ಈಗ ಅಡಗಿರಬಹುದ ಸಂಗತಿಗಳನ್ನ ಗ್ರಹಿಸುವುದಕ್ಕೆ ಅಮೂಲ ಅಗ್ರ ಹೋಗ್ಬೇಕಿದೆ ನಾನು ಮೊದಲಿಗೆ ಪ್ರದರ್ಶನ ಪುರ ಮತ್ತೆ ಉಪಸರ್ಗ ದರ್ಶನ ದರ್ಶನವಿರದವರು ಪ್ರದರ್ಶಕ ಕಲೆಗಳಲ್ಲಿ ಕೈ ಕೈ ಹಾಕಬಾರದು ದರ್ಶನವೇ ಇರೋದಂತೂ ದರ್ಶನ ಯಾರಾಗಿದ್ರೆ ನಾನು ಹೇಳಲ್ಲ ಅದನ್ನ ಯಾವುದು ಕಾಣ್ಕೆಯ ಬಾಬತ್ತು ದರ್ಶನ ನಿಜವಾಗೂ ಯಾವುದು ಅನ್ನೋದು ಅವ್ರವ್ರ ತೀರ್ಮಾನ ಮಾಡ್ಕೊಂಡ್ಬಿಟ್ಟಿರ್ತಾರೆ ಹಾಗಲ್ಲ ಅದು ಹಾಗೆ ನೋಡಿಕೊಂಡ್ರೆ ನಾನು ಚಿತ್ರವನ್ನು ಮಾಡಿದ್ದೇನಲ್ಲ ಇತರ ಯಾಕೆ ನೋಡ್ತಿಲ್ಲ ಅನ್ನೋ ಭಾವ ಇದೆಯಲ್ಲ ಅದನ್ನ ಪಕ್ಕಕ್ಕೆ ಒಮ್ಮೆ ನಿಜ ಅರ್ಥದಲ್ಲಿ ಗಮನಿಸಿದ್ರೆ ಅವರು ಬೇಡುವಂತಹ ಅವರು ಬಯಸುವ ಚಿತ್ರವನ್ನು ನಾನು ಮಾಡಿದ್ದೇನೆ ಅನ್ನೋದು ಮೊದಲ ಪ್ರಶ್ನೆ ಆಗಬೇಕು ಅದು ಈ ರಂಗದಲ್ಲಿ ಆಗ್ತಾ ಇಲ್ಲ ನಾನೇನು ಮಾಡಿದ್ದೇನೆ ನೀವು ನೋಡಿ ಇದೊಂದು ಹಕ್ಕೊತ್ತಾಯದ ಬಾಬತ್ತು ಈ ಹಕ್ಕೊತ್ತಾಯವನ್ನು ಪಕ್ಕಕ್ಕೆ ಇರಿಸಿದ್ರೆ ನಮಗೆ ಯಾರಾದರೂ ನಮ್ಮಂತವರು ನಿರ್ಮಾಪಕರು ಚಿತ್ರಕರ್ಮಿಗಳು ಯಾರಾದರೂ ಒಂದಷ್ಟು ಜನರನ್ನು ಕಲೆ ಹಾಕಿ ನೀವು ಏನನ್ನ ಬಯಸ್ತೀರಿ ಅನೇಕರು ಕಾದಂಬರಿ ಕಥೆ ಕವನ ಕಾವ್ಯ ಎಲ್ಲ ಬರೀತಾರೆ ಅದನ್ನು ನನ್ನ ಕಾವ್ಯವನ್ನು ನನ್ನ ಸಾಹಿತ್ಯವನ್ನು ನೋಡಿ ಅದಕ್ಕೆ ಅಂತ ಯಾರು ಹೇಳೋದು ಅದು ಅಲವತ್ತುಕೊಳ್ಳುವಿಕೆ ಅಷ್ಟೇ ಆಗುತ್ತೆ ಹೊರತು ನೀವು ಏನನ್ನು ಓದ ಬಯಸ್ತೀರಿ ಅಂತ ಯಾರು ಕೇಳಿದ್ದೇವೆ ಅಥವಾ ಏನನ್ನು ಬಯಸ್ತೀರಿ ಅಂತ ಯಾರು ಕೇಳಿದ್ದೇವೆ ನಾವು ಹಾಗೊಂದು ಮಾಡದ ನಮ್ಮ ನಾವು ಮಾಡಿಕೊಂಡದಕ್ಕೆ ಸಹಜವಾಗಿ ನಾವು ಅದು ಅದರ ನಂತರದ ಪರಿಣಾಮ ಇದೆಯಲ್ಲ ಇವುಗಳನ್ನು ಅನುಭವಿಸಿದೇ ತೀರಬೇಕು ಅವಶ್ಯಮೇವ ಅನುಭೋಗ್ತವ್ಯಂ ಕೃತಂ ಕರ್ಮ ಶುಭಾಶುಭಂ ಅನ್ನೋ ಹಾಗೆ ಶುಭ ಮಾಡಿರಲಿ ಅಶುಭ ಮಾಡಿರಲಿ ಅದನ್ನು ನಾವು ಅನುಭವಿಸಿದೇ ತೀರಬೇಕು ಅನ್ನೋ ರೀತಿಯಲ್ಲಿ ಆದರೆ ನಾವು ನನಗನ್ಸುವ ಅಭಿರುಚಿಯನ್ನು ಮಾಧ್ಯಮದ ಸದ್ಬಳಕೆ ಅನೇಕ ನಿರಂತರವಾಗಿ ನೀವು ಪ್ರಸ್ತಾಪ ಚಿತ್ರಗಳಲ್ಲಿ ಒಂದು ಎರಡು ಚಿತ್ರಗಳನ್ನ ಅಷ್ಟೇ ನಾವು ಯಾಕೆ ಹೆಚ್ಚು ಜನರು ಜನಜನಿತವಾಗಿ ನೋಡ್ತಾರೆ ಅದು ಆ ಚಿತ್ರಗಳು ಜನಜನಿತವಾಗಿ ಯಾಕೆ ಆಗುತ್ತೆ ಇನ್ ಕೆಲವು ಅಷ್ಟು ಚಿತ್ರಗಳು ಮತ್ತೆ ಅವ್ರ ಗತಿಯೇ ಏನು ಅಂತ ಯೋಚನೆ ಮಾಡುತ್ತಾರೆ ಅದು ದುರ್ಗತಿಯೇ ಸ್ಥಿತಿ ಸರಿಯಾದ ಲಯಬದ್ದವಾಗಿಲ್ಲ ಅದು ಇದು ಲಯಕಾರಕವಾಗಿ ಬಿಟ್ಟಿದೆ ಅದು ತಾಳ ಮತ್ತೆ ಲಯ ಇದೆಯಲ್ಲ ಇವುಗಳನ್ನ ಸಾಧಿಸದೆ ಅಂತ ಎಲ್ಲಕ್ಕೂ ಅನ್ವಯ ಆಗುತ್ತೆ ನಮ್ಗೆ ಅಂತ ವ್ಯವಸ್ಥೆ ಇದೆಯಲ್ಲ ಯಾವ್ದನ್ನೆಲ್ಲ ಚಿತ್ರ ಚಿತ್ರದ ಅಧ್ವರ್ಯರು ಚಿತ್ರ ಅಂತ ಕರ್ಕೊಳ್ತಿದ್ದೀವಿ ನಮ್ಮ ರಂಗದ ಬಗ್ಗೆ ಮಾತ್ರ ನಾವು ಮಾತಾಡೋದಾದ್ರೆ ಆ ಎಲ್ಲರೂ ಸಾಂಘಿಕ ಯತ್ನ ಮಾಡಬೇಕಾಗುತ್ತೆ ಒಳಿತನ್ನು ಮಾತ್ರವೇ ಕೊಡ್ತೇವೆ ಕೆಲವು ಕಡೆ ನಾವು ಗಮನಿಸುತ್ತೇವೆ ಅದನ್ನ ಆ ಎಲ್ಲರೂ ನಾವು ಒಳಿತನ್ನು ಮಾತ್ರವೇ ಬಿತ್ತುತ್ತೇವೆ ಒಳಿತನ್ನಷ್ಟೇ ರವಾನಿಸ್ತೇವೆ ಒಳಿತನಷ್ಟೇ ಒಳಿತ ಅಂತ ಯೋಚನೆ ಮಾಡ್ತಾರಲ್ಲ ಇದು ನಮ್ಮ ಮೂಲ ಪರಿಕಲ್ಪನೆ ಅಥವಾ ಸಂಕಲ್ಪ ಆಗಿರಬೇಕು ಈ ಸಂಕಲ್ಪದಲ್ಲಿ ಸಣ್ಣ ವಿಕಲ್ಪ ಬಂದರೂ ಸಹ ನಮಗೆ ಈಗ ಶತಾಯಗತಾಯ ಮತ್ತೆ ಸಾರ್ವಕಾಲಿಕವಾಗಿ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಈ ಒಂದು ಸಿನಿಮಾದ ಸಂದರ್ಭದಲ್ಲಿ ನೀವು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಭೇಟಿ ಆಗ್ತೀರಾ ಸೊ ಆ ಕ್ಷಣದ ಬಗ್ಗೆ ಆ ಸಿನಿಮಾದ ಬಗ್ಗೆ ಮಾತಾಡುತ್ತೆ ವಿಶಾಲ್ ನಿರ್ದೇಶನ ಮತ್ತೆ ನಂಜಪ್ಪನವರು ಅದಕ್ಕೆ ಅದರ ನಿರ್ಮಾತೃ ಜುಲೈ ಇಪ್ಪತ್ತೆರಡು ಸಾವಿರದ ಒಂಬೈನೂರ ನಲವತ್ತೇಳು ಏನು ಅನ್ನೋದನ್ನ ಮೊಟ್ಟ ಮೊದಲಿಗೆ ನಾವು ಚರ್ಚೆ ಮಾಡಿಬಿಡಬೇಕು ಅಂದು ನಾವು ನಮ್ಮ ರಾಷ್ಟ್ರಧ್ವಜ ಹೆಮ್ಮೆಯ ರಾಷ್ಟ್ರಧ್ವಜವನ್ನು ಅಂಗೀಕಾರ ಮಾಡಿದ್ವಿ ಈಗ ನಾವೇನ್ ರಾಷ್ಟ್ರಧ್ವಜವನ್ನಾಗಿ ನಾವು ಅಶೋಕ ಚಕ್ರ ಉಳ್ಳ ತ್ರಿವರ್ಣ ಧ್ವಜವನ್ನ ಇಟ್ಕೊಂಡಿದ್ದೇವೆ ಅದರ ಅಂಗೀಕಾರವಾದಂತಹ ದಿನ ಅದು ಸುದಿನ ಅದು ಪಿಂಗಳ ವೆಂಕಯ್ಯನವರು ಅದರ ವಿನ್ಯಾಸ ಮಾಡಿದ್ರು ಆ ಎಲ್ಲ ಮಾಹಿತಿ ಒಳಗೊಂಡಂತೆ ಮತ್ತೆ ನಮ್ಮ ರಾಷ್ಟ್ರಧ್ವಜ ಅದಕ್ಕಿರುವುದ ಧ್ವಜ ಸಂಹಿತೆಗಳೇನಿದೆಯಲ್ಲ ಆ ಎಲ್ಲ ಸಂಹಿತೆಗಳನ್ನ ಅರ್ಥ ಮಾಡಿಸುವ ಒಂದು 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 ಸಾಹಸ ದುಸ್ಸಾಹಸ ಮಾನ್ಯ ವಿಶಾಲ ರಾಜರದಾಗಿತ್ತು ಇದು ನೈಜ ಪಾತ್ರ ಅದು ಸತ್ಯಪ್ಪ ಅನ್ನುವ ಆ ವ್ಯಕ್ತಿ ಧ್ವಜವನ್ನೇ ಹೇಗೆ ತನ್ನ ದೈವವನ್ನಾಗಿ ಸ್ವೀಕಾರ ಮಾಡಿದ್ದಾನೆ ಇವೆಲ್ಲವೂ ಇದ್ದಂತ ಒಬ್ಬ ನಿಜ ಪಾತ್ರದ ಸುತ್ತ ನಡೆಯುವಂತಹ ಅದು ಕಟ್ಟ ಸುತ್ತ ಕಟ್ಟದಂತಹ ಕಥೆ ಆದ್ದರಿಂದ ಇದು ಗಮನಕ್ಕೆ ಬಂದಂತಹ ಇದನ್ನ ನಾವು ಒಬ್ಬ ಸಂಸದರು ಅವರು ಅದನ್ನು ಕೊಂಡೊಯ್ದು ಪ್ರಧಾನಿಯವರ ಅಂಗಳದಲ್ಲಿ ಅದನ್ನು ಇರಿಸಿ ಇದು ಅದ್ಭುತವಾದಂತಹ ಒಂದು ಕಥನಕ ಆಗಿದೆ ಅಂತಂದಾಗ ಅದನ್ನು ಪೂರ್ಣವಾಗಿ ಗಮನಿಸಿ ಆನಂತರ ಇಡೀ ಒಂದು ಹನ್ನೊಂದು ಜನರ ನಿಯೋಗವನ್ನು ಮಾನ್ಯ ಪ್ರಧಾನಮಂತ್ರಿಗಳು ತಮ್ಮ ಸಂಸತ್ತಿನ ತಮ್ಮ ಕಚೇರಿಯಲ್ಲಿ ಬರಮಾಡಿಕೊಂಡು ಹದಿನೈದು ಇಪ್ಪತ್ತು ನಿಮಿಷಗಳ ಪರ್ಯಂತ ಸುದೀರ್ಘವಾಗಿ ಆ ಚಿತ್ರದ ಕುರಿತಾದಂಥ ಲೋಕಾರ್ಪಣೆಯನ್ನು ಮಾಡಿದ್ದಷ್ಟೇ ಅಲ್ಲದೆ ಇಂತಹ ವಿಷಯಗಳು ಮಾಧ್ಯಮದ ಬಳಕೆಯೂ ಆಗ್ತಾ ಮತ್ತೆ ಅನೇಕ ಭಾಷೆಗಳಲ್ಲಿ ಇದು ಹೇಗೆ ಅನುವಾದಿತವಾಗಬೇಕು ಹೇಗೆ ತರ್ಜುಮೆಯಾಗಿ ಆಗಿ ತಲುಪಬೇಕು ಅನ್ನುವ ಸಂಗತಿಗಳನ್ನೆಲ್ಲ ತುಂಬಾ ಚೆನ್ನಾಗಿ ಹೇಳಿದರು ಆ ಹದಿನೈದು ನಿಮಿಷ ಇಪ್ಪತ್ತು ನಿಮಿಷಗಳ ಜೊತೆಗೆ ನಾವು ಕಳೆದ್ದು ಮತ್ತೆ ಆದಂತಹ ವಾರ್ತಾಲಾಪ ಇದೆಯಲ್ಲ ಅದು ನಿಜವಾಗಿಯೂ ರೋಚಕ ಮತ್ತೆ ಮನನೀಯ ಮತ್ತೆ ಗಮನೀಯವೂ ಹೌದು ನಮ್ಮ ಮಟ್ಟಿಗೆ ಭಾಳ ಹೆಮ್ಮೆ ಅನಿಸುತ್ತೆ ಸರ್ ಯಾಕೆಂದರೆ ಇದು ತುಂಬ ಜನದ ಗಮನಕ್ಕೆ ಇಲ್ಲದೇ ಇರೋವಂಥ ವಿಚಾರಗಳು ಇದೆ ಯಾಕೆಂದರೆ ಇಂಥ ಒಂದು ವಿಚಾರವನ್ನು ಒಂದು ಕಡೆ ಪ್ರಧಾನಮಂತ್ರಿಗಳು ಉತ್ತೇಜಿಸ್ತಾರೆ ಅಂತ ಹೇಳಿದ್ರೆ ಅಂಥ ಸಿನಿಮಾದ ಮುಖ್ಯ ಭೂಮಿಕೆಯ ಭಾಗ ನೀವಿದ್ದೀರಾ ಅಂತ ಹೇಳೋದಕ್ಕೆ ನಮಗೆ ಹೆಮ್ಮೆ ಅನಿಸುತ್ತೆ ಆ ರೀತಿಯಾಗಿ ಕೂತು ಮಾತನಾಡೋದಕ್ಕೆ ಅದಕ್ಕೊಂದು ವಿಶೇಷವಾದ ಅಭಿನಂದನೆಗಳನ್ನು ನಾವು ತಿಳಿಸಲೇಬೇಕು ಸರ್ ಈ ಸಂದರ್ಭದಲ್ಲಿ ಕೆರಿಯರ್ ಇಲ್ಲ ಅಂತಷ್ಟೇ ಹೇಳಬೇಕು ನಾವು ಏನು ಇಲ್ಲ ಇಲ್ಲಿ ಸರ್ ಇನ್ನು ನಾವು ಸಿನಿಮಾ ಕ್ಷೇತ್ರದ ಬಗ್ಗೆ ಮಾತನಾಡೋ ವಿಚಾರಗಳಲ್ಲಿ ಇನ್ನೊಂದು ಗೊಂದಲದ ವಿಚಾರ ಏನಂತ ಹೇಳಿದ್ರೆ ಪ್ರಶಸ್ತಿಗಳು ಅಥವಾ ನಮಗೆ ಸರಿಯಾದ ಥಿಯೇಟರ್ಗಳು ಸಿಗದೇ ಇರುವಂಥದ್ದು ಈಗ ಇತ್ತೀಚಿನ ದಿನಗಳಿಂದ ಆ ಯೋಚನೆ ಮಾಡಿದಾಗ ಒಂದು ಮೂರ್ನಾಲ್ಕು ವರ್ಷ ಆಗಿದೆ ಯಾವುದೇ ರೀತಿಯ ರಾಜ್ಯ ಪ್ರಶಸ್ತಿಗಳು ಅದನ್ನು ಅನೌನ್ಸ್ ಮಾಡಿಲ್ಲ ಅಂತ ಹೇಳ್ತಾರೆ ಅಥವಾ ನಾವು ಪ್ರಯತ್ನಪೂರ್ವಕವಾಗಿ ಒಂದಷ್ಟು ಸಿನಿಮಾಗಳನ್ನ ಮಾಡಿದ್ವಿ ನಮಗೆ ಥಿಯೇಟರ್ ಸರಿಯಾಗಿ ಸಿಗ್ತಾ ಇಲ್ಲ ಯಾವುದೇ ರೀತಿಯಾದಂಥ ಪ್ರೋತ್ಸಾಹಗಳು ಸಹಕಾರಗಳು ಸಿಗ್ತಾ ಇಲ್ಲ ಅಂತ ಹೇಳ್ತಾರೆ ಹೀಗಿದ್ದಾಗ ಯಾವಾಗಲೂ ಪ್ರೊಡ್ಯೂಸರ್ ಮಾತ್ರ ಎಲ್ಲದಕ್ಕೂ ಮುಂದೆ ನಿಂತು ಹೋರಾಟಗಳನ್ನು ಮಾಡಬೇಕಾ ಆದರೆ ಇಡೀ ಚಿತ್ರದ ಭಾಗವಾಗಿದ್ದವರು ಎಲ್ಲರೂ ಕೂಡ ನಿಲ್ಲೋದು ಅದು ಸೂಕ್ತವ ಈ ವಿದ್ವಾಂಸರೇ ಇಲ್ಲದ ಭೂಭಾಗ ಅಲ್ಪಜ್ಞರು ಸ್ವಲ್ಪಜ್ಞರೇ ಇದ್ರೆ ಅವರೇ ವಿದ್ವಾಂಸರಾಗ್ಬಿಡ್ತಾರೆ ಅಂತ ಒಂದು ಸುಭಾಷಿತ ನಾವೇ ಸೃಷ್ಟಿ ಮಾಡಿಕೊಂಡ ನಾವೇ ಸೃಜಿಸಿದಂತ ಈ ವ್ಯವಸ್ಥೆಯ ಕಿವಿ ಹಿಂಡುವ ಕೆಲಸವನ್ನ ಒಮ್ಮತದಿಂದ ಮಾಡಬೇಕು ಒಗ್ಗೂಡಿ ಮಾಡಬೇಕು ಹಾಗೆ ಒಗ್ಗೂಡದೆ ನಾವು ವಿಘಟಿತರಿದ್ದೇವೆ ಅನ್ನೋ ಕಾರಣಕ್ಕಾಗಿ ಸಂಘಟಿತರಲ್ಲ ಅನ್ನೋ ಕಾರಣಕ್ಕಾಗಿ ಇವೆಲ್ಲವೂ ತರತಮ ಜಾಸ್ತಿ ಇದೆ ತಾರತಮ್ಯ ಯಾಕೆ ಅಂದ್ರೆ ಯಾರಿಗಾರು ಬಂದವರು ಇತರರ ಸಹಿಸೋಲ್ಲ ಅಸಹಿಷ್ಣುತೆ ಅಂತ ಕರೆದು ಬಿಡ್ತವೆ ಸೈರಣೆ ಇಲ್ಲ ನಮ್ಮಲ್ಲಿ ಯಾರು ಬಂದಾಗ ಯಾರಿಗಾರು ಪ್ರಶಸ್ತಿ ಪ್ರಧಾನವಾಗಿದೆ ಅಂದರೆ ಸಂತೋಷಿಸುವ ಒಂದು ಸ್ವಾಸ್ಥ್ಯ ಇದೆಯಲ್ಲ ಆ ಥರದ ಸ್ವ ಸ್ವಾಸ್ಥ್ಯಪೂರ್ಣ ವಾತಾವರಣ ನಮಗೆ ಇನ್ನೊಂದಷ್ಟು ನಾವು ತಂದ್ಕೊಳ್ಬೇಕಿದೆ ಹಾಗೆ ತಂದ್ಕೊಳ್ಳೋದ್ರಿಂದ ತಂದ್ಕೊಳ್ಳೋ ಮುಖಾಂತರ ನಾವು ಅನೇಕ ಉಳಿತನ್ನು ಸಾಧಿಸಬಹುದು ನಮ್ಮಲ್ಲಿ ಷಡ್ವೈರಿಗಳು ಅಂತ ನಾವು ಕರ್ಕೊಂಡಿದ್ದೇವೆ ಆ ಷಡ್ ದೂರವಿರಿಸಿದಾಗ ಮಾತ್ರವೇ ಮದ ಮೋಹ ಅಲ್ಲ ಲೋಭ ಇದೆಯಲ್ಲ ಈ ಷೇವುಗಳನ್ನೆಲ್ಲ ಪಕ್ಕಗಿರಿಸಿದ್ರೆ ಮಾತ್ರವೇ ನಾವು ಆಗ ಹೇಳಿದಂತ ವಿಶ್ವಮಾನವರು ಆಗ್ಬೋದು ಅಲ್ಪ ಮಾನವರೇ ಹೆಚ್ಚಾಗಿರೋದ್ರಿಂದ ವಿಶ್ವಾತ್ಮಕ ಚಿಂತನೆ ಬಹಳ ಕಡಿಮೆ ಅಂತ ನಾನು ಕಂಡ್ಕೊಂಡಿದ್ದೇನೆ ನನ್ನನ್ನು ಸೇರಿಸಿಕೊಂಡ ಹಾಗೆ ನಾವು ಇತರರನ್ನು ಜರೆದು ನಾವು ದೊಡ್ಡವರು ಅಲ್ಲ ನಾವೆಲ್ಲರೂ ಷಡ್ ದೂರ ಇಟ್ಟು ಸಮಾಜಮುಖಿ ಆಗ್ಬೇಕು ಕಾವ್ಯಮುಖಿ ಆಗ್ಬೇಕು ಸಾಹಿತ್ಯ ಮುಖಿ ಆಗ್ಬೇಕು ಅಥವಾ ಸದಭಿರುಚಿ ಮುಖಿ ಆ ಥರ ಬಹುಮುಖಿ ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳದೆ ಕೇವಲ ನಂದು ನನಗಾಗಿ ಅಷ್ಟೇ ಯೋಚನೆ ಮಾಡ್ತಿದ್ರೆ ಇತರರ ಮನೆಗೆ ಬಿದ್ದ ಬೆಂಕಿಯಿಂದ ಚಳಿ ಕಾಯಿಸಿಕೊಳ್ಳುವಂಥ ಪ್ರವೃತ್ತಿ ಇದೆಯಲ್ಲ ಅದೊಂದನ್ನು ದೂರ ಇಟ್ಟರೆ ನಿಜವಾದ ಅರ್ಥದಲ್ಲಿ ಮನುಷ್ಯ ವಿಶ್ವಾತ್ಮಕನೇ ಆಗ್ತಾನೆ ನಿಮ್ಮ ಸಿನಿಮಾಗಳ ಬಗ್ಗೆ ನಿಮಗೆ ನೆನಪಿರುತ್ತೆ ಯಾಕಂದರೆ ನೀವು ತುಂಬ ಪ್ರೀತಿಯಿಂದ ತುಂಬ ಗೌರವ ಭಕ್ತಿಯಿಂದ ಮಾಡಿದಂಥ ಸಿನಿಮಾಗಳ ಸಾಲಿನಲ್ಲಿ ಮಾವು ಬೇವು ಒಂದು ಯಾಕೆಂದರೆ ನಮ್ಮ ನಾಡು ಕಣ್ಣಂಥ ಧೀಮಂತ ಕವಿಯನ್ನು ನೆನಪಿಸ್ಕೊಳ್ಬೇಕು ಈ ಕ್ಷಣದಲ್ಲಿ ಒಂದು ಕಡೆ ಪದ್ಮಶ್ರೀ ಇರ್ಬೋದು ಇನ್ನೊಂದು ಕಡೆ ಅವರು ಅತಿ ಹೆಚ್ಚು ನೀಳ್ಗವಿತೆಗಳನ್ನು ಬರೆದೋದಕ್ಕೆ ಗಿನಿಸ್ ದಾಖಲೆ ದೊರೆತದ್ದು ಅದೆಲ್ಲ ನೆನಪು ನೆನಪಿಸ್ಕೊಂಡು ಡಾಕ್ಟರ್ ದೊಡ್ಡರಂಗೇಗೌಡರಿಗೆ ಒಂದು ಪ್ರಣಾಮಗಳನ್ನು ತಿಳಿಸ್ತಾ ಅವರು ಬರೆದಂಥ ಒಂದು ಹತ್ತು ಹಾಡುಗಳಿಗೆ ಕಥೆಯನ್ನು ಇದೆಯಲ್ಲ ಐ ಥಿಂಕ್ ಇದು ತುಂಬ ಒಂದು ವಿಶೇಷವಾದಂಥ ಪ್ರಯತ್ನ ಅದಕ್ಕೆ ಸರಿಯಾದಂಥ ಮಾನ್ಯತೆಗಳು ಅದಕ್ಕೆ ಸಿಗುವಂಥ ಗೌರವಗಳು ಅದೆಲ್ಲವೂ ಕೂಡ ದಕ್ಕಬೇಕು ಅನ್ನೋದು ನಮ್ಮ ಅಭಿಲಾಷೆ ಅದರ ಒಂದು ಸಾಹಸಮಯವಾದಂಥ ಏನಿದೆಯಲ್ಲ ಸರ್ ಕಥೆ ಅಥವಾ ಹಾದಿ ಅದನ್ನು ಹೇಳ್ಬೋದಾ ಸರ್ ಸಾಮಾನ್ಯವಾಗಿ ದೊಡ್ಡವರು ಯಾರು ಅಂದ್ರೆ ಸಣ್ಣತನಗಳನ್ನ ಮೀರಿದವರು ಅಂತ ದೊಡ್ಡ ರಂಗೇಗೌಡರವರು ಎಳೆಯನನ್ನು ಗೆಳೆಯ ಅಂತ ಪರಿಭಾವಿಸಿತ್ತು ದಶಕಗಳ ಪರ್ಯಂತ ತಮ್ಮ ಶ್ರೇಷ್ಠ ಕೃತಿ ಮಾವು ಬೇವು ಗೀತ ಗುಚ್ಛ ಏನಿತ್ತು ಮನವನೆ ಮಾತದು ಮಂದಿರಗಳಲ್ಲಿ ಈಗಲೂ ಬೆಳಗಿನ ಸುಪ್ರಭಾತದ ಹಾಗೆ ಮೊಳಕ್ತಿರುವಂತೂ ಅದಕ್ಕೆ ನಾವು ಇಟ್ಕೊಂಡು ಕೊಡಬಹುದಂತ ಉದಾಹರಣೆ ಅದು ಒಂದಷ್ಟು ಮಟ್ಟಿಗೆ ಬದುಕಿನ ಕಾಣಿಕೆಗಳ ಕುರಿತಾಗಿ ಬದುಕಿನ ಬವಣೆಯ ಕುರಿತಾಗಿ ಮತ್ತೆ ಅದರ ನೀತಿಯನ್ನು ಹೇಳುವಂತಹ ರೀತಿಯನ್ನು ಬೋಧಿಸುವಂತಹ ಬೋಧಪ್ರದವಾದಂತಹ ಗೀತ್ ಗುಚ್ಛ ಏನೋ ಆಗ್ಬೇಕು ಅಂತ ನಮ್ಮ ಎಸ್ ಪಿ ಅವರು ಡಾಕ್ಟರ್ ಎಸ್ ವಿ ಬಾಲಸುಬ್ರಹ್ಮಣ್ಯಮಂತವರು ದಿವಂಗತರು ಸಿ ಅಶ್ವಥ್ ಅವರು ಪ್ರತಿಭಾನ್ವಿತ ಸಂಯೋಜಕರು ಎಲ್ ವೈದ್ಯನಾಥರು ಸಂಗೀತಜ್ಞರು ಅವರು ನಾಲ್ಕು ಜನ ಸೇರಿ ರಂಗೇಗೌಡರು ನಾಲ್ಕು ಜನ ಸೇರಿ ಮಾಡಿದಂತಹ ಗೀತಗುಚ್ಛ ಇತ್ತಲ್ಲ ಅದು ಎಪ್ಪತ್ತರ ದಶಕದಲ್ಲೇ ಬಹಳ ದೊಡ್ಡ ಶ್ರೇಯವನ್ನು ಪಡ್ಕೊಂಡು ಅದ್ ಯಾವಾಗ ಹಂತದಲ್ಲಿಯೋ ಅವ್ರ ನಾಲ್ಕು ಜನರಿಗೆ ಇದನ್ನೊಂದು ಚಿತ್ರರೂಪದಲ್ಲಿ ತರಬೇಕು ಅಂತ ಆಸ್ತೆ ಇತ್ತಂತೆ ಆಸಕ್ತಿ ಇತ್ತಂತೆ ಅದನ್ನ ಆ ಮೂರು ಜನರು ಗತಿಸಿ ಹೋಗುವ ಮುನ್ನೂ ಪ ದೊಡ್ಡ ಪ್ರಸ್ತಾಪ ಮಾಡಿದ್ರು ಆ ಮೂರು ಜನ ಗತಿಸಿ ಹೋದಾಗ ಅವ್ರಿಗೆ ಅನ್ನಿಸ್ತೇನೋ ಇದನ್ನ ದಟ್ಟವಾಗಿ ಮಾಡಲೇಬೇಕು ಇದನ್ನ ಅಂತ ಹೇಳಿ ಮಧ್ಯರಾತ್ರಿ ಒಮ್ಮೆ ಕರೆ ಮಾಡಿ ಇದನ್ನ ನಾನು ಬೇಕಾದ್ರೆ ನಿರ್ಮಾಣ ಮಾಡ್ತೇನೆ ನಾನು ಮೇಷ್ಟರಾಗಿ ನಾನು ಆರ್ಜಿಸಿದಂತಹ ನನ್ನ ಸಂಪನ್ಮೂಲವೇನಿದೆ ಒಂದು ಇಡುಗಂಟೆ ಏನಿದೆ ಆ ಇಡುಗಂಟನ್ನ ಇದಕ್ಕೆ ಸುರಿಬಲ್ಲೆ ನಾನು ಒಂದು ಹತ್ತು ಲಕ್ಷದಲ್ಲ ಆಗಬಹುದೇ ತಂದಾಗಲೇ ನನಗೆ ಅದ್ರ ತೀವ್ರತೆ ಅರ್ಥವಾದದ್ದು ಅಥ್ಲೆಟ್ಗಳಲ್ಲಿ ಚಿತ್ರ ಹೇಗೆ ಮಾಡೋಕೆ ಸಾಧ್ಯ ಆಗುತ್ತೆ ಅಂತ ಹೇಳಿ ತುಂಬಾ ಕಟಿಬದ್ದವಾಗಿ ನಾವು ಒಂದಷ್ಟು ಶ್ರಮ ಹಾಕಿ ನಮ್ಮ ಮಾನ್ಯ ನಿರ್ಮಾಪಕರಾದಂತ ರಾಜಶೇಖರ್ ಅವರು ಅವರನ್ನು ಒಂದೇ ಮಾತಿನಲ್ಲಿ ದೊಡ್ಡ ದೊಡ್ಡವರು ಈ ತರದೊಂದು ಅಭಿಲಾಷೆ ಇದೆ ಆ ವಾಂಚೆಯನ್ನ ಪೂರ್ಣಗೊಳಿಸ ಸಾಧ್ಯವಾಗುತ್ತೆ ನಾವು ಒಂದು ಒಳ್ಳೆಯ ಗೌರವ ಸಲ್ಲಿಸುತ್ತೆ ಅಂತ ಹೇಳಿದ ಕೂಡಲೇ ಒಪ್ಪಿಕೊಂಡು ಮಾವು ಬೇವು ಅಂತ ಶ್ರೇಷ್ಠ ಗೀತಗುಚ್ಛವನ್ನ ಚಿತ್ರ ರೂಪವಾಗಿ ಮಾಡೋಕೆ ಸಾಧ್ಯವಾಯಿತು ಅದರಲ್ಲಿ ಹಲವು ಪ್ರಥಮಗಳನ್ನು ತಂದುಕೊಂಡ್ವಿ ನಾವು ಕನ್ನಡದ ನುಡಿಗಟ್ಟು ಐನೂರು ಅದರಷ್ಟು ಅದನ್ನು ಕೇವಲ ಐನೂರಷ್ಟು ನುಡಿಗಟ್ಟು ಗಾದೆ ಮಾತುಗಳನ್ನ ಸಂಭಾಷಣೆ ರೂಪದಲ್ಲಿ ತರಲಾಯಿತು ಆಮೇಲೆ ಮೊಟ್ಟ ಮೊದಲಿಗೆ ಯಾರಿಗೂ ಹೆಚ್ಚು ಪರಿಚಯವಿಲ್ಲ ಸಾರಸ್ವತ ಲೋಕವೇ ನಿಶ್ಚೇಷ್ಟಿತ ಅಂತ ನಾವು ಅದ್ರಲ್ಲಿ ಕೇಳಿಕೊಂಡಿದ್ದೇವೆ ಸಾರಸ್ವತ ಲೋಕ ನಿಶ್ಚೇ ನಿಶ್ಚೇಷ್ಟಿತವಾಗಿರುವಂತಹ ಒಂದು ಸಿರಿಭೂವಲಯ ಕುಮುದೇಂದುಮುನಿ ಪರಿಚಯದ ಸಿರಿಭೂ ವಲಯ ಅನ್ನೋ ಒಂದು ಮಹದ್ಗ್ರಂಥ ಅದು ಉದ್ಗ್ರಂಥ ಅದು ಏಳ್ನೂರ ಹದಿನೆಂಟು ಭಾಷೆಗಳು ಮತ್ತೆ ಅನೇಕ ಶಾಸ್ತ್ರಗಳನ್ನ ಒಳಗೊಂಡಂತಹ ಅದಕ್ಕೆಲ್ಲ ಪೂರಕ ಮಾಹಿತಿ ಕೊಡಬಲ್ಲಂತ ಅದು ಕೋಷ್ಟಕ ರೀತಿಯಲ್ಲಿ ಇದ್ದು ಅದನ್ನು ಭೇದಿಸಬೇಕಾದ ತಂತ್ರ ಭೇದವನ್ನು ಮಾಡಿಯೇ ಶಾಸ್ತ್ರ ಭೇದವನ್ನು ಇಟ್ಟುಕೊಂಡೇ ಅದನ್ನು ಅರಿಗಿಬೇಕಾದಂತಹ ದೊಡ್ಡ ದೃಷ್ಟಾಂತ ನಮ್ಮ ಕಣ್ಮುಂದೆ ಮುಂದೆ ಇದೆ ಈ ತರದ ಸಿರಿಭವಲ್ಯವನ್ನು ಮೊಟ್ಟ ಮೊದಲ ಬಾರಿಗೆ ವಿಶ್ವದಲ್ಲಿಯೇ ಚಿತ್ರರಂಗದಲ್ಲಿ ಅದನ್ನು ಪರಿಚಯಿಸುವ ಮತ್ತೆ ಅದರ ಘನತೆ ಮಾನ್ಯತೆ ಮನ್ನಣೆಗಳನ್ನೆಲ್ಲ ಅರ್ಹುವಂಥ ಒಂದು ಪ್ರಯತ್ನವನ್ನು ನಾವು ಮಾವು ಬೇವು ಮುಖಾಂತರ ಮಾಡಿದ್ವಿ ಅನೇಕ ಅನೇಕ ಪ್ರಥಮಗಳು ಮಾವು ಬೇವು ದಕ್ಕಿದೆ ಸಾರಸ್ವತ ಲೋಕದ ಅನೇಕ ದಿಗ್ಗಜರು ಅಥವಾ ಸಿನಿಮಾ ರಂಗರಂಗದ ಅನೇಕ ದಿಗ್ಗಜರು ಅದನ್ನು ನೋಡಿ ಅದನ್ನು ಶ್ಲಾಘಿಸಿ ಇದು ಅತ್ಯುತ್ತಮ ಕೃತಿ ಅಂತ ಹೇಳಿದ್ದಾರೆ ದಸರಾ ಉತ್ಸವ ಅಥವಾ ಬೆಂಗಳೂರು ಚಿತ್ರೋತ್ಸವ ಆಗಿರಲಿ ಅಲ್ಲಲ್ಲಿಯೂ ಅದರ ಪ್ರದರ್ಶನವಾಗಿ ಅನೇಕರು ಅದನ್ನು ಕಣ್ತುಂಬಿಕೊಂಡು ಚಿತ್ರ ಮಾಧ್ಯಮದ ಸದ್ಬಳಕೆ ಆಗಿದೆ ಅನ್ನೋದನ್ನ ಹೇಳಿದಾಗ ನಮಗೂ ಸಮಾಧಾನವಾಯ್ತು ಅಲ್ಲಿವರೆಗೆ ನಮಗೂ ಜಿಜ್ಞಾಸೆ ಇತ್ತು ಪಾಪ ಶ್ರೇಷ್ಠರು ಎಲ್ಲ ಸೇರಿ ಮಾಡಿದಂತಹ ಒಂದು ಗೀತಗುಚ್ಛವನ್ನ ಚಿತ್ರಕೃತಿ ಮಾಡಿದ್ರೆ ಏನಾಗಬಹುದು ಅಂತ ಇದು ಮೊಟ್ಟ ಮೊದಲ ಅನೇಕ ಮೊದಲುಗಳಲ್ಲಿ ಇನ್ನೊಂದು ಮೊದಲು ಹೇಳಬೇಕಾಗಿರೋದು ಏನು ಅಂತಂದ್ರೆ ಹತ್ತು ಹಾಡುಗಳ ಗೀತ ಸಾಹಿತ್ಯ ಏನಿದೆಯಲ್ಲ ಗೀತ ಸಾಹಿತ್ಯದ ಧ್ವನ್ಯರ್ಥವನ್ನ ನಾವು ಚಿತ್ರವಾಗಿ ಮಾಡಿಸಿರೋದು ಅಂದ್ರೆ ಚಿತ್ರ ಇಟ್ಕೊಂಡಿರೋದು ಸಾಮಾನ್ಯವಾಗಿ ಇರುವಂತಹ ಲಭ್ಯವಿರುವಂತಹ ಗೀತೆಗಳನ್ನ ಒಂದು ಕಥೆಗೆ ಅಳವಡಿಸಬಡುವಂಥದ್ದು ಸಾಮಾನ್ಯವಾದಂತಹ ಕ್ರಮ ಆದರೆ ಇಲ್ಲಿ ಒಂದಷ್ಟು ಕ್ರಮವನ್ನು ಬದಲಿಸಿ ಗೀತ ಸಾಹಿತ್ಯದ ಲಕ್ಷ್ಯಾರ್ಥ ಗೂಢಾರ್ಥ ವಿಶಿಷ್ಟಾರ್ಥ ವಿಶಾಲಾರ್ಥ ವಿಶೇಷಾರ್ಥ ವ್ಯಂಗ್ಯಾರ್ಥ ಸಂಚಿತಾರ್ಥ ಮಥಿತಾರ್ಥಗಳನ್ನೆಲ್ಲ ಇಟ್ಟುಕೊಂಡು ಕಥಾ ನಾವು ಮಾಡಿಕೊಂಡು ಅದನ್ನು ಪ್ರಸ್ತುತ ನಮಗೆ ಅದ್ರ ಬಗ್ಗೆ ಆನಂದವಿದೆ ಕವಿ ಪದ್ಮಶ್ರೀ ಪುರಸ್ಕೃತ ಡಾಕ್ಟರ್ ದೊಡ್ಡಂಗೇಗೌಡ್ರಂತೂ ಆನಂದ ತುಂದಿಲ್ರಿದ್ದಾರೆ ಇಡೀ ಸಂತೋಷದಿಂದ ಇದೆ ಅದು ನಮಗೆ ಸಿಕ್ಕ ಶ್ರೇಯಾತ್ನ ಭಾವಿಸ್ತೇವೆ ನೀವು ಹೇಳಿದ್ರೆ ಅದರಲ್ಲಿ ಗಾದೆ ಮಾತುಗಳು ನುಡಿಮುತ್ತುಗಳು ಬೇರೆ ಆ ಥರದ್ದೆಲ್ಲ ಬಳಸಿ ಸಿನಿಮಾದಲ್ಲಿ ಒಂದು ವಿಶೇಷವಾದ ಪಾತ್ರಕ್ಕೆ ಅದನ್ನ ನೀವು ಸಂಭಾಷಣೆಯಾಗಿ ಬಳಸಿದ್ದೀರಾ ಅದಾದರೂ ಹೇಳ್ಬೋದಾ ಸರ್ ಅನೇಕ ವಿವೇ ಐನೂರು ಸರ್ ಬಹಳ ಚೆನ್ನಾಗಿದೆ ಆ ಎಲ್ಲ ಗಾದೆಗಳು ಪುಸ್ತಕ ರೂಪ ಪಡ್ಕೊಂಡಿದ್ರು ಸಹ ಮಾಧ್ಯಮಗಳಲ್ಲಿ ಇತ್ತೀಚೆಗೆ ಬಹಳ ಕಡಿಮೆ ಆಗ್ಬಿಟ್ಟಿದ್ದು ಅದರ ಪ್ರಯೋಗಗಳನ್ನು ಮಾಡಿದ್ದಾರೆ ಆದ್ರೆ ಆ ಪ್ರಯೋಗ ವಿಸ್ತೃತ ರೂಪದಲ್ಲಿ ಇಡೀ ಸಂಭಾಷಣೆ ಇರುವರು ಒಬ್ಬ ಒಬ್ಬ ದಂಪತಿ ಆ ಈರ್ವರು ಒಬ್ಬ ದಂಪತಿಯ ಸಂಭಾಷಣೆಯ ಪೂರ್ಣತಮ ಇನ್ನೇನೇನು ಇಲ್ಲ ಅದಕ್ಕೆ ಕೇವಲ ಗಾದೆ ಮಾತುಗಳನ್ನೇ ಹಾಕಿರುವಂತದ್ದು ಇದೆಯಲ್ಲ ಆನೆ ಅಂಥದ್ದು ಮುಗ್ರಸುತ್ತೆ ಅಂತ ಒಂದು ಮಾತಿರುತ್ತೆ ಅನೇಕ ಇತರದ್ದು ಸಾಂದರ್ಭಿಕವಾಗಿ ಅದಕ್ಕೆಲ್ಲವೂ ಈ ಸಂದರ್ಭಕ್ಕೆ ಸಂದರ್ಭೋಚಿತ ಅಲ್ಲ ಅಂತ ಅನಿಸುವಂತದ್ ಇಲ್ವೇ ಇಲ್ಲ ಎಲ್ಲ ಗಾದೆ ಮಾತುಗಳು ಎಲ್ಲ ಸಂದರ್ಭಕ್ಕೂ ತುಂಬಾ ಆನ್ವಯಿಕವಾಗಿದೆಯಲ್ಲಪ್ಪ ಅನ್ನಿಸುವ ಮಟ್ಟಕ್ಕೆ ನಮ್ಮ ಗಾದೆ ಮಾತುಗಳು ಅಷ್ಟೊಂದು ಶ್ರೀಮಂತವಾಗಿವೆ ಒಬ್ಬ ಹಿನ್ನೆಲೆ ಗಾಯಕಿಯಾಗಿ ಧ್ವನಿಯಲ್ಲಿ ಅಭಿನಯ ಮಾಡೋರನ್ನ ನೀವು ಕರ್ಕೊಂಡು ಬಂದು ಆಂಗಿಕವಾಗಿ ಅಭಿನಯ ಮಾಡಿಸಿದ್ದೀರಾ ಚ ಇವ್ರನ್ನ ಚೈತ್ರ ಅವ್ರನ್ನ

ಅದು ನಾಟನೇ ನಾವು ತುಂಬಾ ಗಂಭೀರವಾಗಿ ಪರಿಗಣಿಸಬೇಕು ವೃತ್ತಿಯಾಗಿ ಸ್ವೀಕಾರ ಮಾಡಬೇಕು ಅನ್ನೋ ಮನಸ್ಸಿದೆ ಅಂತ ಹೇಳಿದ್ರು ಮಾಡಿ ತಂದೆ ಅಲ್ಲಿಂದ ಆರಂಭವಾದದ್ದು ಆ ಹಸಿವು ನನಗೆ ಪ್ರಧಾನ ತನ್ನಿಸ್ತು ಹಾಗಾಗಿ ನಾನು ಆಯ್ಕೆ ಮಾಡ್ಕೊಂಡು ಪಾತ್ರವೇ ಅವ್ರನ್ನ ಆಯ್ದುಕೊಳ್ತು ಮತ್ತೆ ಅವರು ತುಂಬಾ ನಿಷ್ಠರಾಗಿ ಅದಕ್ಕೆ ಬದ್ಧ ತುಂಬಾ ಬದ್ಧತೆಯಿಂದ ಕರ್ತವ್ಯ ಪ್ರಜ್ಞೆ ಇರಿಸಿಕೊಂಡೇ ಅದಕ್ಕೆ ನೋಡಿದವರೆಲ್ಲರೂ ಇದು ನಿಮ್ಗೆ ಮೊದಲು ತನಿಸೋಲ್ವಲ್ಲ ಇದು ಇದು ನಿಮ್ಮ ಮೊದಲ ತನ್ನಿಸ್ತಲೇ ಇಲ್ಲ ನೀವು ನುರಿತ ಹಾಗೆ ಕಾಣಿಸ್ತೀರಿಲ್ಲ ಅಂತಂದ್ರೆ ಅವ್ರು ಮೊದಲಿಂದಲೂ ನೋಡ್ತಾ ಧ್ವನಿ ಜೋಡಿಸ್ತಾ ಅಥವಾ ತಮ್ಮ ಧ್ವನಿಯಲ್ಲಿಯೇ ಹಿನ್ನೆಲೆ ಗಾಯನವನ್ನ ಸಂಗೀತವನ್ನ ಅಭ್ಯಾಸ ಮಾಡ್ತಾ ಕೇವಲ ಗಾಯಕಿ ಅಷ್ಟೇ ಅಲ್ಲ ಅವರು ಬಹಳ ದೊಡ್ಡ ಸಂಗೀತ ಸಂಗೀತಜ್ಞರು ಅವ್ರ ತಂದೆ ಮತ್ತೆ ಅವರಿಬ್ರು ಸೇರಿ ಅದ್ಭುತವಾದಂತ ಸಂಗೀತದ ಕಚೇರಿ ಕೊಡುವಂತವ್ರು ಅವರು ನಾನು ಮಾಡ್ತೀನಿ ತಂದಾಗ ಬೇಡ ಅಂತ ಯಾಕೆ ಹೇಳಬೇಕು ಯಾರಿಗೆ ಹಸಿವಿದೆ ಅವರಿಗೆ ಉಣ ಬಡಿಸಿದ್ರೆ ನಿಜವಾಗಿಯೂ ತೃಪ್ತರಾಗಿ ಅವರು ಊಟ ಮಾಡಿ ಯಾರು ಅಂತ ಅನ್ನೋ ಕಾರಣಕ್ಕಾಗಿ ಆಯ್ಕೆ ಮಾಡಿಕೊಂಡು ಮತ್ತೆ ಅವರು ಅದಕ್ಕೆ ನಿಷ್ಠೆಯಿಂದ ತುಂಬಾ ಒಳ್ಳೆ ಕೆಲಸವನ್ನು ಮಾಡಿದ್ದಾರೆ ಅಂತ ನನ್ನ ಭಾವನೆ ಇನ್ನು ಈ ಸಿನಿಮಾದ ಬಗ್ಗೆ ಹೇಳಿದಾಗ ಒಂದು ಮಾತನ್ನ ಹೇಳ್ಬೇಕನ್ಸ್ತು ಎಲ್ರಿಗೂ ಕನ್ಸಿರುತ್ತೆ ಆದ್ರೆ ಅದಕ್ಕೆ ಸರಿಯಾದ ಕಾಸಿರೋದಿಲ್ಲ ಅಂತ ಆದ್ರೆ ಈ ಸಿನಿಮಾದಲ್ಲಿ ಅವೆಲ್ಲವನ್ನ ಮೀರಿ ಕೆಲವರ ಕನಸುಗಳಿಗೆ ತುಡಿತಗಳಿಗೆ ಬೆಲೆ ಕೊಟ್ಟು ಒಂದು ಹೆಜ್ಜೆ ಇಟ್ರಲ್ಲ ಸರ್ ಅದು ಕನ್ನಡಿಗರಿಗೆ ಕೊಟ್ಟಂತ ದೊಡ್ಡ ಕೊಡುಗೆ ಅಂತ ಹೇಳೋದಕ್ಕೆ ಇಷ್ಟ ಇಷ್ಟಪಡ್ತೇನೆ ಒಳ್ಳೆದು ಇದು ದಿಟ್ಟ ಮತ್ತೆ ಕಷ್ಟ ಇಲ್ಲ ಏನು ಇಲ್ಲ ಎಲ್ಲರೂ ನಾನು ತುಂಬ ಕಷ್ಟ ಹೇಳ್ತಾರೆ ಆಮೇಲೆ ಇಲ್ಲಿ ಬೇಕಾದ್ರೂ ದಿಟ್ಟತನವೇ ನಾನು ನನಗೆ ಇಷ್ಟ ಮತ್ತೆ ಕಷ್ಟ ಇವೆರಡನ್ನು ಪಕ್ಕಕ್ಕೆ ಇರಿಸಿ ದಿಟ್ಟ ಮತ್ತೆ ದಟ್ಟ ದಟ್ಟವಾದಂತಹ ಕನಸುಗಳನ್ನ ಇಟ್ಕೊಂಡು ಬಂದಾಗ ಸಹಜವಾಗಿ ನೋಡಿ ಮನುಷ್ಯ ಪ್ರಯತ್ನ ದೈವ ಸಹಾಯ ಆ ಸಹಾಯ ವಿರುದ್ಧ ನಾವೇನು ಮಾಡಬಾರದು ಮಾಡೋಕೆ ಆಗೋಲ್ಲ ಅನ್ನೋದೊಂದು ಭಾವ ಇದೆಯಲ್ಲ ಅದು ಶರಣಾಗತ ಭಾವ ಅದು ಸರ್ ಬಹು ಪದಗಳನ್ನು ಕೇಳಿದಾಗ ತುಂಬಾ ಜನಕ್ಕೆ ಏನಾಗುತ್ತೆ ಅದು ಹೊಸದಾಗಿ ಕೇಳ್ತಾ ಇದ್ದೀವಿ ನಿಜ ಇದು ಕನ್ನಡನ ಈ ಥರದ್ದೆಲ್ಲ ನಿಮ್ಮನ್ನೂ ಕೇಳಿರ್ತಾರೆ ಅದು ಯಾವಾಗಲೂ ಆಗ್ತಾನೆ ಇರುತ್ತೆ ಈ ಹಿನ್ನೆಲೆಯಲ್ಲಿ ನಮ್ಮ ಭಾರತೀಯ ಪರಂಪರೆ ಅಥವಾ ಪಾರಂಪರಿಕ ಜ್ಞಾನ ಅಂತ ಹೇಳಿದಾಗ ಇದು ಹೀಗಿದೆಯಾ ಇದ್ರ ಬಗ್ಗೆ ಏನು ತಿಳ್ಕೋಬೇಕು ಅನ್ನುವಂಥ ಕ್ವಶನ್ ಮಾರ್ಕ್ ಇದೆ ಸರ್ ಅಂದರೆ ಈ ನಿಟ್ಟಿನಲ್ಲಿ ನೀವು ಪಾರಂಪರಿಕ ಜ್ಞಾನದ ಬಗ್ಗೆ ಒಂದು ಅಗಾಧವಾದಂಥ ಅಧ್ಯಯನ ಅದನ್ನು ಜೋಪಾನ ಮಾಡುವ ಮುಂದಿನ ಪೀಳಿಗೆಗೆ ಕೂಡ ಮಾಡುವಂಥ ಒಂದು ದೊಡ್ಡ ಕೆಲಸವನ್ನೇ ಮಾಡಿದ್ದೀರಾ ಸರ್ ಹೇಳಿ ಸರ್ ಅದರ ಬಗ್ಗೆ ಇದು ಸ್ವಯಂ ಆಸಕ್ತಿಯಿಂದ ಮಾಡುವಂಥದ್ದು ಇದರೂ ಮಾಡಲಿ ಏನೋ ಅಪೇಕ್ಷೆ ಇಲ್ಲ ಆದರೆ ಮಾಡಿದ್ರೆ ನಿಜವಾಗಿಯೂ ಈ ನೆಲ ಎಷ್ಟು ಶ್ರೀಮಂತವಾದ ನೆಲ ಇದೆಯಲ್ಲ ಅದಷ್ಟು ಇನ್ನಷ್ಟು ಶ್ರೀಮಂತಿಕೆಯನ್ನು ಕಾಪಾಡಿಕೊಳ್ಳುತ್ತೆ ನಮಗೆ ತುಂಬ ಜನರ ಪರಿಚಯವೇ ಇಲ್ಲ ಪರಂಪರೆಯ ಅಧ್ವರ್ಯಾರು ಅಂತ ನಾವು ಯೋಚನೆ ಕೂಡ ಮಾಡೋದಿಲ್ಲ ಹತ್ ಹನ್ನೆರಡು ವರ್ಷಗಳ ಹಿಂದೆ ಇದ್ದಂಥವ್ರು ನಾವು ಮರ್ತಬಿಡ್ತೇವೆ ಅಂದ್ರೆ ಒಂದು ದಶಕದ ಪರ್ಯಂತ ನಮ್ಮನ್ನ ದಶಕದ ಅಂತರದಲ್ಲಿ ನಾವು ಅದನ್ನ ಬಿಟ್ಟು ಬಿಡ್ತೇವೆ ಅನ್ನೋದಿತ್ತು ಅಂದ್ರೆ ಅವ್ರನ್ನ ಇನ್ನ ಬಿಡ್ತೇವೆ ಅನ್ನೋದಾದ್ರೆ ನಮ್ಮಲ್ಲಿ ಸಪ್ತರ್ಷಿಗಳು ಯಾರು ಯಾಕೆ ಬೇಕು ಅವರು ಅಂತ ಕೇಳುವಂಥವ್ರೆ ನಾವು ಅಂದ್ರೆ ಎಷ್ಟು ಸಂಕುಚಿತ ಮನೋಭಾವ ನಮ್ಮದು ಅಂತ ಹೇಳಿದ್ರೆ ಜಗತ್ತಿಗೆ ಸ್ವನ್ಯನ್ನು ಕೂಡ ಮಾಡಿದಂಥವರು ಆರ್ಯಭಾಟ ಆಗಿರ್ಲಿ ಬ್ರಹ್ಮಗುಪ್ತನಾಗಿರಲಿ ವರಾಹಮೀರನಾಗಿರ್ಲಿ ಪಾಣಿಯಾಗಿರ್ಲಿ ಪತಂಜಲಿ ಆಗಿರ್ಲಿ ಸುಶ್ರುತನಾಗಿರಲಿ ಅವ್ರು ಯಾರೂ ಬೇಡ ಭಾಸ್ಕರಾಚಾರ್ಯ ಒಬ್ಬರು ಮೊದಲ ಮತ್ತು ಎರಡನೆಯ ಹೀಗೆ ಇಬ್ಬಿಬ್ರು ಭಾಸ್ಕರಾಚಾರ್ಯರು ಯಾರು ಯಾರ ಮಗಳು ಲೀಲಾವತಿ ಲೀಲಾವತಿ ಈ ಗ್ರಂಥವನ್ನು ಯಾಕೆ ಈ ಅನೇಕ ಸಂಗತಿಗಳು ನಮ್ಮ ನಡುವೆ ಇದ್ದಾಗ್ಯೂ ಸಹ ಅದನ್ನು ಯಾಕೋ ನಾವು ಹೆಚ್ಚು ಮಾನ್ಯ ಮಾಡೋದಿಲ್ಲ ಅಂದರೆ ನಮ್ಮಲ್ಲಿ ನಾವೇ ಅದಕ್ಕೆ ಕಾರಣೀಭೂತರು ನಾವದನ್ನು ಪುರಾಣ ಅಂತ ಹೇಳಿ ಮಿಥಾಲಜಿ ಕರೆದು ಬಿಟ್ಟಿದ್ದೇವೆ ಮಿಥ್ ಮಿಥ್ಯೆ ಅಲ್ಲ ಅದು ಅದು ಸತ್ಯ ಅನ್ನೋದನ್ನು ಮೊದಲು ಮನಗಾಣಬೇಕಾಗಿದೆ ನಾವು ಇದು ನಮ್ಮ ಈ ಇವರೆಲ್ಲ ನಮ್ಮವರು ಇವರು ಪಾರಂಪರಿಕರು ಮತ್ತೆ ಈ ಇವರು ನಮಗೆ ಕೊಟ್ಟಂತ ಪಾರಂಪರಿಕ ಜ್ಞಾನವಿದೆಯಲ್ಲ ಅದು ಅದನ್ನ ಅಸಡ್ಡೆಯಿಂದ ಅನಾದರದಿಂದ ಅಗೌರವದಿಂದ ನೋಡತಕ್ಕುದಲ್ಲ ಅನ್ನೋದನ್ನ ಮೊದಲು ನನಗೆ ಮನವರಿಕೆ ಆಗಬೇಕಾಗಿದೆ ಆ ಮನವರಿ ಮನದಟ್ಟು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ಇತರರಿಗೆ ಮನ ಆಗಿ ಇಷ್ಟ ಎಷ್ಟಾಗುತ್ತೆ ಗೊತ್ತಿಲ್ಲ ನನಗೆ ಅದನ್ನು ಮನದಟ್ಟು ಮಾಡಿಕೊಳ್ಳುವ ನಿಟ್ಟಿನಲ್ಲಿ ನಿರಂತರವಾಗಿ ಅಧ್ಯಯನವನ್ನ ಇಲ್ಲಲ್ಲಿ ಏನೇನು ಯಾವ ಮೂಲದಿಂದ ಸಿಗುತ್ತೆ ಅದನ್ನೆಲ್ಲ ಕಲೆ ಹಾಕುವ ಕೆಲಸವನ್ನು ಮಾಡ್ತಾ 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 ಪರಂ ಪರಂಪರೆ ಪ್ರಾರಂಭವಾದನ್ನ ಪೊರೆ ಮತ್ತೆ ಕಣ್ಣು ಮುಂದೆ ಇರುವ ಪೊರೆಯನ್ನ ಸಲಸಿ ಬಿಟ್ಟರೆ ನಮ್ಮ ಪರಂಪರೆ ಯಾವುದನ್ನು ಗೊತ್ತಾದಿತ್ತು ಎಷ್ಟೋ ಜನರಿಗೆ ಇನ್ನೂರು ಮುನ್ನೂರು ವರ್ಷಗಳ ಇತಿಹಾಸ ಇಲ್ಲದೇ ಇದೇ ನಮ್ಮ ಪರಂಪರೆ ಅಂತ ಹೇಳಿ ಬೀಗ್ತಿರ್ತಾರೆ ತುಂಬಾ ಜನರಿಗೆ ಗೊತ್ತಿಲ್ಲ ವಿಶ್ ಇಡೀ ವಿಶ್ವದಲ್ಲಿ ನಮ್ಮ ಕಾಶಿ ಅಥವಾ ವಾರಣಾಸಿ ವಾರಣಾಸಿ ಏನಿದೆಯಲ್ಲ ಇದು ನಮ್ಮ ವಿಶ್ವದಲ್ಲೇ ಇರಬಹುದಂತಹ ಅತ್ಯಂತ ಪ್ರಾಚೀನವಾದ ನಗರ ಅಂತ ಅವರು ಪಟ್ಟಿ ಮಾಡಿ ಹೇಳ್ತಾರೆ ನಮಗದು ಗೊತ್ತಾಗೋಲ್ಲ ನಾವು ಇನ್ನೂ ಯಾತ್ರೆಗಾಗಿ ಅಷ್ಟೇ ಸೀಮಿತಗೊಳಿಸಿಬಿಡ್ತೇವೆ ನಮ್ಮ ನಾಗರಿಕತೆಯಲ್ಲಿ ತುಂಬಾ ಕಳೆದ ಹೋದಂಥ ನಲವತ್ತಾರರ ಬಗ್ಗೆ ನಾಗರಿಕತೆಗಳಲ್ಲಿ ಇನ್ನೂ ತುಂಬಾ ನಲನಳಿಸ್ತಾ ಇರುವಂತಹ ಈ ನಾಗರಿಕತೆಗಳಲ್ಲಿ ನಮ್ಮ ಸಿಂಧೂ ನದಿ ನಾಗರಿಕತೆ ಇದೆಯಲ್ಲ ಇದು ಬಹಳ ಮುಖ್ಯ ಅನ್ನೋದನ್ನೇ ಮರ್ತು ಬಿಡ್ತೇವೆ ನಾವು ಯಾವುದು ಬೇಡದ ಸಂಗತಿಗಳಿಗೆ ಹೆಚ್ಚು ಮಹತ್ವ ಕೊಟ್ಟು ಹಾಗಾಗಿ ಸತ್ವ ಕಳ್ಕೊಂಡ್ಬಿಡುತ್ತೆ ಆ ಸತ್ವ ಕಳಕೊಳ್ಳದೆ ಯಾರಾದರೂ ಏನಾದರೂ ದಾಖಲಿಸಿಡಬೇಕಲ್ಲ ಯಾರಾದರೂ ಒಂದು ಕಡೆ ಕಳೆದುಕೊಂಡಿದ್ರೆ ಲೆಕ್ಕವಾದರೂ ಇಟ್ಕೊಳ್ಬೇಕಲ್ಲ ಅನ್ನೋ ಕಾರಣ ಆ ಲೆಕ್ಕಕ್ಕೋಸ್ಕರ ಈ ಪರಂಪರೆಯನ್ನು ಅಧ್ಯಯನ ಮಾಡುವಂಥದ್ದು ಒಂದು ಒಂದು ಉಮೇದು ಬಂತು ಆ ಉಮೇದಿನಿಂದ ಬಹಳ ಕಾಲದಿಂದ ಯೋಚನೆ ಮಾಡಿದ್ದು ಇದನ್ನು ಒಂದು ಕಡೆ ದಾಖಲಿಸಿಟ್ರೆ ಮುಂದಿನ ತಲೆಮಾರೋದು ಪೀಳಿಗೆಯವರು ಅದನ್ನು ಸದುಪಯೋಗ ಮಾಡ್ಕೊಂಡಾರು ಅಂತ ಆ ಸದುಪಯೋಗಕ್ಕಾಗಿಯೇ ಅಥವಾ ನಮ್ಮ ಆತ್ಮೋನ್ನತಿಗಾಗಿ ಬೌದ್ಧಿಕ ಔನ್ನತ್ಯಕ್ಕಾಗಿ ಪರಂಪರೆ ಬಹಳ ಮುಖ್ಯ ಅಂತ ಅನ್ನಿಸಿ ಈ ಕೈಂಕರ್ಯಕ್ಕೆ ಕೈ ಹಾಕಿದ್ದಾಯಿತು ಅಲ್ಲ ಅಂದ್ರೆ ಜೋಪಾನ ಮಾಡಿಟ್ಟಿರೋದು ಈಗ ಲಭ್ಯ ಇದೆಯಾ ಅಥವಾ ನಿಮ್ಮ ಹತ್ರನೇ ಇತಿಹಾಸ ಸರ್ ಅದನ್ನೆಲ್ಲವನ್ನೂ ಕೂಡಿಸಿ ಪ್ರಪಾತ ಅಂತ ಒಂದು ಚಿತ್ರ ಮಾಡಲಾಯಿತು ಐದು ಸಾವಿರ ವರ್ಷಗಳ ಇತಿಹಾಸ ಇರುವಂತಹ ಭಾರತದ ಮುನಿಕೃತ ವೈಮಾನಿಕ ಶಾಸ್ತ್ರ ನಮ್ಮ ಕಣ್ಮುಂದೆ ಮುಂದೆ ಇದೆ ನಮ್ಮವರೇ ನಮ್ಮದೇ ಇತ್ತೀಚೆಗೆ ನೂರು ವರ್ಷಗಳ ಇತಿಹಾಸವೂ ಇಲ್ಲದೇ ಇರುವಂತಹ ಭಾರ ಭಾರತೀಯ ವಿಜ್ಞಾನ ಸಂಸ್ಥೆ ಇತ್ಯಾದಿಗಳಲ್ಲೂ ಅದರಲ್ಲಿ ಹುರುಳೇ ಇಲ್ಲ ಅಂತ ಹೇಳಿದ್ದನ್ನು ಈಗ ಮತ್ತೆ ಇನ್ನೊಮ್ಮೆ ತಿಡಿ ತಿರುಗಿ ನೋಡುವ ಏನೂ ಇದ್ದಾಗಿದೆಯಲ್ಲ ಅಂತ ಯೋಚನೆ ಮಾಡುವಂಥದ್ದೆಲ್ಲ ಇದೆಯಲ್ಲ ಏಳ್ನೂರು ಪುಟಗಳ ಒಂದು ಶಾಸ್ತ್ರ ಗ್ರಂಥವನ್ನು ನಾವು ಏಳೇ ಪುಟಗಳಲ್ಲಿ ಇದು ನಕಾರಾತ್ಮಕವಾಗಿ ಏನೇನೂ ಇಲ್ಲ ದರಾಬರ ಎಳೆದು ಗೆರೆ ಅಂತ ಯೋಚನೆ ಮಾಡಿದಾಗ ಇರ್ಬೋದಾದ ಅನೇಕ ಉಲ್ಲೇಖಗಳಿಗೆ ಇಲ್ಲ ಅವು ಇಲ್ಲ ಹೇಗೆ ಯಾವ ಪ್ರಣೀತ ಅದು ಯಾವುದರ ಪ್ರಣೀತ ಅಂತ ಯೋಚನೆ ಮಾಡೋದು ನಮಗೆ ಕುಂಬ ಕೊಡುತ್ತೆ ನಾನು ಯಾವ್ದನ್ನೂ ಅಲ್ಲಗಳಿದೆ ಯಾವ ವಿಜ್ಞಾನವನ್ನಂತೂ ಒಪ್ಪಿಕೊಳ್ಳುವವನೇ ನಾನು ಆದ್ರೆ ವಿಜ್ಞಾನದ ನಿಲುಕುಗೂ ಸಿಕ್ಕಿದ್ದು ಕವಡೆ ಗಾತ್ರ ಮಾತ್ರ ಅಂತ ವಿಜ್ಞಾನವೇ ಒಪ್ಪಿಕೊಳ್ತಾ ಇದೆ ಹಾಗಾಗಿಯೇ ನಾವು ಅದರ ಆಚೆ ಏನಾದ್ರು ಸತ್ಯಾನ್ವೇಷಣೆ ಇದೆಯೇ ಮತ್ತೆ ಅನ್ವೇಷಕ ಬುದ್ಧಿ ಇರಿಸಿಕೊಳ್ಳದೆ ಇವೆಲ್ಲವೂ ನಮಗೆ ದಕ್ಕಿತೆ ಹಾಗೆ ದಕ್ಕಿದ್ದನ್ನ ಯಾವ ರೂಪದಲ್ಲಿ ಹಿಡಿದಿಡುವಂಥದ್ದು ಯಾಕಂದ್ರೆ ಸಮುದ್ರದ ಮುಂದೆ ನಿಂತು ನೀವು ನಾನು ಸಮುದ್ರದ ಆಪೋಷಣ ತಗೊಂಡೆ ಎಷ್ಟು ನೀರು ಕುಡಿಬಲ್ರಿ ನೀವು ಈ ಎಲ್ಲವನ್ನ ಇತರರು ಅಷ್ಟನ್ನು ಹಂಚಿಕೊಂಡು ಬಿಟ್ರೆ ಹೊಂದಿಸಿಕೊಂಡ್ಬಿಟ್ರೆ ಬದುಕಿಗೆ ಅದನ್ನ ತಮ್ಮ ತಾವು ಅದನ್ನ ಬಿಡ್ತು ಅಂತಂದ್ರೆ ಪ್ರಾಯ ಹುಡುಕಾಟ ಸ್ವಲ್ಪ ಬೇಗ ಆದಿತ್ತು ಆ ಹಿರಣ್ಯಗರ್ಮ ಸೂಕ್ತದಲ್ಲಿ ಸೃಷ್ಟಿ ರಹಸ್ಯದ ಬಗ್ಗೆ ಹೇಳ್ತಿರ್ಬೇಕಾದ್ರೆ ನಾವು ಈಗ ಅದ್ರ ಬಗ್ಗೆ ಯೋಚನೆ ಮಾಡ್ತಿದ್ದೇವೆ ಅನೇಕ ಕೋಟಿಗಳು ಅನೇಕ ಲಕ್ಷಾಂತರ ಕೋಟಿಗಳನ್ನು ಅದಕ್ಕಾಗಿ ವೇಯಿಸ್ತಿದ್ದೇವೆ ಅವೆಲ್ಲವೂ ಎಷ್ಟೋ ಬಾರಿ ಕೃಷ್ಣ ಗಹ್ವರದ ಬಗ್ಗೆ ಮಾತಾಡ್ತೇವೆ ನಾವು ಕೃಷ್ಣಗರ ಮೊನ್ನೆ ಯಾವುದು ನೋಡ್ತಾ ಇರಬೇಕಾದ ಅದು ಆ ಥರದೊಂದು ಕೃಷ್ಣ ಅಂದರೆ ಕಪ್ಪು ಕಪ್ಪು ರಂಧ್ರ ಇದೆಯಲ್ಲ ಕಪ್ಪು ರಂಧ್ರದ ಕುರಿತಾಗಿ ಬಹಳ ಕಾಲ ಹಿಂದೆಯೇ ಮಾತಾಡಿಕೊಂಡದನ್ನು ನಾವು ಈಗ ಮತ್ತೆ ಪುನರಾನ್ವೇಷಣೆ ಮಾಡ್ತಿದ್ದೇವೆ ಪುನರ್ ನಿರ್ಮಿತಿ ಸಾಧ್ಯವಾಗ್ತಾ ಇದೆಯಾ ಅಥವಾ ಅಥವಾ ಚೇಷ್ಟೆ ಇದೆಯಾ ಅಥವಾ ಅದಕ್ಕೂ ಮಿಗಿಲಾದಂತಹ ಅನೇಕ ಇದ್ದೀವಿ ಇದ್ದೀತೆ ಈ ಎಲ್ಲ ಸಂಗತಿಗಳನ್ನು ಒಂದಿಷ್ಟು ಕಲೆ ಹಾಕಿಕೊಂಡಾಗ್ಯೂ ಸಹ ನಮಗೆ ನಮಗೆ ಬೆರಗು ಹುಟ್ಟಿಸುವಂಥ ಸಂಗತಿ ಮುಂದೆ ಇದೆ ಆ ಎಲ್ಲ ವಿಚಾರಗಳನ್ನು ಆಗಾಗ ಅದನ್ನ ಆಚಾರಕ್ಕೆ ಇಳಿಸಿದಾಗ ಏನಾಗ್ಬೋದು ಅನ್ನೋ ಅನ್ನೋದರ ಕುಚೇಷ್ಠ ಇದೆಯಲ್ಲ ಅದು ಒಂದು ಚಿತ್ರ ನಿರ್ಮಿತಿವರೆಗೂ ನಿಲ್ಲಿಸಿದೆ ಈಗ ನಾವೇನು ಮಾತಾಡ್ಕೊಂಡಂತ ಅನೇಕ ಪಾರಂಪರಿಕ ಅಧ್ವರಿಯರಿದ್ದಾರಲ್ಲ ಆ ಎಲ್ಲರನ್ನು ಹಾಗೆ ಅವರ ಸಾಧನೆಯೇನು ಶ್ರೇಯವೇನು ನಾವು ಯಾರನ್ನು ಹೇಗೆ ಗಳಿಸಬೇಕಿತ್ತು ಅದು ದಗ್ಗಿಸ್ಕೊಳ್ಬೇಕಾಗಿತ್ತು ಗ್ರಹಿಸಬೇಕಾಗಿತ್ತು ಇವೆಲ್ಲವನ್ನ ಚಿತ್ರದ ಮುಖಾಂತರವಾದ ಪ್ರಬಲ ಮಾಧ್ಯಮ ತಿಳ್ಕೊಂಡಿದ್ದೇವೆ ಅದು ಕನಿಷ್ಠ ಅಷ್ಟಕ್ಕಾದ್ರೂ ನಾವು ಸಂವಹನಕ್ಕಾಗಿ ಇಂಥ ಒಂದು ಕಡೆ ದಾಖಲಿಸಿಡುವ ಶೇಖರಿಸಿ ಇಡುವ ಸಂಪಾದಿಸಿ ಇಡುವ ಕೆಲಸವನ್ನು ಮಾಡಿದ್ರೆ ಇತರರಿಗೆ ಅದು ಆಕರ ವಿಚಾರ ಆಕರ ಸಂಗತಿ ಆದಿತ್ತು ಅನ್ನೋ ಆಲೋಚನೆಯಲ್ಲಿ ಇದನ್ನು ನಡೀತಾ ಇದೆ ಇನ್ನು ಕೊನೆಯದಾಗಿ ತಂತ್ರಜ್ಞಾನದ ವಿಷಯಕ್ಕೆ ಬಂದ್ರೆ ಎಲ್ಲಾ ಕಡೆಯಲ್ಲೂ ಎಲ್ಲಾ ಕ್ಷೇತ್ರದಲ್ಲೂ ಸಾಹಿತ್ಯ ಸಿನಿಮಾ ಸಂಗೀತ ಎಲ್ಲ ನೋಡಿದ್ರು ವಿಜ್ಞಾನ ಎಲ್ಲಾ ಕ್ಷೇತ್ರದಲ್ಲೂ ದಾಪುಗಾಲ್ ಇಡ್ತಿದೆ ಆದ್ರೆ ಅತಿಯಾದ್ರೂ ಅತಿಯಾದ್ರೆ ಅಮೃತನು ವಿಷ ಅನ್ನೋ ಮಾತಿದೆ ಅಲ್ವಾ ಹಾಗಾಗಿ ತಂತ್ರಜ್ಞಾನದ ಬಗ್ಗೆ ನಿಮ್ಮ ಒಂದು ಮಾತು ತಂತ್ರಜ್ಞಾನ ಪೂರ್ಣ ಪದ ಬಳಕೆ ಮಾಡಿದ್ರೆ ಸರಿ ತಂತ್ರ ಮತ್ತೆ ಜ್ಞಾನವನ್ನ ಪದಚ್ಛೇದ ಮಾಡಿದ್ರೆ ಪ್ರಾಯ ಮತ್ತೆ ಸಂಕಷ್ಟವೇ ಎದುರಾದೀತು ಜ್ಞಾನ ತಂತ್ರದಿಂದ ಬಂದ್ರೆ ಇರಲಿ ಮಂತ್ರದಿಂದ ಬರ್ಲಿ ಕೊನೆಗೆ ಬೆಳಕು ಜ್ಞಾನ ಅಂದ್ರೆ ಬೆಳಕು ಆ ಜ್ಞಾನವನ್ನ ಯಾರು ಆವಾಹಿಸ್ಕೊಳ್ತಾರೆ ಆ ಜ್ಞಾನವನ್ನ ಯಾರು ತಮ್ಮದಾಗಿಸ್ಕೊಳ್ತಾರೆ ಅವ್ರಿಗೆ ಯಾವತ್ತೂ ಶ್ರೇಯ ಕಟ್ಟಿಟ್ಟು ಬುದ್ಧಿ ತಂತ್ರಜ್ಞಾನ ಇಂದು ನೆನ್ನೆದಲ್ಲ ಹಾಗೆ ನೋಡಿಕೊಂಡ್ರೆ ಯುಗದಲ್ಲಿಯೂ ನಮಗೆ ಯುಗಾಂತರಗಳಲ್ಲಿ ಕಾಣಸಿಗುವಂಥದ್ದು ಅವರು ಅಶರೀರವಾಣಿ ಅಂತ ಕರೆದರು ಅಸ್ತಂಗತರಾದರು ಅಂತ ಹೇಳ್ತಿರ್ತೀವಿ ನಾವು ಅದೃಶ್ಯರಾದರು ಅವೆಲ್ಲವೂ ಈಗ ನಾವು ಬಳಕೆ ಮಾಡುವಂಥ ಚರ ದೂರವಾಣಿ ಅದು ಸಹ ಅಶರೀರವಾಣಿಯೇ ಯಾವ್ಯಾವ ತಂತ್ರಜ್ಞಾನ ನಾವು ಎಲ್ಲರೂ ತುಪ್ಪದ ಗಡಿಗೆಯಲ್ಲಿ ಇಟ್ಟು ನೂರು ಜನ ದ್ವಾಪರ ಯುಗದ ಅವೆಲ್ಲವೂ ಅವರು ಹುಟ್ಟಿಗೆ ಕಾರಣವಾಯಿತು ಅಂತ ಹೇಳಿದ್ರೆ ಅದು ಯಾವುದು ಈಗ ನಾವು ವಿಜ್ಞಾನದಲ್ಲಿ ಆಗಿರುವಂಥ ಅನೇಕ ಅನ್ವೇಷಣೆ ಇದೆಯಲ್ಲ ಆ ಎಲ್ಲವೂ ಹಾಗೆ ನೋಡಿಕೊಂಡ್ರೆ ಎಲ್ಲವೂ ಮೊದಲೇ ಇತ್ತು ಅಂತ ಹೇಳಿಬಿಡುವಂಥ ಹುಂಪುತನ ಅಲ್ಲದೆ ಹೋದರೂ ಸಹ ಇಲ್ಲದೆ ಅದಿಲ್ಲದೆ ಅದಕ್ಕೊಂದು ಆಕರವೋ ಅಥವಾ ಬೀಜವೋ ಇಲ್ಲದೆ ಇದೊಂದು ಸ್ಫುರಣ ಆಗಿಲ್ಲದೆ ಟಿಸಲು ಒಡೆದು ಅದೊಂದು ಮಹೆಮ್ಮರವಾಗಿ ಬೆಳೀದಲಿರೋದನ್ನ ಬಗ್ಗೆ ನಾನು ತುಂಬ ಯೋಚನೆ ಮಾಡ್ತೇನೆ ಈ ಬೀಜ ವೃಕ್ಷ ಹಾಗೆ ವೃಕ್ಷ ಯಾವುದು ಬೀಜ ಯಾವುದು ಮೊದಲು ಗೊತ್ತಾಗದೆ ಕೋಳಿ ಯಾವುದು ಮೊಟ್ಟೆ ಯಾವುದು ಗೊತ್ತಾಗದೆ ರೀತಿಯಲ್ಲಿ ನಾವು ಇರಬೇಕಾದಾಗ ಮೂಲ ಹುಡುಕ್ ಹೋಗೋದಾಗ ಹೆಚ್ಚು ಗೊಂದಲ ಅದು ಯೋಚನೆ ಮಾಡ್ತಿದ್ದೀವಿ ಆದರೆ ನಾನು ಅರ್ಥ ಮಾಡಿಕೊಂಡು ಮಟ್ಟಿಗೆ ತಂತ್ರ ಪ್ರಧಾನ ಆಗದೆ ಜ್ಞಾನಕ್ಕಾಗಿ ಯಾವುದೇ ಜ್ಞಾನ ಶಾಖೆಯನ್ನು ಬಳಕೆ ಮಾಡ್ತು ಅಂತಂದರೆ ತಂತ್ ಅದು ಮಂತ್ರಜ್ಞಾನವಾಗಿರಲಿ ತಂತ್ರಜ್ಞಾನವಾಗಿರಲಿ ಅದರಿಂದ ಉಪಯುಕ್ತವೇ ಅದು ಉಪಯೋಗಕಾರಿಯೇ ಹೊರತು ಆದರೆ ಯಾರಿಗೂ ಅನ್ಯಾಯವಂತೂ ಮಾಡಿಲ್ಲ ತುಂಬ ಪ್ರೀತಿಯಿಂದ ಆತ್ಮೀಯತೆಯಿಂದ ಯಾಕೆಂದರೆ ದೂರದರ್ಶನ ಚಂದ್ರ ವಾಹಿನಿ ಅಂತ ಹೇಳಿದಾಗ ಇದು ನನ್ನ ಮನೆ ಥರ ಅಂತ ಹೇಳಿ ಗೌರವಿಸಿ ನೀವು ಇಲ್ಲಿಗೆ ಬಂದು ನಿಮ್ಮ ಪ್ರೀತಿಯ ಒಂದಷ್ಟು ವಿಚಾರಧಾರೆಗಳನ್ನು ಮತ್ತು ನಿಮ್ಮ ಅನುಭವದ ಸಾರಗಳನ್ನು ನಮ್ಮ ಪ್ರೇಕ್ಷಕರ ಮುಂದೆ ನೀವು ಹಂಚಿಕೊಂಡು ತುಂಬ ಆತ್ಮೀಯತೆಯಿಂದ ಗೌರವದಿಂದ ನಮ್ಮೊಟ್ಟಿಗಿದ್ರಲ್ಲ ಸರ್ ಹಾಗಾಗಿ ಚಂದನವಾಹಿನಿಯ ಪರವಾಗಿ ಎಲ್ಲ ವೀಕ್ಷಕರ ಪರವಾಗಿ ನಿಮಗೆ ವಿಶೇಷವಾದ ಧನ್ಯವಾದಗಳು ಸರ್ ಎಲ್ಲರಿಗೂ ಒಳ್ಳೆಯದಾಗಲಿ ಅವೀಕ್ಷಕರೇ ವೀಕ್ಷಕರೇ ಈ ರೀತಿಯ ಸಾಧಕರನ್ನು ಗಮನಿಸಿದಾಗ ಅವರ ಜೊತೆಗೆ ಒಂದಷ್ಟು ಹೊತ್ತು ಮಾತನಾಡಿದಾಗ ಎಲ್ಲೋ ನಮ್ಮ ಕಡೆ ನಮಗೇನೆ ಅವಮಾನ ಅನಿಸುತ್ತೆ ಅಗೌರವ ಅನಿಸುತ್ತೆ ಯಾಕಂತ ಹೇಳಿದ್ರೆ ನಾವು ಮಾಡಬೇಕಾಗಿರುವಂಥ ಸಾಕಷ್ಟು ವಿಚಾರಗಳನ್ನು ಸರಿಯಾದ ರೀತಿಯಲ್ಲಿ ನಾವು ನಮ್ಮ ಬದುಕಿನಲ್ಲಿ ಅಳವಡಿಸ್ಕೊಂಡಿಲ್ಲ ಆದರೆ ಇನ್ನಾದರೂ ಅದನ್ನು ಬದಲಾಯಿಸ್ಕೊಳ್ಳೋಣ ಅಳವಡಿಸ್ಕೊಳ್ಳೋಣ ಮತ್ತಷ್ಟು ಜನಕ್ಕೆ ತಿಳಿಸೋಣ ಅನ್ನೋ ರೀತಿಯಲ್ಲಿ ಇದು ಸ್ಫೂರ್ತಿದಾಯಕವಾಗಿತ್ತು ಈ ಸಂಚಿಕೆ ಅಂತ ನಾನು ಅಂದ್ಕೊಳ್ತೀನಿ ಮತ್ತೊಬ್ಬ ಸಾಧಕರ ಜೊತೆಗೆ ಮತ್ತಷ್ಟು ವಿಚಾರಧಾರಿಯ ಜೊತೆಗೆ ಮುಂದಿನ ಸಂಚಿಕೆಯಲ್ಲಿ ಭೇಟಿ ಹಾಕೋಣ ಅಲ್ಲಿವರೆಗೂ ನಮಸ್ಕಾರ